ಯದು ಪಾವಂದಿಯ ಪುರೀಶ್ವರದ ಜಯದು ಗುಣ ಕರನೆ ಜಯದು ಪಾವಂದಿಯ ಪುರೀಶ್ವರ ಜಯದು ಗುಣ ಕರನೆ ಜಯದು ಜಯದು ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಃ. ಮಹಾವ್ರತ ದೀರ್ಘಸತ್ರ ಯಾಗದ ಬ್ರಹ್ಮ ಬಿಂದು ಉಪನಿಷತ್ ಅಂತ ಮೊನ್ನೆಯಿಂದ ಅದನ್ನೇ ಒಳಗೊಳಗೆ ನೋಡ್ತಾ ಇದ್ದೇವೆ. ಇನ್ನು ಎಳ್ಳು ಅದರಲ್ಲಿರುವ ಎಣ್ಣೆ ಇದೇ ರೀತಿಯ ಉಪಮಗಳನ್ನು ಕೊಡ್ತಾ ಮುಂದೆ ಮುಂದೆ ಹೋಗ್ತಾ ಇದೆ. ಇವತ್ತು ಅದರ ಬಿಂದುವಿನ ಭಾಗ, ಆದ್ದರಿಂದ ಬಿಂದು ಸಿಗುವುದು ಪ್ರಯತ್ನ ಪಡೋಣ. ಇವತ್ತಿನ ಚಿಂತನ ಈಗ ಪ್ರಾರಂಭ. ಡಾಕ್ಟರ್ ಭಾಸ್ಕರ ಭಟ್ರು ಮೊದಲು ವಿವರಿಸಿ, ಬಳಿಕ ಸ್ವಾಮೀಜಿಯವರು. ಆತ್ಮೀಯ ಸಹೃದಯ ಜಿಜ್ಞಾಸುಗಳೆ, ಇವತ್ತು ಬ್ರಹ್ಮ ಬಿಂದು ಉಪನಿಷತ್ತಿನ ಬಗ್ಗೆ, ಬೆಳಿಗ್ಗೆ ಯಾಗ ಪ್ರಕ್ರಿಯೆಯನ್ನು ನೋಡಿದ್ದೇವೆ, ಈಗ ಇದರಲ್ಲಿರುವ ವಿಚಾರಗಳನ್ನು ಚಿಂತನ ಮಂಥನ ಮಾಡುವಂತಹ ಒಂದು ಶುಭಗಳಿಗೆ ಅಂತ ಯೋಚನೆ ಮಾಡಿಕೊಂಡು ಈ ಉಪನಿಷತ್ತು ಕುರಿತು ಆರಂಭ ಮಾಡ್ತೇನೆ. ಇದು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂಥ ಉಪನಿಷತ್ತು. ಬ್ರಹ್ಮ ಬಿಂದು ಉಪನಿಷತ್ ಅಂತ ಹೆಸರು. ಇದಕ್ಕೆ ಇನ್ನೊಂದು ಅಮೃತ ಬಿಂದು ಉಪನಿಷತ್ತನ್ನು ಹೆಸರು ಇದೆ. ಈ ಉಪನಿಷತ್ತು ಆರಂಭ ಆಗೋದೇ ಅಮೃತ ಬಿಂದೂಪನಿಷದ್ವೇದ್ಯಂ ಯತ್ಪರಂ ಅಕ್ಷರಂ. ಅಮೃತ ಬಿಂದೂಪನಿಷದ್ವೇದ್ಯಂ ಇದಂ ಯತ್ ಯತ್ ಪರಮಾಕ್ಷರಂ ತದೇವ ಹಿ ತ್ರಿಪಾದ್ರಾಮ ಚಂದ್ರಾಖ್ಯಂ ನಃ ಪರಾಗತಿ. ಇಲ್ಲಿಂದ ಆರಂಭ ಆಗತ್ತೆ. ಅಂದರೆ ಈ ಉಪನಿಷತ್ತಿಗೆ ಅಮೃತ ಬಿಂದೂಪನಿಷತ್ತು. ಇಷ್ಟು ದಿವಸಗಳ ಸುಮಾರು 2 ತಿಂಗಳ ಕಾಲ ನಮ್ಮ ಕೈಯಲ್ಲಿ ಎಳ್ಳನ್ನು ಕೊಡುವಂತಹ ಕೆಲಸ ಮಾಡಿದರು. ಇವತ್ತೇನಾದರೂ ಪ್ರಯತ್ನಪೂರ್ವಕವಾಗಿ ಎಳ್ಳನ್ನು ಹಿಂಡಿದರೆ ಅದರಿಂದ ತೈಲರೂಪವಾದ ಅಮೃತ ಬಿಂದು ನಮಗೆ ಸಿಗತ್ತೆ. ಅದಕ್ಕೋಸ್ಕರ ಈ ಎಳ್ಳನ್ನು ಹಿಂಡುವ ಪ್ರಕ್ರಿಯೆಯನ್ನು ನಾವೀಗ ಮಾಡೋಣ ಅಂತ ಹೇಳ್ತಾ, ಅಮೃತ ಅಂತಂದರೆ ಯಾವುದು ಮೃತವಲ್ಲವೋ ಅದು ಅಮೃತ. ನ ಮೃತಂ ಅಮೃತಂ. ಯಾವುದು ಅಮೃತ ಅಂತ ಕೇಳಿದ್ರೆ ಬ್ರಹ್ಮ ಮಾತ್ರ ಅಮೃತ. ಆ ಬ್ರಹ್ಮನನ್ನು ಬಿಂದು ಬಿಂದುವಾಗಿ ಆಸ್ವಾದಿಸ್ತಾ ಬ್ರಹ್ಮನೇ ನಾವಾಗುವುದು ಹೇಗೆ ಅಂತ ಈ ಉಪನಿಷತ್ ತಿಳಿಸ್ತಾ ಹೋಗುತ್ತೆ. ಆದ್ದರಿಂದಲೇ ಬ್ರಹ್ಮ ಬಿಂದು ಉಪನಿಷತ್, ಅಮೃತ ಬಿಂದು ಉಪನಿಷತ್. ಅಮೃತ ಸುಲಭದಲ್ಲಿ ಸಿಗಲಿಲ್ಲ. ದೇವದಾನವರು ಸೇರಿ ಸಮುದ್ರವನ್ನು ಮಥನ ಮಾಡಿ 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 ಕೊನೆಯ ಕ್ಷಣದಲ್ಲಿ ಅಮೃತ ಸಿಕ್ಕಿದೆ. ಈ ಉಪನಿಷತ್ ಚಿಂತನೆಯ ಕೊನೆಯ ಕ್ಷಣ ಇದಲ್ಲ, 2 ತಿಂಗಳು ಮಾತ್ರ ಕಳೆದಿದೆ. ನಮಗೆ ಇಷ್ಟು ಬೇಗ ಅಮೃತ ಸಿಕ್ಕಿಬಿಡ್ತದೆ ಅಂತಂದರೆ ನಮ್ಮಂತಹ ಧನ್ಯಾತ್ಮರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಹೌದು, ಮತ್ತೊಂದು ಡೌಟ್, ಸಿಕ್ಕಿದ ಅಮೃತವೋ ಹೌದೋ ಅಲ್ವೋ ಅಂತೂ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಕೊನೆಯಲ್ಲಿ ಸಿಗಬೇಕಾದ ಮಧ್ಯದಲ್ಲೇ ಸಿಕ್ಕಿದರೆ ಸಂದೇಹ ಬಹಳ ಬಲವಾಗಿ ನಮ್ಮನ್ನು ಬಾಧಿಸ್ತದೆ. ಈ ಅಮೃತವಾಗಬೇಕಾದ್ರೆ, ನಾವು ಅಮೃತಮಯರಾಗಬೇಕಾದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಶುದ್ಧವಾದ ಮನಸ್ಸಿನಲ್ಲಿ ಪರಿಶುದ್ಧ ಆ ಚಿನ್ಮಯನನ್ನು ಚಿಂತನೆ ಮಾಡಬೇಕು. ಆದರೆ ನಾವು ಹೇಳಿದಾಗ ನಮ್ಮ ಯಾರ ಮನಸ್ಸು ಶುದ್ಧ ಇಲ್ಲ. ಮನಸ್ಸಿಗೆ ಒಂದು ಆವರಣ, ತಮದ ಆವರಣ, ಅರಿಷಡ್ವರ್ಗದ ಆವರಣ ಕವಿದುಕೊಂಡೇ ಇರುತ್ತೆ. ಅದಕ್ಕೆ ಹೇಳ್ತಾನೆ, ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂ ಚ ಅಶುದ್ಧಮೇವ ಚ. ಮನಸ್ಸಿದೆ, ಆ ಮನಸ್ಸನ್ನು 2 ವಿಭಾಗ ಮಾಡ್ತಾರೆ.
ಶುದ್ಧ ಮನಸ್ಸು ಅಶುದ್ಧ ಮನಸ್ಸು. ನಮ್ಮೆಲ್ಲರ ಮನಸ್ಸು ಸಹಜವಾಗಿ ಅಶುದ್ಧವೇ ಇರುತ್ತೆ. ಅಶುದ್ಧವಾದದ್ದನ್ನು ಶುದ್ಧ ಮಾಡಲಿಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು. ಈ ಮನಸ್ಸು ಅನ್ನೋದು ಅಶುದ್ಧ ಮತ್ತು ಶುದ್ಧ ಏನಿದೆ, ಅಶುದ್ಧದಿಂದ ಶುದ್ಧದ ಕಡೆಗೆ ಈ ಮನೋಭೂಮಿಕೆಯು ಸಾಗುವಂತೆ ಮಾಡಬೇಕು. ಅಶುದ್ಧ ಮನಸ್ಸು ಯಾಕಾಗತ್ತೆ ಅಂತ ಕೇಳಿದರೆ, ಕಾಮಸಂಕಲ್ಪಂ ಅಶುದ್ಧಂ. ನಮಗೆ ಬೇಕೋ ಬೇಡವೋ ಎಲ್ಲವೂ ಆಸೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿಬಿಡ್ತವೆ. ಕೆಲವರಿಗೆ ಆ ಧ್ವಜಸ್ತಂಭದ ಬಣ್ಣವನ್ನು ನೋಡಿದ ಕೂಡ ಅದೇ ಕಲರ್ ಸೀರೆ ಬೇಕು ಅಂತ ಅನಿಸ್ಬಿಡುತ್ತೆ. ಇದು ಅಶುದ್ಧ ಮನಸ್ಸಿನ ಲಕ್ಷಣ. ಅಂದರೆ ಮನಸ್ಸು ಎಷ್ಟು ಚಂಚಲ, ಎಷ್ಟು ಇದು ಅನಿಸುತ್ತೆ. ಹಾಗಾಗಿ ಅಶುದ್ಧಂ ಕಾಮಸಂಕಲ್ಪಂ, ಆಸೆಯಿಂದ ಕೂಡಿರುವ ಮನಸ್ಸು ಅಶುದ್ಧ. ಆ ಆಸೆಯನ್ನು ಬಿಟ್ಟರೆ ಮನಸ್ಸು ಶುದ್ಧ. ಅದಕ್ಕೆ ತಾನೆ ಶುದ್ಧಂ ಕಾಮ ವಿವರ್ಜಿತಂ, ಆ ಆಸೆಯನ್ನು ಬಿಟ್ಟರೆ ಮನಸ್ಸು ಶುದ್ಧವಾಗಿಬಿಡತ್ತೆ. ಯತೋ ನಿರ್ವಿಷಯಸ್ಯಾಸ್ಯ ಮನಸಃ ಮುಕ್ತಿರಿಷ್ಯತೆ. ವಿಷಯದ ಬಗ್ಗೆ ಓಡುವ ಮನಸ್ಸನ್ನು ನಿರ್ವಿಷಯದ ಬಗ್ಗೆ ಓಡುವಾಗ ಮಾಡಬೇಕು. ಆ ನಿರ್ವಿಷಯ ಅಂತಂದರೆ ಅಲ್ಲಿ ಪರಮಾತ್ಮ ಬ್ರಹ್ಮ ಇರುವಂಥದ್ದು. ಆ ಪರಮಾತ್ಮನ ಬಗ್ಗೆ, ನಿರ್ವಿಷಯದ ಬಗ್ಗೆ ಮನಸ್ಸು ಓಡುವಾಗ ಮಾಡಬೇಕು. ಆ ರೀತಿ ಹೋಗಿ ಆ ನಿರ್ವಿಷಯವನ್ನು ಮನಸ್ಸು ತಲುಪಿದರೆ ಅದಕ್ಕೆ ಮುಕ್ತಿ ಅಂತ ಹೇಳ್ತಾರೆ. ಆದರೆ ಮನಸ್ಸು ಈ ಬಂಧಕ್ಕೂ ಮೋಕ್ಷಕ್ಕೂ ಎರಡೂ ಕಾರಣ. ಯಾವಾಗ ವಿಷಯಾಸಕ್ತಿಯ ಕಡೆಗೆ ನಮ್ಮ ಮನಸ್ಸು ಓಡುತ್ತೋ ಆಗ ನಾವು ಮನಸ್ಸನ್ನು ಬಂಧನಕ್ಕೆ ಒಳಪಡಿಸ್ತಾ ಇದ್ದೀವಿ ಅಂತ ಅರ್ಥ. ವಿಷಯಾಸಕ್ತಿಯಿಂದ ಮನಸ್ಸು ಯಾವಾಗ ಹೊರಬರುತ್ತೋ ಆವಾಗ ನಾವು ನಿರ್ವಿಷಯದತ್ತ ಸಾಗ್ತಾ ಇದ್ದೀವಿ ಅಂತ ಅರ್ಥ. ಅದಕ್ಕೆ ಯಸ್ಮಾನ್ ನಿರ್ವಿಷಯಂ ನಿತ್ಯಂ ಮನಃ ಕಾರ್ಯಂ ಮುಮುಕ್ಷುತ. ಯಾವನಿಗೆ ಮೋಕ್ಷ ಬೇಕೋ, ಯಾವನು ಪರತತ್ವವನ್ನು ತಿಳಿಬೇಕು ಅಂತ ಬಯಸ್ತಾನೆ, ಅವನ ಮನಸ್ಸು ವಿಷಯದಿಂದ ನಿರ್ವಿಷಯದತ್ತ ಪ್ರಯಾಣವನ್ನು ಬೆಳೆಸ್ತಾ ಇರಬೇಕು. ನಿರ್ವಿಷಯದತ್ತ ಪ್ರಯಾಣ ಬೆಳೆಸಿ 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 ಕೊನೆಯ ಗುರಿ ಏನಿದೆಯೋ ಅದೇ ಆ ಎಲ್ಲ ವಿಷಯಾಸಕ್ತರಹಿತನಾದ ಪರಬ್ರಹ್ಮನ ಸ್ಥಾನ ಅಂತ ಹೇಳ್ತಾರೆ. ನಿರಸ್ತ ವಿಷಯಾಸಂಗಂ ಸನ್ನಿರುದ್ಧಂ ಮನೋಹೃದಿ ಯದಾ ಯಾತ್ಯುನ್ಮನೀಭಾವಂ ತತ್ಪರಂ ಪದಂ. ಹೀಗೆ ವಿಷಯಗಳಲ್ಲಿ ವ್ಯಾಪ್ತವಾದ ಮನಸ್ಸನ್ನು ಹಿಂತೆಗೆದುಕೊಂಡು ಆ ಪರಮಾತ್ಮನಲ್ಲಿ ನಿಲ್ಲಿಸುವುದು, ಇದಕ್ಕೆ ಉನ್ಮನೀಭಾವ ಅಂತ ಹೆಸರು. ಮೊನ್ನೆ ಜಪದ ಬಗ್ಗೆ ಹೇಳ್ತಾ ಹೇಳಿದ್ದೆ ನಾನು. ಉನ್ಮನೀ ಜಪ ಅಂತ ಒಂದಿದೆ, ಇದು ಸಹಜವಾದ ಜಪ. ನಮಗೆ ಗೊತ್ತಿಲ್ಲದೆ ಒಂದು ನಿರ್ದಿಷ್ಟ ವಿಷಯವನ್ನು ಕುರಿತು ನಾವು ಪ್ರಜ್ಞೆಯಿಂದಲೋ ಪ್ರಜ್ಞೆ ಇಲ್ಲದೇ ಇದ್ದಾಗಲೋ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಇದು ನಮ್ಮ ಶರೀರದಲ್ಲಿ ರಕ್ತ ಸಂಚಾರವು ಎಷ್ಟು ಸಹಜವೋ, ನಾವು ಎಷ್ಟು ಸಹಜವಾಗಿ ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀವೋ. ನಾವು ಶ್ವಾಸೋಚ್ಛ್ವಾಸ ಮಾಡ್ತಿದ್ದೀವಿ ಅಂತ ನಮಗನ್ಸೋದಿಲ್ಲ, ನಮ್ಮ ಶರೀರದಲ್ಲಿ ರಕ್ತ ಹರಿತಾ ಇದೆ ಅಂತ ನಮ್ಗೆ ಗೊತ್ತಿರೋದು, ಅದು ಸಹಜವಾಗಿ ನಡೀತಾ ಇರುತ್ತೆ ಆ ಕ್ರಿಯೆ. ಉನ್ಮನಿ ಜಪ ಅನ್ನೋದು ಅದೇ ರೀತಿ. ಆ ರೀತಿ ಜಪ ಮಾಡ್ತಾ ಇದ್ದಾಗ ಆ ಜಪ ಅಜಪವಾಗತ್ತೆ. ನಾವು ಜಪ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ, ಸಹಜವಾಗಿ ಅದರಲ್ಲೇ ಲೀನವಾಗ್ತೀವಿ. ಆಗ ತತ್ಪರಂ ಪದಂ, ಆಗ ಬ್ರಹ್ಮ ಸಾಯುಜ್ಯ ನಮಗೆ ದೊರೆಯುತ್ತೆ ಅಂತ ಹೇಳ್ತಾನೆ. ತಾವದೇವ ನಿರೋದ್ಧವ್ಯಂ ಯಾವದ್ ಹೃದಿ ಗತಂ ಕ್ಷಯಂ ಏತಜ್ಞಾನಂ ಚ ಧ್ಯಾನಂ ಚ ಅಥೋ ಅನ್ಯೋ ಗ್ರಂಥ ವಿಸ್ತರಃ. ಆಗ ಯಾವ ವಿಸ್ತಾರವಾದ ಗ್ರಂಥದ ತಿಳುವಳಿಕೆ ನಮಗೆ ಬೇಕಾಗೋದಿಲ್ಲ. ಗ್ರಂಥವಿಲ್ಲದೆ ಸಾಧನೆಯಿಂದ
ಉನ್ಮನಿ ಜಪದ ಮೂಲಕ ಆ ಭಗವಂತನ ಸಾಯುಜ್ಯವನ್ನು ಪಡೆದು ಬಿಡ್ತೇವೆ. ನೈವ ಚಿಂತ್ಯಂನ ವಾಚ್ಯನ್ ಅಚಿಂತ್ಯಂ ಚಿಂತ್ಯಮೇವ ಚ ಪಕ್ಷಪಾತ ವಿನುರ್ಮುಕ್ತಂ ಬ್ರಹ್ಮ ಸಂಪದ್ಯತೆ ತದಾ. ಆಗ ನಮಗೆ ಬ್ರಹ್ಮನ ಸಾಕ್ಷಾತ್ಕಾರವಾಗತ್ತೆ. ನೈವ ಚಿಂತ್ಯಂ ನವಾಚಿಂತ್ಯಂ, ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿಲ್ಲ. ಚಿಂತನೆ ಮಾಡದೆ ಸಹಜವಾಗಿ ಆ ತತ್ವವು ಉನ್ಮನಿ ಜಪದಿಂದ ಆ ಭಗವಂತನ ಹತ್ರ ಹೋಗಿಬಿಡತ್ತೆ. ಅದನ್ನೇ ಈ ಪಕ್ಷಪಾತ ವಿನಿರ್ಮುಕ್ತವ ಚಿಂತನೆ ಸಾಧನೆ ಇದೆಲ್ಲವನ್ನು ಬಿಟ್ಟು ಯಾವಾಗ ನಾವು ನಿರ್ಮುಕ್ತವಾಗ್ತೇವೋ, ಎಲ್ಲವನ್ನು ಬಿಟ್ಟು ಮುಂದೆ ಸಾಗ್ತೇವೋ, ಆಗ ಬ್ರಹ್ಮ ನಮಗೆ ಗೋಚರ ಆಗ್ತಾನೆ. ಸ್ವರೇಣ ಸಂಧ್ಯೆಯೇದ್ಯೋಗಂ ಅಸ್ವರಂ ಭಾವಯೇತ್ ಪರಂ ಅಸ್ವರೇಣ ಹಿ ಭಾವೇನ ಭಾವೋ ನಾಭಾವ ಇಷ್ಯತೆ. ಆಗ ಭಾವ ಇರುವುದಿಲ್ಲ, ವಾಸನೆ ಇರುವುದಿಲ್ಲ, ಸಂಬಂಧ ಇರುವುದಿಲ್ಲ, ಎಲ್ಲವೂ ಕೂಡ ಬ್ರಹ್ಮಸ್ವರೂಪ ಬದಲಾಗ್ತಾ ಹೋಗುತ್ತೆ. ಆಗ ಸಿಗುವಂಥದ್ದೇ ತದೇವ ನಿಷ್ಕಲಂ ಬ್ರಹ್ಮ ನಿರ್ವಿಕಲ್ಪಂ ನಿರಂಜನಂ. ಆ ಭಾವಾಭಾವದ ಹೊರತಾಗಿ ಎಲ್ಲವನ್ನೂ ಮೀರಿ ನಿಂತಾಗ ಸಿಗುವಂಥವನೇ ನಿಷ್ಕಲಂ ನಿರ್ವಿಕಲ್ಪಂ ನಿರಂಜನಂ ಅನ್ನುವಂತಹ ಬ್ರಹ್ಮನ್ ಅವರ ಸಾಕ್ಷಾತ್ಕಾರ ನಮಗಾಗತ್ತೆ. ತಸ್ಮಾತ್ ತದ್ಬ್ರಹ್ಮ ಅಹಮಿತಿ ಜ್ಞಾತ್ವಾ ಬ್ರಹ್ಮ ಸಂಪದ್ಯತೆ ಧ್ರುವಂ. ಆಗ ಬ್ರಹ್ಮನೇ ನಾನು, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನ ಆಗತ್ತೆ ಅಂತ ಹೇಳ್ತಾನೆ. ನಿರ್ವಿಕಲ್ಪಮನಂತಂಚ ಹೇತು ದೃಷ್ಟ್ವಾಂತವರ್ಜಿತಂ ಅಪ್ರಮೇಯ ಮನಾದೀನ್ ಅಪ್ರಮೇಯ ಮನಾದಿಂಚ ಜ್ಞಾತ್ವಾ ಚ ಪರಮಂ ಶಿವಂ. ಆಗ ಆ ಪರಶಿವನ ಸಾಕ್ಷಾತ್ಕಾರ ನಮಗಾಗತ್ತೆ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ. ಆಗ ಯಾವ ತಡೆ ಇರುವುದಿಲ್ಲ, ಪುನಃ ಉತ್ಪತ್ತಿ ಇರುವುದಿಲ್ಲ, ನಾವು ಯಾವುದೇ ಒಂದು ವಿಷಯಕ್ಕೆ ಬದ್ಧರಾಗಿರುವುದಿಲ್ಲ, ನಾನು ಸಾಧಕ ಇದು ಸಾಧನೆ ಅನ್ನುವ ಭಾವ ಇರುವುದಿಲ್ಲ. ಸಾಧಕ ಸಾಧನೆ ಸಾಧ್ಯ ಇವೆಲ್ಲವೂ ಕೂಡ ಒಂದೇ ಆಗಿಬಿಡುತ್ತೆ. ನ ಮುಕ್ಷು ನ ವೈ ಮುಕ್ತ ಇತ್ಯೇಷ ಪರಮಾರ್ಥತ. ಏವಾತ್ಮ ಮಂತವ್ಯೋ ಜಾಗೃತ್ ಸ್ವಪ್ನ ಸುಸುಪ್ತಿಷು ಸ್ಥಾನತ್ರಯಾದ್ವ್ಯತೀತಸ್ಯ ಪುನರ್ಜನ್ಮನ ವಿದ್ಯತೆ. ಆಗ ಇದು ಜಾಗ್ರತ್ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ ಇದ್ಯಾವುದು ಇಲ್ಲದೆ ಆ ಪರಬ್ರಹ್ಮನಲ್ಲಿ ನಮ್ಮ ಆತ್ಮ ಲೀನವಾಗುವುದಿಲ್ವ, ಆ ಸಂದರ್ಭದಲ್ಲಿ ಪುನಃ ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ಏಕೇವ ಹಿ ಭೂತಾತ್ಮ ಭೂತೇ ಭೂತೇ ವ್ಯವಸ್ಥಿತ ಏಕದಾ ಬಹುದಾಚೈವ ದೃಶ್ಯತೆ ಜಲಚಂದ್ರವತ್. ಆ ಸಾಧನೆ ಆಗದಿದ್ದರೆ ನಮಗೆ ಬೇರೆದೆಲ್ಲ ಕಾಣುತ್ತೆ. ಹೇಗೆ ಅಂತ ಒಂದು ದೃಷ್ಟಾಂತ ಕೊಡ್ತಾನೆ. ಜಲಚಂದ್ರವತ್, ಆಕಾಶದಲ್ಲಿ ಒಂದು ಚಂದ್ರ ಇರ್ತಾನೆ, ಅವನು ಬೇರೆ ಬೇರೆ ಪಾತ್ರದಲ್ಲಿ ನೀರು ಹಾಕಿಟ್ಟಾಗ ಬೇರೆ ಬೇರೆ ಪಾತ್ರೆಯಲ್ಲಿ ಬೇರೆ ಬೇರೆ ಚಂದ್ರ ಕಾಣ್ತಾನೆ, ಇದಕ್ಕೆ ಜಲಚಂದ್ರವತ್. ಆದರೆ ಹತ್ತಾರು ಚಂದ್ರ ಕಾಣ್ಬೋದು, ಸರೋವರದಲ್ಲಿ ಚಂದ್ರ, ಇವೆಲ್ಲವೂ ಕೂಡ ಆ ಮೂಲ ಚಂದ್ರನ ಪ್ರತಿಬಿಂಬವೇ ಹೊರತು ಇದು ಯಾವುದೂ ಚಂದ್ರ ಅಲ್ಲ. ಆ ಪಾತ್ರ ವಿಶೇಷದಿಂದಾಗಿ, ನೀರಿನಿಂದಾಗಿ ಒಂದು ಚಂದ್ರ ನಮಗೆ ಅನೇಕ ರೀತಿ ಕಾಣ್ತಾನೆ, ಬೇರೆ ರೀತಿ ಕಾಣ್ತಾನೆ, ಆದರೆ ಮೂಲ ಚಂದ್ರ ನಮಗೆ ಆ ಪರತತ್ವದ ಸಾಕ್ಷಾತ್ಕಾರ ಆದರೆ ಈ ಜಲಚಂದ್ರ ಇದು ಯಾವುದೂ ಕಾಣೋದು, ಇದೆಲ್ಲ ಕ್ಷಣಿಕ ಅಂತ ಹೇಳ್ತಾನೆ. ಘಟ ಸಂವ್ರತಮಾಕಾಶಂ ಲೀಯಮಾನೇ ಘಟೇಯತ ಘಟೋ ಲೀಯತೆ ಲೀಯೇತ ನಾಕಾಶಂ ತದ್ವಜ್ಜೀವೋ ನಭೋಪಮಃ. ಈ ಜೀವ ಅನ್ನೋದು ನಭೋಪಮಃ, ಆಕಾಶದ ಸ್ವರೂಪ, ಬ್ರಹ್ಮಸ್ವರೂಪ. ಆದರೆ ಹಿಂದೆ ಹೇಳಿದ ಹಾಗೆ ಇನ್ನೊಂದು ದೃಷ್ಟಾಂತ ಕೊಡ್ತಾನೆ. ಘಟ ಸಂವ್ರತಮಾಕಾಶಂ ಅಂತ ಹೇಳ್ತಾನೆ. ಘಟ ಅಂದರೆ ಸಂಸ್ಕೃತದಲ್ಲಿ ಮಡಿಕೆ ಅಂತ ಅರ್ಥ. ಮಡಿಕೆ ಒಳಭಾಗದಲ್ಲಿ ಖಾಲಿ ಇರುತ್ತೆ, ಒಂದು ಹಂಡೆ ಇಟ್ಟರೆ ಹಂಡೆಯ ಒಳಭಾಗದಲ್ಲಿ ಖಾಲಿ ಇರುತ್ತೆ. ಇಲ್ಲೆಲ್ಲವೂ ಕೂಡ ಆಕಾಶ ಇದೆ,
ಆಗ ನಮಗೆ ಇದು ಘಟಾಕಾಶ, ಇದು ಮಠಾಕಾಶ, ಇದು ಪಾತ್ರಾಕಾಶ, ಹೀಗೆಲ್ಲ ಬೇರೆ ಬೇರೆ ಜ್ಞಾನ ಆಗತ್ತೆ. ಆದರೆ ಘಟಪಟಾದಿಗಳನ್ನು ತೆಗೆದುಬಿಟ್ರೆ ಆಕಾಶ ಒಂದೇ. ನಮ್ಮ ನಮ್ಮ ಕಲ್ಪನೆಯಿಂದ ಬೇರೆ ಬೇರೆಯಾಗಿ ಕಾಣುತ್ತೆ ವಿನಃ ಅದಿಲ್ಲ, ಅದು ಯಾವುದೂ ಸತ್ಯ ಅಲ್ಲ. ಬ್ರಹ್ಮನ ಸಾಕ್ಷಾತ್ಕಾರ ಆದರೆ ಈ ರೀತಿ ಭೇದ ಭಾವಗಳೆಲ್ಲವೂ ಹೊರಟೋಗ್ಬಿಡತ್ತೆ ಅಂತ ಹೇಳ್ತಾನೆ. ಶಬ್ದಮಾಯಾವೃತೋ ಯಾವತ್ ತಾವತ್ ತಿಷ್ಠತಿ ಪುಷ್ಕರೇ ಭಿನ್ನೇ ತಮಸಿ ಚೈಕತ್ವಂ ಏಕ ಏವ ಅನುಪಶ್ಯತಿ. ಶಬ್ದಗಳಿಂದ ಆವೃತವಾದರೆ, ಶಬ್ದಗಳಿಂದ ಹೇಳಲಿಕ್ಕೆ ಹೋದರೆ ಇವೆಲ್ಲವೂ ಬೇರೆ ಬೇರೆಯಾಗಿ ಕಾಣುತ್ತೆ ವಿನಃ ಶಬ್ದವನ್ನು ಬಿಟ್ಟು ಶಬ್ದವನ್ನು ಮೀರಿ ನಿಂತಾಗ ಇರುವ ಬ್ರಹ್ಮನು ಒಬ್ಬನೇ. ಶಬ್ದಾಕ್ಷರಂ ಪರಬ್ರಹ್ಮ ಬ್ರಹ್ಮ ತಸ್ಮಿನ್ ಕ್ಷೀಣೆ ಯದಕ್ಷರಂ ತದ್ವಿಧಾನಕ್ಷಯಂ ಅಕ್ಷರಂ ಧ್ಯಾಯೇತ್ ಯದಿಚ್ಚೇತ್ ಶಾಂತಿಮಾತ್ಮನಃ. ಆತ್ಮನಿಗೆ ಶಾಂತಿಯನ್ನು ಬಯಸುವುದಾದರೆ, ಆತ್ಮ ಶಾಂತಿಯನ್ನು ಬಯಸುವುದಾದರೆ ಈ ಕ್ಷರವಾದದ್ದನ್ನೆಲ್ಲವನ್ನು ಬಿಡಬೇಕು, ಅಕ್ಷರವಾದ ಪರತತ್ವವನ್ನು ಧ್ಯಾನ ಮಾಡ್ತಾ ಹೋಗಬೇಕು. ಇದಕ್ಕೆ ಕಾರಣವಾಗುವಂಥದ್ದು ಆ ಪರತತ್ವವೇ ನಾವಾಗುವುದಕ್ಕೆ ಇರುವಂಥದ್ದು ಎರಡು. ಅದನ್ನೇ ಪುನಃ ದ್ವೇ ವಿದ್ಯೆ ವೇದಿತವ್ಯೇ ಶಬ್ದ ಬ್ರಹ್ಮ ಪರಂಚಯತ್. ಎರಡು ವಿದ್ಯೆ, ಪರ ಅಪರ ಅಂತ ಎರಡು ವಿದ್ಯೆ. ವ್ಯಾವಹಾರಿಕವಾಗಿ ಪರಬ್ರಹ್ಮನ್ನ ತಿಳ್ಕೊಳ್ಳುವ ಪೂರ್ವದಲ್ಲಿ ವ್ಯಾವಹಾರಿಕ ವಿದ್ಯೆ ಬೇಕು. ಆ ಶಬ್ದವನ್ನು ಮೀರಿದ ಮೇಲೆ ಶಬ್ದ ಪರಂ, ಶಬ್ದವನ್ನು ಮೀರಿ ಆ ಪರತತ್ವ ನಿರುತ್ತೆ. ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಂ ಬ್ರಹ್ಮಾದಿ ಗಚ್ಚತಿ. ಈ ಶಬ್ದ ಬ್ರಹ್ಮವನ್ನು ಮೀರಿ, ಶಬ್ದದ ಸಮೂಹವನ್ನು ಮೀರಿ, ಶಬ್ದ ಪ್ರಪಂಚವನ್ನು ಮೀರಿ ಆಚೆಗೆ ಅನುಭವ ಪ್ರಪಂಚಕ್ಕೆ ಬಂದಾಗ ಅವನು ಬ್ರಹ್ಮಾದಿ ಗಚ್ಚತಿ, ಬ್ರಹ್ಮನ್ನೇ ತಿಳಿತಾನೆ ಅಂತ ಹೇಳ್ತಾನೆ. ಹೇಗೆ ಅಂತ ಕೇಳ್ತಾನೆ. ಗ್ರಂಥಮಭ್ಯಸ್ಯ ಮೇಧಾವಿ ಜ್ಞಾನ ವಿಜ್ಞಾನ ತತ್ಪರ ಫಲಾಲಮಿವ ಧಾನ್ಯಾರ್ಥಿ ತ್ಯಜೇದ್ ಗ್ರಂಥಮಶೇಷತಃ. ನಮಗೆ ಒಂದು ಹಂತದವರೆಗೆ ಓದಲಿಕ್ಕೆ ಗ್ರಂಥ ಬೇಕು. ಆ ವಿಷಯ ಗೊತ್ತಾದ ಮೇಲೆ ಈ ಗ್ರಂಥ ಬೇಡ. ಗ್ರಂಥವಿಲ್ಲದೆ ಗ್ರಂಥದ ವಿಷಯಗಳನ್ನು ನಾವು ನಮ್ಮಲ್ಲಿ ಸಂಗ್ರಹ ಮಾಡಿಕೊಳ್ಬೋದು. ಈ ಗ್ರಂಥ ಅನ್ನೋದು ಒಂದು ಆಕರ ಅಷ್ಟೇ. ಜ್ಞಾನಕ್ಕೆ ಪರಬ್ರಹ್ಮನ ತಿಳ್ಕೊಳ್ಳೋ ಗ್ರಂಥ, ಶಾಸ್ತ್ರವಾಕ್ಯಗಳು ಇವೆಲ್ಲವೂ ಕೂಡ ಪೂರಕ. ಅದನ್ನು ಬಿಟ್ಟುಬಿಡ್ಬೇಕು. ಹೇಗೆ ಅಂತ ಹೇಳ್ತಾನೆ, ಫಲಾಲಮಿವ ಧಾನ್ಯಾರ್ಥಿ. ಅಂಗಡಿಯಿಂದ ನೀವು ಒಂದು ಕೆ ಜಿ ಅಕ್ಕಿ ತಂದರೆ ಒಂದು ಕೆ ಜಿ ಅಕ್ಕಿ ಬರುವುದಿಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕಲ್ಲು, ಕಸ, ಅದು ಇದು ಎಲ್ಲ ಬಿಡುತ್ತೆ. ಆಗ ನಾವೇನು ಮಾಡ್ತೀವಿ, ಮನೆಗೆ ಬಂದಾಗ ಅದನ್ನು ಶುದ್ಧಗೊಳಿಸಿ ಫಲಾಲಯವ, ಅದನ್ನೆಲ್ಲ ಕಸವನ್ನು, ತೌಡನ್ನು, ಭತ್ತವನ್ನು ಬೇರೆ ತೆಗೆದು ಶುದ್ಧವಾಗಿ ಹೇಗಿಟ್ಕೊಳ್ತೀವೋ ಹಾಗೆ ನಾವು ಪರಬ್ರಹ್ಮ ತತ್ವವನ್ನು ಅಧೀನ ಮಾಡಲಿಕ್ಕೆ ಹೋದಾಗ ವಿಷಯಾಸಕ್ತಿ, ಬಾಹ್ಯವಾದಂತಹ ಆಕರ್ಷಣೆ ಇವುಗಳನ್ನೆಲ್ಲ ದೂರ ಮಾಡ್ತಾ ಹೋದಾಗೆ ಹೇಗೆ ಅವಕರಗಳನ್ನು ದೂರ ಮಾಡಿ ಶುದ್ಧ ಧಾನ್ಯವನ್ನು ನಾವು ಪಡ್ಕೊಳ್ತೀವೋ ಹಾಗೆ ಪರಬ್ರಹ್ಮನನ್ನು ನಾವು ಪಡೆಯೋದಕ್ಕೆ ಸಾಧ್ಯ. ಗವಾಂ ಅನೇಕ ವರ್ಣಾನಾಂ ಕ್ಷೀರಸ್ಯಾಪೇಕ್ಷ ವರ್ಣತ ಕ್ಷೀರವತ್ ಪಶ್ಯತೆ ಜ್ಞಾನಂ ಲಿಂಗಿನಸ್ತು ಗವಾಮ್ಯಥ. ಬೇರೆ ಬೇರೆ ಹಸುಗಳು, ಬೇರೆ ಬೇರೆ ಬಣ್ಣದ ಹಸುಗಳು, ಬೇರೆ ಬೇರೆ ಜಾತಿಯ ಹಸುಗಳು ಇದ್ದರೂ ಕೂಡ ಎಲ್ಲ ಹಸುಗಳು ಹಾಲು ಒಂದೇ. ಅವರನ್ನು ದೋಹನ ಮಾಡಿದಾಗ ಸಿಗೋದು ಹಾಲೇ, ಹಾಲು ಬೆಳಗಾಗಿರುವಂಥದ್ದು. ಹಸುಗಳು ಬೇರೆಯಾದರೂ, ಹಸುಗಳ ಜಾತಿ ಬೇರೆಯಾದರೂ, ಅವುಗಳ ಬಣ್ಣ ಬೇರೆಯಾದರೂ, ನಮಗೆ ಸಿಗುವಂತಹ ಹಾಲು ಶುದ್ಧವಾದ ಬೆಳ್ಳನೆ ಹಾಲು. ಹಾಗೆ ಬೇರೆ ಗ್ರಂಥಗಳಿಂದ, ಅವುಗಳಿಂದ ಬೇರೆ ಬೇರೆ ಜ್ಞಾನ ಆದರೂ ಕೂಡ ಅದನ್ನು ಪರತತ್ವದ ಪರಡಿಯಲ್ಲಿ ಇಟ್ಟು ತೂಗಿದಾಗ ಬ್ರಹ್ಮ ಸಂಬಂಧಿಯಾದ ಜ್ಞಾನ ಮಾತ್ರ ನಮಗೆ ಲಭ್ಯವಾಗತ್ತೆ. ಹೇಗೆ ಬೇರೆ ಬೇರೆ ಹಸುವಿನ ಹಾಲು
ಶುದ್ಧವಾದ ಒಂದೇ ಹಾಲು. ಹಾಗೆ ಬೇರೆ ಬೇರೆ ವಿಷಯಗಳನ್ನು ನಾವು ಅಳೆದು ತೂಗಿ ಅಧ್ಯಯನ ಮಾಡಿ ನೋಡಿದಾಗ ಕೊನೆಗೆ ಸಿಗುವಂಥದ್ದು ಆ ಪರತತ್ವ ಎಂಬುದು ಒಂದೇ ಅಂತ ಹೇಳ್ತಾನೆ. ಹಾಗಿದ್ರೆ ಇದು ನಮ್ಗೆ ಹೇಗೆ ಯಾಕೆ ಗೊತ್ತಾಗಿಲ್ಲ ಅಂತ ಕೇಳಿದರೆ, ಗೊತ್ತಾಗುವ ರೀತಿಯಲ್ಲಿ ನಮ್ಮ ಪ್ರಯತ್ನ ಸಾಗಲಿಲ್ಲ. ಅದಕ್ಕೆ ಪುನಃ ಹಿಂದೆ ನಾವು ಹೇಳಿದಂಥದ್ದೇ ಹೇಳ್ತೇನೆ. ಘೃತಮಿವ ಪಯಸಿ ನಿಗೂಢಂ ಭೂತೇ ಭೂತೇ ಚ ವಸತಿ ವಿಜ್ಞಾನಂ ಸತತಂ ಮಂಥಯಿತವ್ಯಂ ಮನಸ ಮಂಥಾನ ಭೂತೇನ. ಘೃತಮಿವ ಪಯಸಿ ನಿಗೂಢಂ, ಇಲ್ಲಿಯೇ ಬ್ರಹ್ಮ ನಿಗೂಢವಾಗಿದ್ದಾನೆ. ಹೇಗಂತಂದರೆ ಹಾಲಿನಲ್ಲಿ ತುಪ್ಪ ಹೇಗೆ ನಿಗೂಢವಾಗಿದೆಯೋ ಹಾಗೆ ಈ ವ್ಯಾವಹಾರಿಕ ಪ್ರಪಂಚದಲ್ಲಿಯೇ ಬ್ರಹ್ಮ ನಿಗೂಢವಾಗಿದ್ದಾನೆ. ಹಾಲನ್ನು ತುಪ್ಪ ಮಾಡಬೇಕಾದ್ರೆ ಒಂದಷ್ಟು ಪ್ರಕ್ರಿಯೆಗಳು ಆಗಬೇಕು. ಪ್ರಕ್ರಿಯೆಗಳಾದ ಮೇಲೆ ಆ ಪ್ರಕ್ರಿಯೆ ಪ್ರಾಮಾಣಿಕವಾಗಿದ್ದರೆ ಆಮೇಲೆ ತುಪ್ಪವನ್ನು ಪಡೆಯುವುದಕ್ಕೆ ಸಾಧ್ಯ. ಹಾಗೆ ಭೌತಿಕದಲ್ಲಿ ಇದ್ದುಕೊಂಡು ಇದರಲ್ಲಿ ಹಂತ ಹಂತವಾಗಿ ಮೇಲೇರ್ತಾ ಹಾಲಿನಿಂದ ತುಪ್ಪವನ್ನು ನಾವು ಪಡೆಯೋ ರೀತಿಯಲ್ಲಿ ಆ ಪರಬ್ರಹ್ಮನನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಜ್ಞಾನ ನೇತ್ರಂ ಸಮಾದಾಯ ಚೋದ್ದರೇತ್ ವನ್ಹಿವತ್ಪರಂ ನಿಷ್ಕಲಂ ನಿರ್ಮಲಂ ಶಾಂತ ತದ್ಬ್ರಹ್ಮ ಅಹಮಿತಿ ಸ್ಮೃತಂ. ಆಗ ಆ ರೀತಿ ಜ್ಞಾನ ಬಂದಾಗ ನಿಷ್ಕಲವಾದ ನಿರ್ಮಲವಾದ ಶಾಂತವಾದ ಬ್ರಹ್ಮನೇ ನಾನು ಅಂತ ಭಾವನೆ ಬರುತ್ತದೆ. ಸರ್ವಭೂತಾದಿ ವಾಸಂಚ ಯದ್ಭೂತೇಶು ವಸತ್ಯಪಿ ಸರ್ವಾನುಗ್ರಹಾಕತ್ವೇನ ತದಸ್ಮ್ಯಹಂ ವಾಸುದೇವ ತದಸ್ಮ್ಯಹಂ ವಾಸುದೇವ. ಆ ಆತ್ಮ, ಆ ಪರಮಾತ್ಮ, ಆ ಬ್ರಹ್ಮ ವಾಸುದೇವನ ಸ್ವರೂಪವಾಗಿ ನಮ್ಮಲ್ಲಿಯೇ ಇರ್ತಾನೆ. ಈ ರೀತಿ ಸಾಧನೆಯಿಂದ ಹೇಗೆ ಎಳ್ಳನ್ನು ಹಿಂಡಿದ ಮೇಲೆ, ಪ್ರಯತ್ನಪೂರ್ವಕವಾಗಿ ಎಳ್ಳನ್ನು ಹಿಂಡಿದ ಮೇಲೆ ಎಣ್ಣೆ ಬರುತ್ತೋ, ಹಾಲನ್ನು ಚೆನ್ನಾಗಿ ಕಾಯಿಸಿ ಮೊಸರು ಮಾಡಿ ಬೆಣ್ಣೆ ಮಾಡಿ ಅದನ್ನು ಕಾಯಿಸಿದ ಮೇಲೆ ತುಪ್ಪವಾಗುತ್ತೋ, ಅದೇ ರೀತಿಯಲ್ಲಿ ನಾವು ಜೀವನದಲ್ಲಿ ಅಜ್ಞಾನವನ್ನು, ವ್ಯಾಮೋಹವನ್ನು, ಆಸೆಯನ್ನು ಬಿಡ್ತಾ ಸಾಧನೆ ಹೋದರೆ ಅಮೃತ ಸ್ವರೂಪವಾದ ಬಿಂದು ಸ್ವರೂಪವಾದ ಆ ಬ್ರಹ್ಮನ ಜ್ಞಾನ ನಮಗಾಗತ್ತೆ ಅಂತ ಈ ಉಪನಿಷತ್ ಹೇಳ್ತಾ. ಬ್ರಹ್ಮನನ್ನು ಕಾಣಬೇಕು ಅಂತ ಹಂಬಲ ಇದ್ರೆ ಸಾಲದು, ಪ್ರತ್ಯೇಕಿಸಿ ಬ್ರಹ್ಮನನ್ನು ನೋಡುವಂತಹ ಕಣ್ಣುಗಳನ್ನು ನಾವು ಇಟ್ಕೊಳ್ಬೇಕು. ಆ ರೀತಿಯಲ್ಲಿ ಪ್ರಯತ್ನ ಆಗಬೇಕು. ಅದಕ್ಕೆ ತುಂಬ ವ್ಯಾವಹಾರಿಕವಾದ ತುಂಬ ದೃಷ್ಟಾಂತವನ್ನು ಕೊಡ್ತಾನೆ. ಈ ಉಪನಿಷತ್ತನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾನು ನಿನ್ನೆ ಹೇಳ್ತಿದ್ದೆ, ಉಪನಿಷತ್ತಿಗೆ ಸಂಬಂಧಪಟ್ಟಂತಹ ಒಂದು 50-60 ಶಬ್ದಗಳಿವೆ. 50-60 ಶಬ್ದ, ಒಂದು 20-22 ದೃಷ್ಟಾಂತ. ಈ 20-22 ದೃಷ್ಟಾಂತ, ಈ ಉಪನಿಷತ್ತಿಗೆ ಸಂಬಂಧಪಟ್ಟಂಥ 50-60 ಶಬ್ದ, ಇವುಗಳನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬಿಟ್ರೆ ಸಾಧಾರಣವಾಗಿ ಎಲ್ಲ ಉಪನಿಷತ್ತುಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಾವು ಬ್ರಹ್ಮ ಆಗ್ತೀವಿ ಅಂತೆಲ್ಲ ನೆನ್ಪಿಟ್ಕೊಳ್ಳಿ. ಉಪನಿಷತ್ತಿನ ಈ 50-60 ಶಬ್ದಗಳು, ಒಂದು 20-22 ದೃಷ್ಟಾಂತವನ್ನು ಅರ್ಥ ಮಾಡಿಕೊಂಡ್ರೆ ಉಪನಿಷತ್ ಅರ್ಥ ಆಗತ್ತೆ, ಆದರೆ ಬ್ರಹ್ಮ ಅರ್ಥ ಆಗೋದಿಲ್ಲ. ಯಾಕಂದರೆ ಶಬ್ದದ ಮೂಲಕ ಶಬ್ದ ಹೇಳುವ ವಿಷಯಗಳು ನಮಗೆ ಜ್ಞಾನವಾಗತ್ತೆ, ಆದರೆ ಆ ವಿಷಯ ಜ್ಞಾನವೇ ಬ್ರಹ್ಮಲ್ಲ. ಅದನ್ನು ಮೀರಿ ನಿಂತಹ ಆ ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಎಂಬ ಪೀಡನ ಆಗಬೇಕು, ಹಿಂಡುವಿಕೆ ಆಗಬೇಕು. ನಮ್ಮ ಪ್ರಯತ್ನದ ಮೂಲಕ ಈ ಅನುಭವವನ್ನು ಹಿಂಡಬೇಕು. ಎಳ್ಳನ್ನು ಹಿಂಡಿದಾಗ ಎಣ್ಣೆ ಹೇಗೆ ಬರುತ್ತೋ ಹಾಗೆ ಈ ಎಲ್ಲ ಶಬ್ದಗಳಿಂದ ಸಿಕ್ಕಿದ ಜ್ಞಾನದಿಂದ ನಮ್ಮ ಅನುಭವವನ್ನು ಹಿಂಡುತ್ತಾ ಹೋದರೆ ಹಾಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗತ್ತೆ. ಆಗ ಬ್ರಹ್ಮ ಬಿಂದು ಸಿಗತ್ತೆ, ಅಮೃತ ಬಿಂದು ಸಿಗತ್ತೆ ಅಂತ ಈ ಉಪನಿಷತ್ ಹೇಳ್ತಾ, ಬ್ರಹ್ಮ ಸುಲಭ ಸಾಧ್ಯವಲ್ಲದೇ ಇದ್ದರೂ ಪ್ರಯತ್ನ ಮಾಡುವುದಕ್ಕೆ ವಂಚನೆ ಮಾಡಬಾರ್ದು. ಯಾಕಂದರೆ ಈ ಪರಬ್ರಹ್ಮನ ಸಾಕ್ಷಾತ್ಕಾರ ಆಗೋದಕ್ಕೆ ಅವನು ತುಂಬ ಓದಿಕೊಂಡಿರಬೇಕು, ಅವನು ತುಂಬ ತಿಳುವಳಿಕೆ ಇರಬೇಕು, ಇದು ಯಾವುದೂ ಇಲ್ಲ. ಪರಬ್ರಹ್ಮನನ್ನು ನೋಡುವಂತಹ ಹಂಬಲ, ಪರಬ್ರಹ್ಮನ ನಾವಾಗುವಂತಹ ಹಂಬಲ ನಮಗಿದ್ದರೆ
ಆ ಹಂಬಲದ ಕುರಿತಾಗಿ ನಮ್ಮ ನಿರಂತರ ಪ್ರಯತ್ನ ಸಾಗಿದರೆ ಆ ಪರಬ್ರಹ್ಮನನ್ನು ಯಾರೂ ಕೂಡ ಉಳಿಸ್ಕೊಳ್ಬೋದು. ಸುಮ್ಮನೆ ಎಷ್ಟೋ ಜ್ಞಾನಿಯಾದರೂ ಕೂಡ, ಎಷ್ಟೋ ಓದ್ಕೊಂಡಿದ್ರು ಕೂಡ, ಈ ಹಂಬಲ ಇಲ್ಲದಿದ್ದರೆ, ಆ ದಿಸೆಯಲ್ಲಿ ಪ್ರಯತ್ನ ಮಾಡದಿದ್ದರೆ ಆಗೋದಿಲ್ಲ. ಹೇಗೆ ಅಂತ ಒಂದು ಸಂಸ್ಕೃತದಲ್ಲೊಂದು ಸುಭಾಷಿತ ಇದೆ, ಗಚ್ಚನ್ ಪಿಪೀಲಿಕಾಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೇಯೋಪಿ ಪದಮೇಕಂನ ಗಚ್ಚತಿ. ಸಣ್ಣ ಇರುವೆ ಗಚ್ಚನ್ ಪಿಪೀಲಿಕಾಯಾತಿ, ಮೆಲ್ಲ ನಡೆದು 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 100 ಯೋಜನೆಯನ್ನು ಸಾಗಬಲ್ಲದು, ನಿರಂತರ ನಡೆಯುವ ಪ್ರಕ್ರಿಯೆ. 100 ಯೋಜನೆ ಒಂದೇ ಕ್ಷಣದಲ್ಲಿ ಹಾರಬಲ್ಲೆ ಅಂತ ಯೋಚನೆ ಮಾಡ್ತಂತಹ ಕುಳಿತಂತಹ ಗಿಡುಗ ಹಾರುವ ಪ್ರಯತ್ನ ಮಾಡದಿದ್ರೆ ಅಗಚ್ಚನ್ ವೈನತೇಯೋಪಿ ಪದಮೇಕಂನ ಗಚ್ಚತಿ, ಒಂದು ಹೆಜ್ಜೆ ಕೂಡ ಗರುಡ ಮುಂದೆ ಹೋಗೋದಿಲ್ಲ. ಹಾಗಾಗಿ ನಮಗೆ ಗರುಡನ ಹಾಗೆ ಹಾರಿ ಬ್ರಹ್ಮನನ್ನು ಕಾಣಲಿಕ್ಕಾಗತ್ತೆ ಅನ್ನೋದನ್ನು ಬಿಟ್ಟುಬಿಡೋಣ. ಇರುವೆಯಾಗಿ ಒಂದೊಂದು ಹೆಜ್ಜೆ ಹೋಗ್ತಾ ಹೋಗ್ತಾ ಸಾಧ ಕ್ರಮೇಣ ಕ್ರಮೇಣ ಆ ಬ್ರಹ್ಮನನ್ನು ಪಡಿಬೋದು. ನಮ್ಮ ಕ್ರಿಯೆ ಹೇಗಿರಬೇಕು ಅಂತ ಕೇಳಿದರೆ, ಹೇಗೆ ನಿರಂತರ ಸಾಗುವ ಇರುವೆ ಇದೆಯಲ್ಲ, ಹಾಗೆ ನಿರಂತರ ಸಾಕ್ತಾ ಸಾಕ್ತಾ ಹೋದರೆ ಒಂದು ದಿನ ಬ್ರಹ್ಮನ ಅನುಭವ ನಮಗಾಗತ್ತೆ. ಆದರೆ ಈ ಪ್ರಕ್ರಿಯೆಗಳನ್ನು ನಿಲ್ಲಿಸಬಾರದು, ನಿರಂತರವಾಗಿ ಯೋಚನೆ ಮಾಡಬೇಕು. ಆಗ ಪರಬ್ರಹ್ಮನ್ ಏನಿದೆ ಜ್ಞಾನ ಆಗತ್ತೆ. ಈ ಬ್ರಹ್ಮನ್ ಅನ್ನೋ ಒಂದು ಶಬ್ದವು ನಮ್ಮ ಮಧ್ಯಮದಿಂದ ಹೊರಟರೆ ಆ ಪರಬ್ರಹ್ಮನ ಸಾಕ್ಷಾತ್ಕಾರ ಆಗತ್ತೆ ಅಂತ ನಿನ್ನೆ ಸ್ವಾಮೀಜಿಯವರು ಹೇಳಿದ್ಮೇಲೆ ತುಂಬ ಜನರ ಮನಸ್ಸಿನಲ್ಲಿ ಆ ಮಧ್ಯಮದಲ್ಲಿ ಬ್ರಹ್ಮನ್ ಉಚ್ಚಾರ ಮಾಡೋದು ಹೇಗೆ, ಅನೇಕರು ಅನೇಕ ಹಾಗೆ ಹೇಳಬೇಕಾ ಹೀಗೆ ಹೇಳಬೇಕಾ, 3 ಮಾತ್ರ ಕಾಲ ಅಂದ್ರೇನು, 2 ಮಾತ್ರ ಕಾಲ ಅಂದರೆ ನನ್ನ ಹತ್ರ ಕೇಳಿದರು. ಅಂದರೆ ಆ ದಿಸೆಯಲ್ಲಿ ಯೋಚನೆ ಮಾಡುವಂಥ ಒಂದು ಪ್ರಕ್ರಿಯೆ ಆರಂಭ ಆಯ್ತಲ್ಲ. ಬ್ರಹ್ಮನ್ ಒಂದೇ ಶಬ್ದವನ್ನು ನಾವು ತದೇಕ ದೃಷ್ಟಿಯಿಂದ ಮಧ್ಯಮದಲ್ಲಿ ಉಚ್ಚರಿಸಿದರೆ ಆ ತತ್ವ ಸಾಕ್ಷಾತ್ಕಾರ ಆಗತ್ತೆ ಅನ್ನೋ ಒಂದು ಮಾತು ಅನೇಕರಲ್ಲಿ ಕುಳಿತಾಗ ನಿಂತಾಗ ಆ ಬಗ್ಗೆ ಯೋಚನೆ ಮಾಡೋದು ಖಚಿತ ಅಲ್ಲ. ಇದೇ ಪಿಪೀಲಿಕಾಗತಿ ಅಂತ ಹೆಸರು. ಒಂದು ರೀತಿ ಹೇಳ್ತೀವಿ ಇದಲ್ಲ ಹೀಗೆ, ಕೊನೆಗೆ ಯಾವುದೋ ಒಂದು ಬಾರಿ ನೇತಿ ಅದಲ್ಲ ಅಂದಮೇಲೆ ಆಮೇಲೆ ಇರುವುದೇ ಬ್ರಹ್ಮ ಆಗಿಬಿಡುತ್ತೆ. ಹಾಗೆ ಈ ರೀತಿ ಪ್ರಯತ್ನ ಮಾಡಿ ಮಾಡಿ ಒಂದೊಂದು ಪ್ರಯತ್ನದಲ್ಲಿ ಸೋತು ಇದಲ್ಲ ಅಂತಾದಮೇಲೆ ಆಮೇಲೆ ಸತ್ಯವಾದದ್ದು ಸಿಗಲೇಬೇಕಲ್ಲ. ಹಾಗಾಗಿ ಪಿಪೀಲಿಕಾಗತಿಯಲ್ಲಿ ಈ ಬ್ರಹ್ಮ ಬಿಂದುವನ್ನು ಅಮೃತ ಬಿಂದುವನ್ನು ನಾವು ತಿಳಿಯೋದಕ್ಕೆ ಪ್ರಯತ್ನ ಮಾಡಿದರೆ ನಮ್ಮೆಲ್ಲ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನವನ್ನೆಲ್ಲ ಹಿಂಡೋಣ, ತನ್ಮೂಲಕ ಆ ಪರಬ್ರಹ್ಮನ ತತ್ವವನ್ನು ತಿಳಿಯೋಣ. ಇದನ್ನೇ ಈ ಉಪನಿಷತ್ತು ಹೇಳುತ್ತೆ. ಬ್ರಹ್ಮ ಹೇಳ್ತು, ಬ್ರಹ್ಮೋಪನಿಷತ್ತು ಹೇಳ್ತು, ಆಮೇಲೆ ಬ್ರಹ್ಮ ವಿದ್ಯೆಯನ್ನು ಹೇಳ್ತು, ಈ ವಿದ್ಯೆಯ ಕೊನೆಯ ಭಾಗವಾದ ಬ್ರಹ್ಮ ಬಿಂದು ಹೇಳ್ತು. ಆ ಬ್ರಹ್ಮ ಬಿಂದು ನಮ್ಮದೆಲ್ಲರದ್ದು ಆಗಲಿ, ಆ ಬ್ರಹ್ಮ ಬಿಂದುವನ್ನು ನಮ್ಮದನ್ನಾಗಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ. ಇವತ್ತು ಕೇಳ್ತೀವಿ ಬೀಳ್ತೀವಿ, ಆ ದಿಸೆಯಲ್ಲಿ ನಮ್ಮ ಪ್ರಯತ್ನ ಮುಂದುವರಿಯಲಿಲ್ಲ ಅಂತಂದರೆ ಪ್ರಪಂಚದಲ್ಲಿ ಯಾವನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಯಾವುದೇ ಒಬ್ಬ ಸಾಧಕ ವ್ಯಕ್ತಿ ಇದ್ದರೆ ಅವು ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯವಾಗಿದೆ. ನನಗೊಂದು ಇತಿಹಾಸದ ಒಂದು ಘಟನೆ ನೆನಪಿ ಬರುತ್ತೆ. ಮೈಸೂರಿನ ಮಹಾರಾಜರು ಒಂದು ಉಕ್ಕಿನ ಕಾರ್ಖಾನೆಯನ್ನು ಆರಂಭ ಮಾಡಬೇಕು ಅಂತ ಯೋಚನೆ ಮಾಡಿದ್ರಂತೆ. ಆಗ ವಿಶ್ವೇಶ್ವರಯ್ಯನವರು ಕರೆದರು, ನೋಡಿ ನಮ್ಮಲ್ಲೊಂದು ಉಕ್ಕಿನ ಕಾರ್ಖಾನೆ ಆಗಬೇಕು, ಅಧ್ಯಯನ ಮಾಡಿಕೊಂಡು ಬನ್ನಿ ಅಂತ. ಅವ್ರ ಜೊತೆ ಇನ್ನೂ 8 ಜನರನ್ನು ವಿಜ್ಞಾನಿಗಳನ್ನು ಜೊತೆಗೆ ಸೇರಿಸಿ ಇಂಗ್ಲೆಂಡಿಗೋ ಅಮೇರಿಕಕ್ಕೆ ಹೋಗಿ ಅಧ್ಯಯನ ಮಾಡಿಕೊಂಡು ಬನ್ನಿ ಅಂತ ಹೇಳಿದರು. ಹೋದರು, ಅಲ್ಲಿ ಉಕ್ಕಿನ ಕಾರ್ಖಾನೆಗಳನ್ನೆಲ್ಲ ನೋಡಿದರು. ನೋಡಿದ್ಮೇಲೆ ಈ ಕಾರ್ಖಾನೆಯ ಮೂಲ ಶಕ್ತಿ ಎಲ್ಲಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, 92 ಮೆಟ್ಟಲುಗಳನ್ನು ಹತ್ತೋಗಬೇಕು, ಅಲ್ಲಿ ಮೇಲೆ ಇದರ ಶಕ್ತಿ ಇದೆ ಅಂತ ಹೇಳಿದ್ರಂತೆ. ಸರಿ, ಕಾಣಬೇಕಲ್ಲ. ಇವರು ಹತ್ತಿದರು, ಎಲ್ಲರನ್ನು ಸೇರಿಕೊಂಡು ಮೇಲೆ ಹೋಗುವ ಅಂತ ಹೇಳಿದರು. ಮೇಲೆ ಹೋಗಿ
ಎಲ್ಲವನ್ನು ನೋಡಿದೆವು. ಇಡೀ ಉಕ್ಕಿನ ಕಾರ್ಖಾನೆಯ ಮೂಲ ಸತ್ವ ಏನು ಅಂತ ತಿಳ್ಕೊಂಡು ತಿರುಗಿ ನೋಡಿದಾಗ ಉಳಿದು 8 ಜನರ ಮೇಲೆ ಬರಲೇ ಇಲ್ಲಂತೆ. ಸಣ್ಣ ಮೆಟ್ಟಲಿನ ಹತ್ತಿ ಮೇಲೆ ಹೋಗಬೇಕಲ್ಲ, 92 ಮೆಟ್ಟಲ ಮೇಲೆ ಹೋಗಬೇಕಲ್ಲ, ಅಲ್ಲಿ ಹೋಗಿ ಇವರೆಲ್ಲ ತಿಳ್ಕೊಂಡಾಗ ಉಳಿದವರು ಯಾರೂ ಬರಲೇ ಇಲ್ಲ. ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರ ವಯಸ್ಸು 92 ಆಗಿತ್ತು. 92ನೇ ವಯಸ್ಸಿನಲ್ಲಿ ಆ ಒಂದು ಸಾಧನೆ ಮಾಡಿದ್ರು. ಅಂದರೆ ಸಾಧನೆಗೆ ಒಂದು ಛಲಕ್ಕೆ ವಯಸ್ಸು ತೊಂದರೆ ಮಾಡೋದಿಲ್ಲ. ತೊಂದರೆ ಮಾಡೋದು ಪ್ರಯತ್ನದಲ್ಲಿ ನಾವು ಹಿಂದೇಟು ಹಾಕಿದರೆ ಮಾತ್ರ ಅಂತ ಹೇಳ್ತಾ, ಆ ರೀತಿಯ ಪ್ರಯತ್ನವನ್ನು ಮಾಡಿದರೆ ನಾವೆಲ್ಲರೂ ಬ್ರಹ್ಮ ಬಿಂದುವನ್ನು ಅಮೃತವನ್ನು ಬಿಂದುವನ್ನು ಪಡೆಯುವುದಕ್ಕೆ ಸಾಧ್ಯ ಅಂತ ಹೇಳ್ತಾ ಚಿಕ್ಕೋಪನಿಷತ್ತು ಸ್ವಲ್ಪ ಹೆಚ್ಚಿಗೆ ಹೇಳಿದೆ. ಇದರ ಅಂತರಾರ್ಥವನ್ನು ಸ್ವಾಮೀಜಿಯವರು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ನಿನ್ನೆ ಬ್ರಹ್ಮ ಅಂತ ಹೇಳ್ತಕ್ಕಂಥ ಶಬ್ದವನ್ನು ಉಚ್ಚಾರ ಮಾಡೋ ವಿಧಾನ ಅಭ್ಯಾಸ ಮಾಡಿ ಅಂತ ಹೇಳಿದೆ. ಕೇವಲ ಶಬ್ದ ಉಚ್ಚಾರ ಅಭ್ಯಾಸ ಮಾಡೋದರಿಂದ ಅಭ್ಯಾಸ ಪ್ರಯತ್ನ ಪಟ್ಟರೆಗಲ್ಲೇ ಎಷ್ಟು ಅರ್ಥ ಆಗಿರಬೇಕು. ಬ್ರಹ್ಮ ಅಲ್ಲ ಅರ್ಥ ಆಗುತ್ತೆ, ನಾವು ಏನಂತ ಗೊತ್ತಾಗುತ್ತೆ ಕೂಡಲೇ. ಒಬ್ಬ ಕವಿ, ಸಂಸ್ಕೃತ ಕವಿ, ಬಹಳ ಬುದ್ಧಿವಂತ, ಅವನು ಸಂಸ್ಕೃತದಲ್ಲಿ ಹೇಳಿದ್ದೆಲ್ಲ ಹೇಳ್ತಾ ಹೋಗೋದಿಲ್ಲ ನಾನು. ಕಿವುಡನಿಗೆ ನಿಂದಾ ವಾಕ್ಯ ಇಲ್ಲಂತೆ. ಕಿವುಡನಿಗೆ ಬೈದ್ರು ಕೇಳುತ್ತೆ, ಯಾರು ಬೈದ್ರು ನಿಂದೆ ಅಂತ ಅನಿಸೋದೇ ಇಲ್ಲ, ಎಲ್ಲವೂ ಏನೋ ಹೊಗಳ್ತಾರೆ ಅಂತ ಅನಿಸ್ಬಿಡತ್ತೆ. ಕಿವುಡನಿಗೆ ನಿಂದಾ ವಾಕ್ಯ ಇಲ್ಲಂತೆ, ಕುರುಡನಿಗೆ ಕಾಮ ಇಲ್ಲಂತೆ. ಅವನು ಎಂಥದ್ದು ಕಾಣೋದಿಲ್ಲ, ಏನು ಹ್ಯಾಕ್ ಕಾಮ ಹೊಟ್ಟು. ಭಾಳ ಜನ ಹೇಳಿದ್ದಾರೆ ಹಾಗೆ, ನಾಳೆಗೆ ಸತ್ತವನು ರುಚಿ ಇಲ್ಲ, ನಾಲಿಗೆ ಸುತ್ತಲೂ ರುಚಿ ಇಲ್ಲ, ಮೂಗಿಲ್ದನಿಗೆ ಪರಿಮಳ ಇಲ್ಲ ಅಂತೇಳಿ ಭಾಳ ಚೆನ್ನಾಗಿ ಹೇಳಿದ್ದೀನಿ ಸಂಸ್ಕೃತ ಕವಿ. ಅಂದರೆ ಬೇರೆ ಯಾವುದೋ ವಿಷಯ ಹೇಳೋದಕ್ಕೆ ಹೇಳಿದ್ದು. ನೀವು ಈ ಸಪ್ತದ್ವಾರಗಳನ್ನ ಬಂಧಿಸೋದರಿಂದ ಈ ಅನುಭವ ನೀವು ಬರುತ್ತೆ. ಆದರೆ ಇದು ಅತಿ ಅಗತ್ಯವಾದ ಅನುಭವ ಮಾತ್ರ. ಅದರಲ್ಲಿ ಆಗ ಏನಾಗುತ್ತೆ, ನಮಗೆ ತಾರತಮ್ಯ ಭಾವ ಹೋಗ್ತದೆ. ತಾರತಮ್ಯ ಭಾವದಿಂದಲೇ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಭಾಗದಲ್ಲಿ ವ್ಯವಸ್ಥಾ ಘಟ, ಘಟದಲ್ಲಿ ಆಕಾಶ ಇರುತ್ತೆ, ಮತ್ತೊಂದು ಘಟ ಅದರಲ್ಲಿ ಆಕಾಶ, ಮತ್ತೊಂದು ಘಟ ಆಕಾಶ, ಎಲ್ಲವೂ ಆಕಾಶವೇ ಹೊತ್ತಾನೆ. ಹಲವಾರು ಗ್ರಂಥಗಳು ಹೇಳಿದ್ದಾವೆ ಬ್ರಹ್ಮ ಅಂತೇಳಿ, ಎಲ್ಲ ಹೇಳಿದ್ದು ಬ್ರಹ್ಮ ಅಂತೇಳಿ. ಹಾಗಾದ್ರೆ ಮತ್ತೆ ಬೇರೆ ಮತ್ತೊಂದು ಉಪನಿಷತ್ತು ಯಾಕೆ ಓದಬೇಕು, ಹೌದಲ್ಲ? ಅದು ಘಟದಲ್ಲಿ ಅದು ಕಂಡುಕೊಂಡು ಆಕಾಶವನ್ನು ಆ ಉಪನಿಷತ್ತು ಹೇಳ್ತು, ಮತ್ತೊಂದು ಉಪನಿಷತ್ತು ಮತ್ತೊಂದು ಘಟ, ಅದು ಮತ್ತೊಂದು ಉಪನಿಷತ್ತು ಬ್ರಹ್ಮನ ಹೇಳ್ತು, ಆಕಾಶನ ಹೇಳ್ತು. ಹೀಗೆ ಎಲ್ಲ ಘಟಗಳು ಬೇರೆ 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 ರೀತಿಯಲ್ಲಿ ನಿಮಗೆ ಬ್ರಹ್ಮವನ್ನು ತೋರಿಸಿಕೊಟ್ಟಿದೆ. ಆದರೆ ಪೂರ್ಣತೆ ಅಲ್ಲ, ಯಾಕಂದರೆ ಆ ಘಟ ಇಲ್ಲ ಅಂದರೆ ಆಕಾಶ ಎಲ್ಲಿ ಹೋಯಿತು? ನಾವು ನೋಡ್ತಾ ಇರುವುದು ಶಾಶ್ವತವಾದ ನಾಶವಿಲ್ಲದ ಬ್ರಹ್ಮ. ನೀವು ಘಟ ಹೊಡೆದ್ರೆ ಆಕಾಶ ಇಲ್ಲ ಅಲ್ಲ ಅಂತಾದ ಮೇಲೆ ಅದು ಶಾಶ್ವತವೇ? ಆಕಾಶ ಶಾಶ್ವತ ಅಲ್ಲ, ಅದು ಅಲ್ಲದ ಬ್ರಹ್ಮ ಬೇಕು ನಮಗೆ, ಶಾಶ್ವತವಾದ್ದು. ಘಟ ಘಟದ ಒಳಗೆ ಸೇರೋ ಬ್ರಹ್ಮ ಬೇಡ ನಮಗೆ. ಯಾರೋ ಬುದ್ಧಿವಂತ ಮಡಿಕೆ ಮಾಡೋನು ಒಳಗೆ ಆಕಾಶ ಇಟ್ಟು ಮಡಿಕೆ ಮಾಡಿಬಿಟ್ಟಿದ್ದಾರೆ, ಹೊರಗೆ ಬರೋಕ್ಕಾಗೋದಿಲ್ಲ, ಘಟ ಹೊಡೆದ್ರೆ ಮಾತ್ರ ಹೊರಗೆ ಬರುತ್ತೆ, ಹೌದಲ್ಲ? ಯಾಕಂದರೆ ಬಾಯಿ ಸಣ್ಣದು, ಆಕಾಶ ಒಳಗೆ ದೊಡ್ಡದಿದೆ. ಸಾಹಿತ್ಯಿಕವಾಗಿ ತುಂಬ ಚೆನ್ನಾಗಿ ಇಂಜಿಂಜು ಬಿಡಿಸಿ ಬರೇ ದಾರ ತೆಗೆದು ತೋರಿಸಿದ್ದಲ್ಲ, ದಾರ ತೆಗೆದು ಇದು ಹಾಸು ದಾರ, ಇದು ಹೊಕ್ಕು ದಾರ ಅಂತ ಕೂಡ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ವಿವರಿಸೋಕ್ಕೆ ಹೆಚ್ಚಿಗೆ ಏನೂ ಇಲ್ಲ. ಆದರೆ ಅದು ಹೇಳಿದಂತೆ ಅಂತ ಮಾಡೋದಕ್ಕಿಂತ ಅದರಲ್ಲಿ ಸೇರತಕ್ಕಂಥ ಈ ಚಿಂತನೆ, ಹಲವು ಘಟಗಳಿದ್ದರೂ ಘಟದಲ್ಲೆಲ್ಲ ಆಕಾಶ ಇದೆ, ಆದರೆ ಘಟ ಹೊಡೆದವ್ರು ಆಕಾಶ ಇಲ್ಲ ಅಲ್ಲಿ, ಹೌದಲ್ಲ? ಹಾಗಿದ್ದ ಆ ಘಟದೊಳಗಿರೋ ಆಕಾಶನೂ ಬೇಡ. ಹಾಗೆ ಹಲವು ಉಪನಿಷತ್ತುಗಳು ಹೇಳಿದಂಥ ಬ್ರಹ್ಮ ಸುಳ್ಳಲ್ಲ, ಸತ್ಯವೇ ಎಲ್ಲ ಹೇಳಿದ್ದು, ಅವರವರು ಕಂಡ ಬ್ರಹ್ಮತತ್ವ ಹೇಳಿದ್ದಾರೆ. ಆದರೆ ಅದು ನಮಗೆ ಪೂರ್ಣ ಆಗಲಿಲ್ಲಲ್ಲ, ಅದಕ್ಕೆ ಅದು ಬೇಡ. ನಮ್ಮೊಳಗೆ ಬ್ರಹ್ಮ ಇದೆ ಅಂತ ಕಡೆ ಒಂದು ಕಡೆ ಹೇಳ್ತಿಲ್ಲ, ನಿಮ್ಮೊಳಗೆ ಇದೆ ಬ್ರಹ್ಮ, ಎಲ್ಲಿ ಹೊರಗೆ ಇಲ್ಲ. ಅದನ್ನೇ ನಾನು ಇನ್ನು ಹೇಳಿದ್ದು, ನಿಮ್ಮ ಗಂಟಲಲ್ಲಿದ್ದಾನೆ, ಗಂಟಲಿ ಸಿಕ್ಕೊಂಡಿದ್ದಾನೆ, ಹೊರತೀರಿ ಅಂತೇಳಿ ಆ ಬ್ರಹ್ಮವನ್ನು ತೆಗೆಯೋ ಪ್ರಯತ್ನ ಮಾಡಿ. ಶಬ್ದ ಮಾಯಾವೃತೋ ಯಾವತ್ತಿಷ್ಠಾ ತಿರಸ್ಕರೇ ಚಿನ್ನೇ ಮನಸ್ಸಿ ತಮಸಿ ಚೈಕತ್ವಮೇಕ ಏವಾನು ಪಶ್ಯತಿ. ಶಬ್ದ ರೂಪದಲ್ಲಿ ನಿಮಗೆ ವೈಖರಿ ಹೊರತು ಅಂದರೆ ಬ್ರಹ್ಮ ಸಿಗಲಿಕ್ಕಿಲ್ಲ, ಅದು ಮಾಯಾವೃತವಾಗಿದೆ. ಮಧ್ಯಮದಲ್ಲಿ ಹಿಡಿದಿಟ್ಟುಕೊಂಡ್ರೆ ಬ್ರಹ್ಮನೇ ಸಿಗುತ್ತೆ, ಹೊರಗೆ ಬಿಡಬೇಡಿ ಬ್ರಹ್ಮ. ಉಚ್ಚಾರ ಬೇಡ, ಆ ಬ್ರಹ್ಮವನ್ನು ನಾವು ನಿಮ್ಮ ಕಂಠದಲ್ಲಿ ಇಟ್ಟುಕೊಂಡು ಅದು ಪ್ರಸಾರವಾಗುವಂತೆ ಬ್ರಹ್ಮತತ್ವವನ್ನು ಚಿಂತನೆ ಮಾಡೋದಿದ್ದರೆ ಖಂಡಿತ ಬ್ರಹ್ಮ ಸಿಗುತ್ತೆ.
ಬೇಕಾದ್ರೆ ಸಾಯಂಕಾಲದೊಳಗೆ ಪ್ರಯತ್ನ ಮಾಡಿ ನೋಡಿ, ಬೇಕಾದ ಮೂರು ಮಾತ್ರೆ ಕಾಲ ಅಂತ. ಅದಕ್ಕೆ ಭಾಸ್ಕರ ಭಟ್ರು ಮೂರು ಮಾತ್ರೆ ಕಾಲ ಅಂತ ಹೇಳಿದಾಗ ಸಮಾಧಾನ ಕೇಳಿದ್ರೆ ಮಾತ್ರೆ ಯಾವುದಂತ. ಅದಕ್ಕೆ ಹೇಳಿದೆ ಹೊಟ್ಟೆ ನೋವಿಗೊಂದು, ಬೆನ್ನು ನೋವಿಗೊಂದು, ತಲೆನೋವಿಗೊಂದು ಅಂತ. ಅದೇನು ಸುಳ್ಳಲ್ಲ, ನಿಮ್ಮ ತಲೆಯಲ್ಲಿ ತುಂಬಿ ಹೋದ ಗೊಬ್ಬರನ್ನು ಹೊರಗಾಕಿ ಬ್ರಹ್ಮಚಿಂತನೆ ಒಂದೇ ಮಾಡೋದು. ಅದಕ್ಕೆ ತಲೆನೋವಿಗೊಂದು ಮಾತ್ರೆ ಬೇಕು. ಹೊಟ್ಟೆಯಲ್ಲಿರ್ತದೆ ಹಸಿವು, ಬಾಯಾರಿಕೆ, ಅದು ಬೇಕು ಇದು ಬೇಕು ಎನ್ನುವ ಆಕಾಂಕ್ಷೆಯ ಬಯಕೆ, ಅದಕ್ಕೊಂದು ಮಾತ್ರೆ ತಗೊಳ್ಬೇಕು. ಗೊತ್ತಾಯ್ತಲ್ಲ, ಈ ಪ್ರಪಂಚವನ್ನೇ ನಾವು ಹೊತ್ತಿದ್ದೇವೆ ಅನ್ನುವ ಇತ್ತಲ್ಲ ಅಜ್ಞಾನ, ಅದನ್ನು ಬಿಡಬೇಕು. ಬೆನ್ನೋ ಬೆನ್ನೋ ಬಿಟ್ಟರೆ ಬ್ರಹ್ಮ ಸಾಕ್ಷಾತ್ಕಾರ. ಅದಕ್ಕೆ ಮೂರು ಮಾತ್ರೆ ಹೇಳಿದ್ದೇನೆ ಅಂತಾರಲ್ಲ, ಹೇಳುವ ದಾಟಿ ಬೇರೆ ಬಿಟ್ಟರೆ ಅದು ಸತ್ತಿವೆ. ಬೆನ್ನೋವನ್ನು ಬಿಡಬೇಕು, ಹೊಟ್ಟೆ ನೋವನ್ನು ಬಿಡಬೇಕು, ತಲೆನೋವನ್ನು ಬಿಟ್ಟರೆ ಈ ಬ್ರಹ್ಮ ಖಂಡಿತ ಯಾರಿಗೂ ಅಲಾಭನಲ್ಲ, ಎಲ್ಲರಿಗೂ ಸಿಗ್ತಾನೆ. ಸಿಗದಿದ್ದೇನಿಲ್ಲ, ಸಿಗದ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ ಆ ಬ್ರಹ್ಮ. ಆ ಬ್ರಹ್ಮವನ್ನು ಹುಡುಕುವ ಪ್ರಯತ್ನ ಮಾಡಿ. ಈ ಉಪನಿಷತ್ತಲ್ಲಿ ಮತ್ತೇನಿಲ್ಲ, ಪೂರ್ಣ ಭಾಸ್ಕರ ಭಟ್ರು ಜಗಿದಿದ್ದಾರೆ. ಏನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳಿ ಹೇಳ್ತೇನೆ. ಸ್ವಾಮೀಜಿ, ಅಮೃತ ಅಂತ ಹೇಳಿದರೆ ಬ್ರಹ್ಮ ಅಂಥೇಳಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿ, ಇದರಲ್ಲಿ ಬ್ರಹ್ಮ ಬಿಂದು ಅಂಥೇಳಿ ಯಾವುದಕ್ಕೆ ಹೇಳಿರ್ತಾರೆ? ಹಾಗಾದರೆ ಬಿಂದು ಅಂತ ಯಾವುದು ಅರ್ಥ ಹೇಳಲಿಲ್ಲ ನೀವು. ಅದಕ್ಕೆ ಕೇಳಿಯೇ ಕೇಳ್ತೀರ ಅಂತ ಗೊತ್ತು, ಬಿಂದು ಅಂದರೆ ಎಂತ ಅಂತ ಕೇಳಿಯೇ ಕೇಳ್ತೀರ ಅಂತ ಗೊತ್ತು, ಅದಕ್ಕೆ ಹೇಳಲಿಲ್ಲ. ಗುರಿ ಮತ್ತು ಲಕ್ಷ್ಯ ಅಂತ ಹೇಳ್ತೀರ ಹೇಳಿದ್ರಿ, ಅದೇ ಗುರಿ ಅಥವಾ ಲಕ್ಷ್ಯ ಹೇಳ್ತೀರ ಹೇಳಿದ್ರಿ, ಅದೇ ಅದರಲ್ಲೇ ಹೇಳೋದು. ತಲೆನೋವನ್ನು, ಬೆನ್ನೋವನ್ನು, ಹೊಟ್ಟೆ ನೋವನ್ನು ಬಿಟ್ಕೊಂಡ್ಬಿಡೋದು, ಅದು ಮೂರು ಬಿಡಬೇಕು. ಗೊತ್ತಾಯ್ತಲ್ಲ, ಆ ಮೂರು ಬಿಡುವುದಕ್ಕೆ ಬಹಳ ಅಗತ್ಯವಾಗಿ ಹೇಳ್ತದೆ ಇಲ್ಲೇ ಉಪನಿಷತ್ತಲ್ಲಿ ಹೇಳುತ್ತೆ, ಮೂರನ್ನು ಬಿಡಿ ಅಂಥೇಳಿ. ಬಿಂದು ಅಂದರೆ ಕೇಂದ್ರ ಅಂತ ಅರ್ಥ ಇಲ್ಲಿ. ಬಿಂದು ಅಂದರೆ ಒಂದು ಬೊಟ್ಟಿಟ್ಟದ್ದಲ್ಲ, ಗೊತ್ತಾಯ್ತಲ್ಲ, ಕೇಂದ್ರ ಅಂತ ಅರ್ಥ. ಆ ಕೇಂದ್ರ ಅದರಲ್ಲಿ ನೀವು ಯಾವುದರಲ್ಲಿ ಕೇಂದ್ರೀಕರಿಸಿಕೊಳ್ಬೇಕು ಎನ್ನುವುದಕ್ಕೆ ಹೇಳುವಂಥದ್ದು, ಕೇಂದ್ರವನ್ನು ಹೇಗೆ ಕೇಂದ್ರೀಕರಿಸಿಕೊಳ್ತೀರಿ. ಈ ಅಪೇಕ್ಷೆಗಳು ಅಂತ ಹೇಳ್ತಕ್ಕಂತಹ ಹೊಟ್ಟೆ, ವಿಕೃತ ಚಿಂತನೆಗಳಂತ ಹೇಳುವಂಥ ತಲೆ, ಪ್ರಪಂಚದ ಎಲ್ಲವನ್ನು ನಾವು ಹೊತ್ತಿದ್ದೇವೆ ಅಂತ ಹೇಳೋ ಭ್ರಾಂತಿ, ಈ ಮೂರನ್ನು ಬಿಡಬೇಕು. ಮೂರು ಬಿಟ್ಟರೆ ಬ್ರಹ್ಮ ಸಿಗುತ್ತೆ, ಇಲ್ಲದ್ರೆ ಇಡೀ ಪ್ರಪಂಚ ನಾವು ಹೊತ್ತೇವೆ ಅಂತ ಹೇಳುವ ಆ ಚಿಂತೆ ಒಳಗೆ ನಾವು ಇದ್ದು ಬಿಡ್ತೇವೆ, ನಮಗೆ ಈ ಬ್ರಹ್ಮ ಅರ್ಥ ಆಗೋದಿಲ್ಲ. ಯಾಕಂದರೆ ಪ್ರಪಂಚ ಹೊತ್ತಂತ ಅವನು, ನಾವಲ್ಲ, ನಮಗೇನು ಸಂಬಂಧ ಇಲ್ಲ, ನಮಗೇನು ಸಂಬಂಧ ಇಲ್ಲ. ಆದರೆ ಅದನ್ನು ಹೊತ್ತುಕೊಂಡಿದ್ದೇವೆ ಅನ್ನೋ ಭ್ರಾಂತಿಯಲ್ಲಿದ್ದೇವೆ ನಾವು ಮಾತ್ರ. ಇಡೀ ಪ್ರಪಂಚವನ್ನು ನಾವು ಹೊತ್ತಿದ್ದೇವೆ ಅನ್ನುವ ಸ್ವಾಭಾವಿಕ ಅಸಹಜ ಭ್ರಾಂತಿಯಲ್ಲಿದ್ದೇವೆ. ಹಾಗೆ ಎಲ್ಲವೂ ಬೇಕು 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 ಅಂತ ಹೇಳುವಂಥ ಪ್ರವೃತ್ತಿಯ ಹೊಟ್ಟೆ, ಅದನ್ನು ಹೊಂದಿದ್ದೇವೆ. ಯಾವುದರ ಚಿಂತನೆ ನಾವು ಮಾಡಬೇಕೋ ಅದು ಬಿಟ್ಟು ಬೇರೆ ಎಲ್ಲ ಗೊಬ್ಬರ ತಲೆಗಳು ತುಂಬಿಸ್ಕೊಂಡಿದ್ದೇವೆ. ಅದಕ್ಕೆ ಗ್ರಂಥ ವಿಸ್ತಾರ ಹೇಳಿದ್ದೇವೆ, ಓದಿ ತಿಳ್ಕೊಂಡಿದ್ದೀರಿ ಗ್ರಂಥ ವಿಸ್ತಾರ, ಅದು ತಲೆಗಳ ತುಂಬಿದೆ. ಆದರೆ ಅದು ಯಾವುದರಲ್ಲೂ ಇಲ್ಲ ಬ್ರಹ್ಮ, ಅದರಲ್ಲಿ ಯಾವುದರಲ್ಲೂ ಬ್ರಹ್ಮ ಇಲ್ಲ. ನಿಮ್ಮ ವಿಚಾರಗಳಲ್ಲಾಗಲಿ, ಪುಸ್ತಕದಲ್ಲಾಗಲಿ, ಅಥವಾ ಯಾವುದರಲ್ಲೂ ಬ್ರಹ್ಮ ಇಲ್ಲ. ಬ್ರಹ್ಮವು ಪ್ರತ್ಯೇಕವಾಗಿದೆ. ಅದು ದೇಹದ 72,000 ಎಣ್ಣೆ ಹೇಳ್ತಲ್ಲ ನಾಡಿ, ಆ ನಾಡಿಗಳೆಲ್ಲ ಚಲನೆಯನ್ನು ಹೊಂದಿದೆ, ಇಲ್ಲಂತಲ್ಲ ಆ ತತ್ವ, ಆ ಚಿಂತನೆ. ಅದನ್ನು ಒಂದು ಕೇಂದ್ರಕ್ಕೆ ತನ್ನಿ, ಅದನ್ನು ಈ ಮಾರ್ಗದಲ್ಲಿ ಹೇಳ್ತೇನೆ. ಕೇಂದ್ರಕ್ಕಿಲ್ಲಿ ನಿಮ್ಮ ಕಂಠಸ್ಥಳಕ್ಕೆ ತನ್ನಿ. ಕಂಠಸ್ಥಳದಲ್ಲಿ ಮಾತ್ರ ಅತಿ ವಿಕೃತವಾದದ್ದು, ಅತಿ ಸುಕೃತವು, ಅನೃತವು, ಸತ್ಯವು ಎಲ್ಲವೂ ಕಂಠಸ್ಥಳದಲ್ಲಿ ನಿಲ್ಬೋದು. ಒಬ್ಬ ಏನೋ ಒಂದು ಘಟನೆ ನೋಡ್ತಾನೆ, ಅದು ಹೇಳಬಹುದು ಹೇಳಬಾರ್ದು ಏನೋ ಒಂದು ವಿಷಯ ಬರ್ತಾನೆ ದಾರಿಲಿ, ಕೇಳ್ತಾನೆ ನನಗೆ ಗೊತ್ತೇನು ಅಂತ. ಅವ ನೋಡಿದ್ದಾನೆ ಗೊತ್ತು, ಆದರೆ ಕಂಠದಲ್ಲಿ ಇಟ್ಕೊಂಡ್ಬಿಡ್ತಾನೆ, ಅದು ಹೇಳೋದಿಲ್ಲ ವಾರ್ತೆಯಲ್ಲಿ, ಬಾಯಿವರೇ ಬಂತು ಹೇಳಿಲ್ಲ ಬಿಟ್ಟು ಬಂದೆ ಅಣ್ಣ, ನಾನು ಹೇಳಿದೆ ಯಾಕೆ ಹೇಳೋದು ಅಂತ ಅಂದರೆ ಗಂಟದಲ್ಲಿ ನಿಂತು ಬಿಡ್ತು. ಅದು ಒಳ್ಳೆಯದ ಕೆಟ್ಟದ ವಿಚಾರ ಬೇರೆ, ಆದರೆ ಅವ ಹೇಳುವುದಿಲ್ಲ, ಹೇಳುವುದಿಲ್ಲ ಅಂದರೆ ಎಲ್ಲಿ ನಿಲ್ಲಿಸ್ಕೊಳ್ಳೋದು, ಕಂಠಸ್ಥಗೊಳಿಸಿಕೊಳ್ಳೋದು ಅಷ್ಟೇ, ಅಲ್ಲಿ ನಿಲ್ಲಿಸ್ಕೊಳ್ಳೋದು. ನೀವು ಓದಿದ ವೇದ ಮಂತ್ರ ಪ್ರತಿಯೊಂದು ಏನು ಮಾಡ್ತೀರಿ, ಕಂಠಸ್ಥಗೊಳಿಸ್ತೀರಿ, ಎಲ್ಲವನ್ನು ಅಲ್ಲಿ ನಿಲ್ಲಿಸ್ಕೊಳ್ಳೋಕ್ಕಾಗತ್ತೆ. ಎಲ್ಲ ವಿಚಾರಗಳನ್ನು, ಎಲ್ಲ ವಿಷಯವನ್ನು ನೀವು ವೈಖರಿ ತರಬೇಕಾದ್ರೆ ಕಂಠಸ್ಥಗೊಳಿಸಲೇಬೇಕು, ಕಂಠಸ್ಥ ನಿಲ್ಲಿಸಿಕೊಳ್ಳಲಿಕ್ಕಾಗತ್ತೆ. ಹಾಗಿದ್ರೆ ಅದು ಅತೀ ಶ್ರೇಷ್ಠವಾದ ಮನುಷ್ಯನ ಅಂಗದ ಭಾಗ. ಅಲ್ಲಿ ಬ್ರಹ್ಮವನ್ನು ನೀವು ಕಂಠಸ್ಥಗೊಳಿಸಿಕೊಂಡ್ರೆ, ನಿಲ್ಲಿಸಿಕೊಂಡ್ರೆ ನಿಮಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯ. ಹಾಗಾಗಿ ಕೇಂದ್ರ ಅಂದರೆ ಕಂಠಸ್ಥಾನ ಅಂತ ಅರ್ಥ, ಅದನ್ನು ಹೇಳಿದ್ದು. ಯಾವುದು ಬ್ರಹ್ಮ ಬಿಂದು, ನೀವು ಎಲ್ಲಿ ನಿಲ್ಲಿಸಿಕೊಳ್ಬೇಕು, ಕಂಠಸ್ಥಗೊಳಿಸಿಕೊಳ್ಳಿ. ಎಲ್ಲ ವಿಚಾರಗಳು ನಿಮಗೆ ಇದಾದಾಗಲೂ ಕೂಡ ಅದನ್ನು ಕಂಠಸ್ಥ ಅಂತ ಹೇಳೋದು, ಗೊತ್ತಾಯ್ತಲ್ಲ. ಹಾಗಾಗಿ ಬಿಂದು ಅಂತ ಹೇಳೋದು ಕಂಠಸ್ಥಾನ. ಅದಕ್ಕೆ ಮೂರು ಸೂತ್ರಗಳು ಯಾವುದು, ಹೊಟ್ಟೆ ಬಿಡೋದು, ತಲೆ ಬಿಡೋದು, ಬೆನ್ನು ಬಿಡೋದು, ಅಷ್ಟು ಬಿಟ್ಟರೆ ಮೂರು ತ್ಯಾಗದಿಂದ ಇದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ.
ಸ್ವಾಮೀಜಿ ಕಂಠ ಅಂತ ಹೇಳುವಾಗ ಇಲ್ಲಿ ಬದ್ದು ಹೇಳಿದ ಅಥವಾ ಈಗ ಹೊಂಡ ಕಾತ ಅಡ್ಡಿಲ್ಲ ಒಂದೇ ಅಲ್ಲ ಒಂದೇ ಕಡೆ ಒಂದೇ ಸ್ಥಳದಲ್ಲಿ ನಾವು ಕೇಂದ್ರಿಸ್ಕೊಳ್ಬೇಕಂತ ಹಾಗೇನಿಲ್ಲ ಇಲ್ಲ ಇಲ್ಲ ನಾವು ನಿಂತು ಬಿಡ್ತಾನೆ ಎಲ್ಲ ಜಾಗ ಅಡ್ಜಸ್ಟ್ ಮಾಡ್ಕೊಂಡೆ ನಿಮಗೆ ಹೆದರಿಕೆ ಬೇಡ ಆ ಜಾಗ ಬಾಯಿಂದ ಹೊರ ತರಕ್ಕೆ ಮಾಡಬೇಡಿ ಆ ಜಾಗವನ್ನು ಹುಡುಕ್ಬೇಕು ನಾವು ಅದು ಹೇಳಿಲ್ಲ ನಾಲ್ಕೇ ಸತ್ತವನಿಗೆ ರುಚಿ ಇಲ್ಲ ಅಂತೇಳಿ ಹಾಗೆ ನಾಲ್ಗೆ ಮೇಲ್ ಬಂದ್ರೆ ಮಾತ್ರ ಅವೆಲ್ಲ ಗೊತ್ತಾಗುತ್ತೆ ಬ್ರಹ್ಮನ ರುಚಿ ಅದು ಬೇಡ ನಮಗೆ ಸ್ವಾಮೀಜಿ ನಿನ್ನೆ ನಾವು ನೀವು ಹೇಳಿದಾಗ ಇಲ್ಲಿ ಕಂಠದಲ್ಲಿ ಮಾಡಿದರೆ ನನಗೆ ಬ್ರಹ್ಮಧ್ಯಾನ ಅಲ್ಲ ಧ್ಯಾನ ಆಗಿಬಿಡ್ತದಲ್ಲ ಬ್ರಹ್ಮ ಅದು ಬ್ರಹ್ಮಜ್ಞಾನ ಅಂತಲ್ಲ ಧ್ಯಾನ ಮಾಡುವ ಇದು ಉಂಟಲ್ಲ ಪ್ರಕ್ರಿಯೆ ಹಾಗೆ ಆಗ್ತದೆ ಅಲ್ಲ ಅದನ್ನು ಹೇಳಿದಾನೆ ನಿಮ್ಮ ಸಮಸ್ಯೆ ಈ ಉಪನಿಷತ್ ಬರೆಯುವಾಗ ಅವನಿಗೆ ಬಂದುಬಿಟ್ಟಿತ್ತು ಆದರೆ ಬರೆದವ್ರು ಯಾರಂತ ಮಾತ್ರ ಹೆಸರೇ ಬರ್ಕೊಂಡಿಲ್ಲ ಯಾಕಂದ್ರೆ ಹೆಸರು ಬರ್ಕೊಂಡ್ರೆ ಬೈತೀರಿ ನೀವಂತೇಳಿ ಅವನು ಹೆಸರೇ ಬರೆದಿಲ್ಲ ಇದರಲ್ಲಿ ಅವನಿಗೂ ಬಂದಿತ್ತು ಸಮಸ್ಯೆ ಧ್ಯಾನ ಆಗ್ತದೆ ನನಗೆ ಜ್ಞಾನವೂ ಧ್ಯಾನವೂ ಹೇಗೆ ವ್ಯತ್ಯಾಸ ಆಗತ್ತೆ ಅಂತ ಏತಜ್ಞಾನಂಚ ಧ್ಯಾನಂಚ ಅಥೋನ್ಯೋ ಗ್ರಂಥ ವಿಸ್ತಾರ ಅಂತ ಹೇಳಿದೆ ಆರನೇ ಸಾರನ್ನ ಇಲ್ಲಿ ಬರುತ್ತೆ ನೋಡಿ ನೀವು ಆ ಬ್ರಹ್ಮ ಅಂತ ಹೇಳ್ತಕ್ಕಂಥ ಜ್ಞಾನ ಅದಕ್ಕೆ ವಿವರಣೆ ಕೊಡೋಕೆ ಬರೋದೇ ಇಲ್ಲ ನಿಮಗೆ ಅನುಭವಕ್ಕೆ ಬರಬೇಕಾದ್ರು ಅದು ಯಾವ ರೂಪದಲ್ಲಿದೆ ನಿಮ್ಮ ಭಾವದಿಂದ ರೂಪ ಕೊಡ್ತದೆ ಅಷ್ಟೇ ಅದಕ್ಕೆ ರೂಪ ಹಾಗೆ ಅಷ್ಟು ಬಿಟ್ಟರೆ ಯಾವುದೇ ರೂಪ ನಿರ್ಣಯ ಇಲ್ಲ ಆ ಜ್ಞಾನವು ನೀವು ಎಣಿಸೋದು ಧ್ಯಾನ ಅಂತ ಏನಂತೆ ಧ್ಯಾನ ಅಂತೆ ಧ್ಯಾನ ಧ್ಯಾನ ಅದೇ ಅದೇ ಅದನ್ನು ನೀವು ಎಣಿಸೋದು ಧ್ಯಾನ ಅಂತೇಳಿ ಅದೇ ಜ್ಞಾನ ಆ ಜ್ಞಾನವನ್ನೇ ನೀವು ಅರ್ಥ ಮಾಡ್ಕೊಂಡು ಧ್ಯಾನ ಅಂತ ಧ್ಯಾನ ಅಲ್ಲ ಜ್ಞಾನ ಅದು ಅದನ್ನು ಹೇಳಿದ್ದಿಲ್ಲ ಏತ ಜ್ಞಾನಂಚ ಧ್ಯಾನಂಚ ಅಥೋನ್ಯೋ ಗ್ರಂಥ ವಿಸ್ತಾರ ನಿಮಗೆ ಧ್ಯಾನ ಆಗೋದು ಹೇಗೆ ಈ ಗ್ರಂಥಗಳು ಹೇಳಿದ್ರಿಂದ ಏನೇನು ಓದ್ಕೊಂಡಿರ್ತೀರಾ ಏನೇನು ತಪ್ಪು ಕಲ್ಪ ನಿಮ್ಮ ಮನಸ್ಸಿರುತ್ತೆ ಹಾಗಾಗಿ ಅದನ್ನು ನೀವು ಧ್ಯಾನ ಅದು ನಾವು ಉಪಾಸನೆ ಮಾಡಬೇಕು ಅಂತ ತಿಳ್ಕೊಂತೀವಿ ಇಲ್ಲ ನಿಮ್ಮಲ್ಲಿ ಸ್ಥಿರವಾಗಿರುವ ಶಕ್ತಿ ಅದು ನೀವು ಅದನ್ನು ಉಪಾಸನೆ ಮಾಡೋದು ಬೇಡ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಒಬ್ಬ ಕೆಲಸಗಾರ ಇದ್ದ ಅಂತ ಹೇಳಿದರೆ ಅವ ಯಾರು ಏನು ಏನು ಅರ್ಥ ನಿಮಗಿರಬೇಕು ಅವ್ನು ಏನು ಮಾಡಬಲ್ಲ ಅವನ ಸಾಮರ್ಥ್ಯ ಅಂತ ಗೊತ್ತಿರಬೇಕೇ ವಿನಃ ಅವನ ಪೂಜೆ ಮಾಡೋದಲ್ಲ ಹೊತ್ತಾನೆ ಪೂಜೆ ಮಾಡಿರಾಗತ್ತಾ ಇಲ್ಲ ಅವನು ಯಾರು ಅವನಿಗೇನು ಯೋಗ್ಯತೆ ಇದೆ ಅವನೇನು ಕೆಲಸ ಮಾಡಬಲ್ಲ ಅವನ ಸಾಮರ್ಥ್ಯ ಏನು ಅವನಿಂದ ಏನು ಕೆಲಸ ನಾವು ಮಾಡಿಸ್ಬೋದು ಅಂತ ತಿಳ್ಕೊಂಡ್ರೆ ಅವನಿಂದ ಕೆಲಸ ತಗೊಂಡು ಅವನಿಗೆ ಬೇಕಾದ ಸಂಬಳ ಕೊಡ್ಬೋದು ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗತ್ತೆ ಅವನಿಗೆ ಪೂಜೆ ಮಾಡಿ ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗತ್ತಾ ಹಾಗೆ ಧ್ಯಾನ ಅಲ್ಲ ಅಲ್ಲೇ ಜ್ಞಾನ ಅದು ಧ್ಯಾನ ಅಂತ ನಿಮಗೆ ಗ್ರಂಥ ವಿಸ್ತಾರಗಳು ಹೇಳಿದೆ ಹಲವಾರು ಗ್ರಂಥಗಳನ್ನು ಧ್ಯಾನ ಅಂತ ಹೇಳಿದೆ ಧ್ಯಾನ ಅಲ್ಲ ಅದೇ ಜ್ಞಾನ ಅದನ್ನೀಗ ಮುಂದುವರಿಸುವುದ ಯಾವುದನ್ನ ಏನು ಮಾಡೋಕ್ಕಾಗತ್ತೆ ಮತ್ತೆ ಅಲ್ಲ ಬ್ರಹ್ಮ ಅದನ್ನೇ ಹೇಳಿಕೊಂಡು ಧ್ಯಾನ ಆಗಿ ಬಿಡುವುದ ಅದನ್ನೇ ಧ್ಯಾನಕ್ಕೆ ಹೋಗುವುದಿಲ್ಲ ನೀವು ಆ ಧ್ಯಾನಕ್ಕೆ ಹೋಗುತ್ತನ್ನೋ ಕಲ್ಪನೆಯನ್ನು ಬಿಡಿ ಓದಿದ ಅಥವಾ ಇನ್ನು ಹಿಂದೆ ಹೊರಗೆ ಯಾರೋ ಹೇಳಿದ್ದು ಕೇಳಿದ್ದನ್ನು ಬಿಟ್ಟು ನೀವು ಬ್ರಹ್ಮವನ್ನೇ ನೀವು ಬ್ರಹ್ಮನನ್ನು ಗಂಟಲಲ್ಲಿ ಹೇಳಲಿಕ್ಕೆ ಹೇಳಿದರೆ ಅಲ್ಲಿಗೆ ನನ್ನ ಮನಸ್ಸು ಧ್ಯಾನ ಅವಸ್ಥೆಯಾಗಿ ಆಗ್ತದೆ ಮನಸ್ಸು ಬೇಡ ಅಲ್ಲಿ ಮನಸ್ಸಿನ ಅಗತ್ಯ ಇಲ್ಲ ಅಲ್ಲಿ ಅದು ಮುಂಚೆ ಮನಸ್ಸಿನಲ್ಲ ಮೊದಲು ಶುದ್ಧ ಮಾಡೋ ಹೇಳಿಬಿಡ್ತು ಇದರಲ್ಲೇ ಬಂಧಾಯ ವಿಷಯಾಸಕ್ತ ಮುಕ್ತೆ ನಿರ್ವಿಷಯಂ ಸ್ಮೃತಂ ಮನಯೇವ ಮನುಷ್ಯಾಣ ಕಾರಣ ಬಂಧಮೋಕ್ಷಯೋ ಅಶುದ್ಧಂ ಕಾಮಸಂಕಲ್ಪಂ ಶುದ್ಧಂ ಕಾಮವಿವರ್ಜಿತಂ ಹೇಗೆ ಕಾಮವನ್ನು ಬಿಡುವುದೇ ಶುದ್ಧ ಕಾಮ ಅಂದರೆ ಇಚ್ಛೆ ಬೇಕು ಅಂತ ಹೇಳಿದರೆ ಆಗ ಅದು ಮನಸ್ಸು ಅಶುದ್ಧಿ ಆಯಿತು ಹಾಗೆ ಅವೆಲ್ಲವನ್ನು ಬಿಡ್ತಾ ಬರಬೇಕು ಅದರಿಂದ ಮುಮುಕ್ಷತ್ವವನ್ನು ಸಾಧಿಸಿಕೊಳ್ಬೇಕು ಮನಸ್ಸು ನೀವು ಧ್ಯಾನ ಅಂದೇಳಿ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಿ ಅಂತ ಹೋದಾಗ ಅಲ್ಲಿರ್ತಕ್ಕಂಥ ಸ್ಥಾನ ತುಂಬಿತು ಮತ್ತು ಬ್ರಹ್ಮ ಹೇಗೆ ಬರುತ್ತೆ ಅಲ್ಲಿಗೆ ಬರೋದಿಲ್ಲ ಮನಸ್ಸನ್ನು ಹೊರಗಾಕಿ ಅಲ್ಲಿಗೆ ಬ್ರಹ್ಮನ ತನ್ನಿ ಸ್ವಾಮೀಜಿ ಬ್ರಹ್ಮನ್ ಹೇಳುವಾಗ ಅದು ಕಂಠದಲ್ಲಿ ಇರಿಸುವಾಗ ಬ್ರಹ್ಮನ ಮೂರು ಮಾತ್ರ ಕಾಲ ಅದು ಹೇಗೆ ಬ್ರಹ್ಮನ ಅಂತ ಬರ್ತದ ಅದು ಹೇಗೆ ಉಚ್ಚಾರ ಮಾಡಕ್ಕೆ ಅಭ್ಯಾಸ ಮಾಡಿ ಅಲ್ಲ ಅದು ಮೂರು ಮೂರು ಮಾತ್ರ ಕಾಲದಲ್ಲಿ ಬರಬೇಕಲ್ಲ ನೀವು ಬಾಯಲ್ಲಿ ಹೇಳುವಾಗ ಹಾಗೆ ಕಾಣುತ್ತೆ ನಿಮಗೆ ಹೇಳುವಾಗ ಹಾಗೆ ಆಗುತ್ತೆ ವೈಖರಲ್ಲಿ ಹೇಳಬೇಡಿ ಅಲ್ಲ ಕಂಠದಲ್ಲಿ ಕಂಠದಲ್ಲೇ ಉಚ್ಚಾರವಾಗಲಿ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಬಂದ್ಬಿಡತ್ತೆ ಬ್ರಹ್ಮನ ಅದೆಂತ ಬರೋದೇ ಇಲ್ಲ ಮತ್ತೆ ಅದು ಯಾವ ಶಬ್ದ ಹೊರ ಬರೋದಿಲ್ಲ ಅಭ್ಯಾಸ ಮಾಡಿ ನೋಡಿ ಶಬ್ದ ಬಾರದೇನೆ ನೀವು ಬ್ರಹ್ಮನ್ ಅಂತ ಹೇಳೋಕ್ಕಾಗತ್ತೆ ಉದ್ದ ಬೇಡ ಬ್ರಹ್ಮನ್ ಮನಸ್ಸು ಸೇರಿಸಿದ್ರೆ ಮನಸ್ಸು ಆಕ್ರಮಿಸ್ಕೊಂಡ್ಬಿಡುತ್ತೆ ಬ್ರಹ್ಮನಿಗೆ ಜಾಗ ಇಲ್ಲ ಆಗುತ್ತೆ ಹಾಗೆ ಬೇಡ ಮನಸ್ಸು ಬೇಡ ಅಲ್ಲಿ ಹುಟ್ಟುವ ಕಂಪನ ಅಭ್ಯಾಸ ಮಾಡ್ತಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಹುಟ್ಟಿಸೋಕ್ಕಾಗತ್ತೆ ಶಬ್ದ ಹೊಡಿಸೋಕ್ಕಾಗತ್ತೆ ಅಂತ ಅಭ್ಯಾಸ ಮಾಡಿ ನೋಡಿ ಸ್ವಲ್ಪ ಯಾವುದೇ ಬೇರೆ ಸಮಸ್ಯೆ ಇಲ್ಲ ಮತ್ತಲ್ಲಿ ಅನಾರೋಗ್ಯ ಕಾಡೋದಿಲ್ಲ ಆ ರೀತಿ ಹೇಳಿದರೆ
ಬಾಯಿಯಿಂದ ಮಾತಾಡಿದ್ರೆ ಅನಾರೋಗ್ಯ ಬರ್ಬೋದು ಅಥವಾ ಜಗಳ ಆಗ್ಬೋದು, ಹೊಡೆದಾಟ ಆಗ್ಬೋದು. ಆದರೆ ಈ ಕಂಠದಲ್ಲಿ ಹೇಳಿದರೆ ಅದು ಯಾವುದಕ್ಕೂ ಸಂಬಂಧ ಇಲ್ಲ. ಬಾಯಲ್ಲಿ ಹೇಳುವಾಗ ಬ್ರಹ್ಮಾಂಡ ಕೆಲಸದಲ್ಲಿ ಹೊಡೆದಾಟ ಆಗತ್ತೆ, ಅದು ಏನೂ ಆಗ್ಬೋದು. ಆದರೆ ನೀವು ಕಂಠದಲ್ಲೇ ಅದನ್ನು ಹೇಳೋ ಅಭ್ಯಾಸ ಮಾಡಿದರೆ ಇದು ಯಾವುದಕ್ಕೂ ಅವಕಾಶ ಇಲ್ಲ, ಅನಾರೋಗ್ಯವಾಗುವುದಿಲ್ಲ, ಏನಿಲ್ಲ, ನಿಮ್ಮ ಆರೋಗ್ಯಕ್ಕಾಗಲಿ ಯಾವುದಕ್ಕೆ ಸಮಸ್ಯೆ ಇಲ್ಲ. ಸ್ವಾಮೀಜಿ, ಕಂಠದ್ದು ವಿಷಯ ಬರುವಾಗ ಕಂಚಿನ ಕಂಠ ಅಂತ ಹೇಳ್ತಾರೆ, ನಿನ್ನೆ ಕೂಡ ಉಪನಿಷತ್ತಲ್ಲಿ ಕಂಚಿದ್ದು ಇದು ಬಂದಿತ್ತು. ಸಾರ್ನೆಲ್ಲ ಕೊಟ್ಕೊಂಡು ಹೋಗ್ತಾರೆ, ಗೊತ್ತಾಯ್ತಲ್ಲ, ಏನು ಮಾಡೋಕ್ಕಾಗತ್ತೆ, ಅವ್ರು ಕಂಚು ಮಾತ್ರ ನೋಡಿದ್ದಿರಬೇಕು, ಕಬ್ಬನ ನೋಡಿಲ್ಲ. ಅದೆಲ್ಲ ಉಪಮೆ ಕೊಡುವಂಥದ್ದು ಅಷ್ಟು ಬಿಟ್ಟರೆ ಅದರಲ್ಲಿ ಬೇರೆ ಬ್ರಹ್ಮರಹಸ್ಯ ಏನು ಹೇಳಿಲ್ಲ. ಸ್ವಾಮೀಜಿ, ಹೋಮದ ಟೈಮ್ನಲ್ಲಿ ನೀವು ಹೇಳಿದ್ರಿ ಬಿಂದು ಅಂದರೆ ಮೌನ, ಅದು ಸಂಜೆ ಹೇಳ್ತೀನಿ ಅಂತ ಹೇಳಿದ್ರಿ, ಎಂಥ ಮೌನ ಇದು? ಅದೇ ಬಾಯಿಂದ ಹೊರಬಾರದ್ರೆ ಬಿಂದುವೆ, ಕಂಠಸ್ಥಾನವೇ ಬಿಂದು ಅಂದರೆ ಕೇಂದ್ರ, ಅಲ್ಲಿ ಮೌನವಿರಬೇಕು. ಮೌನ ಮೌನವಿರಬೇಕು, ಶಬ್ದ ಇಲ್ಲ, ಅಲ್ಲಿ ಶಬ್ದ ಉತ್ಪಾದನೆ ಆಗೋದಿಲ್ಲ, ತರಂಗ ಉತ್ಪಾದನೆ ಆಗೋದಿಲ್ಲ, ತರಂಗಕ್ಕೆ ಶಬ್ದ ಇಲ್ಲ. ಹಾಗಾದರೆ ಮೌನ ರಹಿತ ಸ್ಥಿತಿ ಇದು, ಇದು ಶಬ್ದ ರಹಿತ ಸ್ಥಿತಿ, ಶಬ್ದ ರಹಿತ ಸ್ಥಿತಿ, ಅದಕ್ಕೆ ಮೌನ ಅಂತ ಇಲ್ಲಿ ಅರ್ಥ ಅಲ್ವಾ? ಸರಿ. ಸ್ವಾಮೀಜಿ, ಇವತ್ತಿದ್ದು ಸಾಮಗಾನ ವಿಶೇಷ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರಲ್ಲ, ಬ್ರಹ್ಮನಿಗೆ ಸಂಬಂಧ, ಅದು ಎಂತ ಅಂತ ಹೇಳ್ಬೋದು? ಕೊನೆಯಲ್ಲಿ ಒಂದು 16 ಮಂತ್ರ ಮಧ್ಯಾಹ್ನದಲ್ಲಿ ಮಾಡ್ತಲ್ಲ, ಅದರ ವಿವರಣೆ ಎಲ್ಲ ಓದಿ ಪೂರ್ಣ ಇದೇ ಹೇಳಿದ್ದು, ಮತ್ತೆ ಎಂತ ಇಲ್ಲ ಅಲ್ಲಿ. ಅದರಲ್ಲಿ ಇದು ಕೊಟ್ಟಿದ್ದೆ ನೋಡಿ, ಅದರ ಭಾಷ್ಯ ಕನ್ನಡದಲ್ಲಿ ಅರ್ಥ ಬರ್ತೇನೆ, ಓದಿ ನೋಡಿ, ಪೂರ್ಣ ಇದೇ ಈ ವಿಚಾರದಲ್ಲೇ 16 ರೀತಿಯಲ್ಲಿ ಬೇರೆ 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 ರೀತಿಯಲ್ಲಿ ಚಿಂತನೆ ಮಾಡಿ ಹೇಳ್ತಷ್ಟೇ. ಈಗ ಆರ್ಯೋಳು ಉಪನಿಷತ್ತಿಂದ ನಮಗೆ ಅಂತರ್ಯಾನನ್ನು ಹೇಳ್ಕೊಡ್ತಾ ಇದ್ದೀರಲ್ಲ ಸ್ವಾಮೀಜಿ? ಹೌದು. ಮತ್ತು ಬಹಿರ್ಯಾನ ಅಂದರೆ ಪ್ರಪಂಚ, ಅದು ನಾನು ಹೇಳ್ಕೊಡೋದು ಬೇಡ, ನೀವು ಮುಂಚೆ ಕಲಿತು ಎಲ್ಲ ಮಾಡಿ ಆಗೋಗಿದೆ, ಇನ್ನೇನು ಬಾಡೋಕ್ಕೆ ಬಾಕಿ ಇಲ್ಲ, ನಾನೇನು ಹೇಳ್ಕೊಡೋದು. ನವದ್ವಾರ ಹೇಳುವಾಗ ಬಾಯಲ್ಲಿ ಎರಡು ಅಂತ ಹೇಳಿದ್ರಿ ಅಲ್ಲ, ಸೊ ಕಂಠದಲ್ಲಿ ಹೀಗೆ ಮಾಡೋದು ಒಳಗಿಂದ, ಅದು ಒಳಗಿದ್ದು ಹೇಳ್ತಲ್ಲ, ಅದಕ್ಕೆ ಸಂಬಂಧದ್ದ ಯಾವುದು? ನವದ್ವಾರ ಹೇಳುವಾಗ ಬಾಯಲ್ಲಿ ಎರಡು ಅಂತ ಹೇಳಿದ್ರಿ ಅಲ್ಲ. ನವದ್ವಾರ ಹೇಳಿದ್ ಬಿಡಿ, ಕಂಠದಲ್ಲಿ ಏನಾಯ್ತು ನಿಮಗೆ? ಅಲ್ಲ, ಕಂಠದಿದ್ದು ಮಾಡುವಾಗ ಅದು ಒಳಗಿಂದ ಹೇಳ್ತದಲ್ಲ, ಅದು ಇದು ಈ ಪ್ರಕ್ರಿಯೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ, ಸಂಬಂಧ ಇಲ್ಲ, ಇದನ್ನು ಮುಚ್ಚಿಕೊಂಡ್ಬಿಡಿ ಅಂದದ್ದು ಅಷ್ಟೇ. ಅದು ಏನಂತ ಮುಚ್ಕೊಳ್ಬೇಕು ಅಂತ ಗೊತ್ತಾಗ ಮಾಡಬಾರ್ದು. ಅಲ್ಲ, ಆ ದ್ವಾರ ಮುಚ್ಚಬೇಕಲ್ಲ ಸ್ವಾಮೀಜಿಗೆ, ಬಾಯಿ ಎರಡು ಹೇಳಿದ್ದಂದು ಹೇಳಿದ್ನಲ್ಲ, ಕಿವಿ ಇಲ್ಲದವನೇ ಪುಣ್ಯವಂತ, ಅವನು ಯಾರು ಬೈಯೋದೇ ಇಲ್ಲ, ಯಾಕಂದ್ರೆ ಅವನಿಗೆ ಕೇಳೋದಿಲ್ಲ ಬೈದ್ದೆ, ಹಾಗಾಗಿ ಅವ ಪುಣ್ಯವಂತ. ಇಲ್ಲಿ ಎಲ್ಲ ಆಸಕ್ತಿಯನ್ನು ಎಲ್ಲ ವಿಷಯಗಳನ್ನು ಬಿಡಬೇಕು ಅಂದರೆ, ಕಣ್ಣಿದ್ದರೆ ಒಂದು ವಸ್ತುವನ್ನು ಗುರುತಿಸಿದ್ರೆ ಅದು ಬೇಕು ಅಂತ ಅಪೇಕ್ಷೆ, ಕಣ್ಣು ಇಲ್ಲದೆ ಬಿಡೋದಂತ ಅವನಿಗೆ ಬೇಡದೇ ಬೇಡ ಅಂತದ್ದು, ಅಷ್ಟು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಹಾಗಾದರೆ ಯಾವುದ್ರ ಮೇಲೂ ಆಸಕ್ತಿ ಬೇಡ ಅಂತ ಬೇಡ, ನಿರಾಸಕ್ತಿಯಾಗಿ ನಿರಾಸಕ್ತಿಯನ್ನು ಹೊಂದು. ಸ್ವಾಮೀಜಿ, ನಾವು ಈ ರೀತಿ ಸಾಧನೆ ಮಾಡಿ ಬ್ರಹ್ಮನನ್ನು ಕಂಡುಕೊಂಡ್ರೆ ನಮಗೆ ಈ ಪರಾವಿದ್ಯೆ ವೇದ ಅಂಥದ್ದೆಲ್ಲ ಯಾವುದೂ ಅಗತ್ಯ ಇಲ್ವಾ ಸ್ವಾಮೀಜಿ? ಯಾವುದು ಅಲ್ಲ, ಬ್ರಹ್ಮನೂ ಅಗತ್ಯ ಇಲ್ಲ ನಮಗೆ, ನಿರಾಸಕ್ತಿ ಅಂದರೆ ಅಲ್ಲಿ ಬ್ರಹ್ಮ ನಿರಾಕರಣ, ಅದು ನಮ್ಮ ದೇಹದಲ್ಲಿ ಇದಾನಲ್ಲ, ಅವನು ನಾವು ನಮ್ಮ ಹಿಡಿತ ತಗೊಳ್ಬೇಕು, ಅವನು ಹಿಡಿತಂತೆ ನಾವು ಬದುಕೋದಲ್ಲ, ಅವನನ್ನು ನಮ್ಮ ಹಿಡಿತ ತಗೊಳ್ಳೋದು ಗುರಿ ಬ್ರಹ್ಮನನ್ನು. ಬ್ರಹ್ಮ ಬೇಡ ನಮಗೆ, ಅದು ನಮ್ಮೊಳಗೆ ಸೇರಿದವನು ನಮ್ಮ ಹಿಡಿತಲ್ಲಿ ಇಟ್ಕೊಳ್ಬಿಡ್ದೆ ಅವನು ಹಿಡಿತಕ್ಕೆ ಬಿಡೋಕ್ಕಾಗ, ಅವನು ಸ್ವತಂತ್ರ ನಮ್ಮ ಚಲನೆ ಸಾಧ್ಯವಿಲ್ಲ, ನಮ್ಮ ಹಿಡಿತದಂದು ನಮ್ಮ ಗುರಿ ಮತ್ತಿದೆ ತುರಿಯ, ಅದಕ್ಕೆ ಹೋಗಬೇಕು. ಆಗ ಇವನು ಹಿಡಿದ ಕಟ್ಟಾಕಿದರೆ ಇವ ಬಿಡೋದಿಲ್ಲ, ಮತ್ತೆ ಕಡೆ ಕರ್ಕೊಂಡು ಹೋಗ್ತಾನೆ, ಅದಕ್ಕೆ ಅವನನ್ನು ಹಿಡಿಯಿರಿ. ಇದೆಲ್ಲ ಅಲ್ಲದೆ ತುರಿಯ ಬೇರೆ ಆಯ್ತಾ ಹಾಗಾದ್ರೆ? ಮತ್ತೆ ಬ್ರಹ್ಮನ ನೋಡಿದ್ಮೇಲೆ ತುರಿಯೋದ್ರ ಕಡೆಗೆ ನಾವು ನಂತರ ಇದೆ ಅಂತ ಹೇಳುತ್ತೆ ಬ್ರಹ್ಮ ಅಂತ ಹೇಳ್ತಕ್ಕಂಥ ಇದು, ಇದು ತಾತ್ಕಾಲಿಕ, ಈ ಬ್ರಹ್ಮ ಅಂತ ಹೇಳೋದು ತಾತ್ಕಾಲಿಕ, ಇದರಿಂದ ತುರಿಯವಿದೆ ಅದನ್ನು ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಹೇಗೆ ಹೋಗೋದು ಸ್ವಾಮೀಜಿ? ಯಜುರ್ವೇದ ಹೇಳದೆ ಹಾಗೆ, ಈ ಬ್ರಹ್ಮ ಏನೂ ಅಲ್ಲ, ಇಂಥ ನಾಲ್ಕು ಬ್ರಹ್ಮ ಸೃಷ್ಟಿ ಮಾಡಿ ಆಗ್ತಾ ಅಂತ ನಮ್ಮ ಯಜುರ್ವೇದ ಪಂಡಿತ ಭಾಸ್ಕರ್ ಭಟ್ರೆ ಒಂದು ಸರಿ ಹೊರಟಿಲ್ಲ, ಹೊರಟ್ರೆ ಇನ್ನು 4 ಜನ ವಿಷ್ಣು ಬೇಕಾದ್ರೆ ಸೃಷ್ಟಿ ಮಾಡಿ ಹಾಕ್ತೇನೆ ಅಂತಾರೆ, ಯಾಕಂದ್ರೆ ಅವ್ರು ಯಜುರ್ವೇದ ಇದೆ, ಸಾಧ್ಯತೆ ಇದೆ ಅವ್ರ ಕೈಲಿ. ಆಮೇಲೆ ತುರಿಯೋದ ಕಡೆಗೆ ಹೋಗೋದು ಹೇಗೆ ಸ್ವಾಮೀಜಿ? ಅದೇ ಅದೇ ದಾರಿ ತೋರಿಸುತ್ತದೆ ಹಾಗೆ, ಇದನ್ನು ಕಟ್ಟಾಕಿದ್ರೆ ಸಾಕು. ಆ ಬ್ರಹ್ಮ ಅವನದೊಂದು ಪದವಿ, ವಿಷ್ಣು ಅವನದೊಂದು ಪದವಿ, ಮೃತ್ಯು ಅದದೊಂದು ಪದವಿ, ಇಂದನದ್ದು ಅದೊಂದು ಪದವಿ ಅಂದರೆ ಆ ಪದವಿ ಕೊಟ್ಟವನೊಬ್ಬ ಬೇರೆ ಇದೆ ಅಂತಾನೆ, ನಮಗೆ ಅವ ಬೇಕು, ಈ ಬ್ರಹ್ಮ ಅಲ್ಲ, ಅವನು ಹಿಡಿಬೇಕು.
ಸ್ವಾಮೀಜಿಯವರು, ಕುರುಡರಿಗೆ ಆಶೆದ್ದು ಆಶೆ ಉತ್ಪನ್ನ ಆಗುವುದಿಲ್ಲ. ಅದಕ್ಕೆ ನಾನು ನಿನ್ನೆ ಕೇಳಿದ್ದು, ನಾವು ಯಾಕೆ ಕಣ್ಣು ಮುಚ್ಚಿ ಕೂತ್ಕೊಳ್ಬಾರ್ದು ಈ ಮಂತ್ರ ಹೇಳುವಾಗ ಅಂತ ಹೇಳಿ. ಕಣ್ಣು ಮುಚ್ಚಿಕೊಂಡ್ರೆ ಅದರಷ್ಟು ನಮಗೆ ಮಾಡ್ಕೊಳ್ಳೋ ಮೋಸ ಮತ್ತೆ ಯಾವುದೂ ಇಲ್ಲ. ಯಾವ ರೀತಿಯಲ್ಲಿ ಮೋಸ? ಕಣ್ಣು ಮುಚ್ಚಿಕೊಂಡ್ರೆ ನಮಗೆ ನಾವೇ ಮೋಸ ಮಾಡ್ಕೊಳ್ಳೋದಂತ ನೋಡ್ಬೇಕಂತ ಕುತೂಹಲ ಇರುತ್ತೆ. ಸರಿ ವಿಷಯವನ್ನು ಕದ್ದು ನೋಡ್ತದೆ. ಅದು ಬೇಕಾ? ಅದಕ್ಕೆ ಕಣ್ಣು ಮುಚ್ಚುವುದಲ್ಲ, ರೆಪ್ಪೆಗೆ ಸ್ವತಂತ್ರ ಬಿಟ್ಬಿಡೋದು. ಬೇಕಾದ್ರೆ ನೋಡ್ಕೋ, ಬೇಡದ್ರೆ ಬಿಟ್ಟುಕೋ, ಮುಚ್ಚಿವ ಅಂತೇಳಿ ನಾನು ನೋಡೋದಿಲ್ಲ ಅಂತ ಬಿಡೋದು. ಅದು ಸರಿ, ಅಷ್ಟು ಬಿಟ್ಟರೆ ಕಣ್ಣು ಮುಚ್ಚಿ ಇಟ್ಕೊಂಡ್ರೆ ಅದಕ್ಕೆ ಒಳಗಿಂದ ಕುತೂಹಲ, ಏನೋ ಇದೆ ನೋಡಬೇಕಂತ ತೆರೆ ಪ್ರಯತ್ನ ಮಾಡ್ತಿರುತ್ತೆ. ನಾವು ಮುಚ್ಚಿ ಪ್ರಯತ್ನ ಮಾಡ್ತಿರ್ತೇವೆ. ಹಾಗೆ ಧ್ಯಾನ ಮತ್ತು ಜಪ ಅಥವಾ ಬ್ರಹ್ಮ ಸಾಧನೆ ಯಾವುದಿಲ್ಲ, ಕಣ್ಣು ಮುಚ್ಚಿ ತೆರೆದ ಪ್ರಯತ್ನವೇ ಇದ್ಬಿಡ್ತೇವೆ ನಾವು. ಅಲ್ಲ, ಧ್ಯಾನ ಮಾಡಿದಾಗೆ ಇದು ಮಂತ್ರ ಇದನ್ನು ಹೇಳಿದಾಗೆ ಕಣ್ಣು ತನ್ನಿಂತಾನೆ ಮುಚ್ಚೋದು ನಮ್ಗೆ ಗೊತ್ತಿಲ್ಲದೆ ತೊಂದರೆ ಇಲ್ಲಲ್ಲ? ಏನು ತೊಂದರೆ ಇಲ್ಲ, ಮುಚ್ಚೋದ್ರೆ ಏನು ತೊಂದರೆ ಇಲ್ಲ. ನಾವು ಮುಚ್ಚುವ ಪ್ರಯತ್ನದಿಂದ ಮುಚ್ಚಿ ಇಟ್ಕೊಂತೇವೆ ಅಂದರೆ ಅದು ತೆರೆಯುವ ಪ್ರಯತ್ನ ನಿರಂತರ ಮಾಡ್ತಾ ಇರುತ್ತೆ ಕಣ್ಣು. ಹೌದು. ಈಗ ಎಲ್ಲ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಆಸಕ್ತಿಗಳನ್ನು ವಸ್ತು ಇದೆಲ್ಲ ಬಿಡಬೇಕಂತ ಹೇಳ್ತಾರೆ. ಈ ಕೆಲವು ಜೆನ್ಯೂನ್ ಅಂದರೆ ನಿಜವಾದ ಆಸಕ್ತಿಗಳು ಇರ್ತದೆ. ಪ್ರಾಪಂಚಿಕ ಜೀವನ, ಸಾಮಾಜಿಕ ವ್ಯವಸ್ಥೆ, ಅದು ಸ್ವಾಭಾವಿಕ. ಆಗ ತಿನ್ನಬೇಕು ಅಂತ ಹೇಳಿ ತಿನ್ನಬೇಕು ಅನ್ನೋದೇ ನಿಯಮ. ಅದಕ್ಕೆ ಆಕ್ಷೇಪ ಅಲ್ಲ, ಅದು ಆಶಯ ಅಲ್ಲ. ಹಾಗಾದ್ರೆ ಅದು ಆಕ್ಷೇಪ ಅಲ್ಲ. ಆದರೆ ಆತ್ಮಜ್ಞಾನ ಬ್ರಹ್ಮನ ಕುರಿತು ಸಂಶೋಧನೆ ಅಂದಾಗ ನಾವು ಪ್ರಾಪಂಚದಿಂದ ಹೊರಗೆ ಬರಬೇಕು. ಹೊರಗೆ ಬಂದಾಗ ಲಡ್ಡು ತಿನ್ನಬೇಕಂತ ಹೊಂಟಿ ತಿಂದ್ರೆ ಅದು ತಪ್ಪೇ ಆತ್ಮಜ್ಞಾನ ದೃಷ್ಟಿಯಿಂದ. ಎಲ್ಲಿರ ತಪ್ಪಲ್ಲ, ಬದುಕುವ ವರ್ಷ ಆಹಾರ ತಿನ್ನೋದು ಅಪರಾಧ ಅಲ್ಲ. ನಾವು ಬದುಕಬೇಕು, ಬದುಕಬಾರ್ದಂತಲ್ಲ. ಬದುಕುವುದಕ್ಕಾಗಿ ತಿನ್ನೋದು ಬೇರೆ, ತಿನ್ನೋದಕ್ಕೆ ಬದುಕೋದು ಬೇರೆ. ಶಬ್ದ ಒಂದೇ, ಸ್ವಲ್ಪ ಆಚೆ ಈಚೆ ಮಾಡಿದಷ್ಟೇ. ತಿನ್ನೋದಕ್ಕೆ ಬದುಕುವುದಲ್ಲ, ಬದುಕುವುದಕ್ಕೆ ತಿನ್ನೋದು ಅಪರಾಧ ಅಂತ ಎಲ್ಲೂ ಹೇಳೋದೇ ಇಲ್ಲ. ಅದಕ್ಕೆ ಲಾಡ್ ತಿಂದರೆ ಮಾತ್ರ ಬದುಕುತ್ತೆ ಅಂತೇಳಿ ಎಲ್ಲೂ ಹೇಳಿಲ್ಲ. ಏನಾದರೂ ಅಡ್ಡಿಲ್ಲ, ಆ ಕಾಲಕ್ಕೆ ಏನೋ ಒಂಚೂರು ತಿನ್ನಬೇಕು, ಸಹಜ. ಅದು ದೈಹಿಕ ವ್ಯವಸ್ಥೆ, ಆ ವ್ಯವಸ್ಥೆಗೆ ಬೇಕಾದ ಆಹಾರವನ್ನು ಅದು ಯಾವ ರೀತಿ ಕೊಟ್ಟರು ತಗೊಳ್ಳುತ್ತೆ, ಸ್ವೀಕರಿಸುತ್ತೆ. ಅದು ಹಾಗೆ ಕೊಟ್ಟುಕೊಂಡು ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು, ಅಲ್ಲಿ ಒಳಗೊಬ್ಬ ಅಡುಗೆ ಕೂತಿದ್ದಲ್ಲ, ಅವನ್ನ ಹೇಳ್ತಂದು ಕುತ್ತಿಗೆ ಕಟ್ಟಾಕ್ಬೇಕು, ಹಗ್ಗ ಕುತ್ತಿಗೆಗೆ ಹಾಕ್ಬೇಕು. ಮತ್ತೆ ಎಲ್ಲ ಹಾಕಿದ್ರೆ ಆಗೋದೇ ಇಲ್ಲ, ಕುತ್ತಿಗೆ ಹಗ್ಗ ಹಾಕಿ ನಿಲ್ಲತ್ತೆ. ಅದಕ್ಕೆ ಕಂಠಸ್ಥಾನ. ಆ ಕಂಠಸ್ಥಾನ ನೀವು ಹಗ್ಗ ಹಾಕಿದರೆ ನಿಜವಾದ ನಿಮಗೆ ತುರಿಯ ಜ್ಞಾನ ಪ್ರಾಪ್ತವಾಗುತ್ತೆ. ಸ್ವಾಮೀಜಿ, ಈಗ ಅದು ಕಂಠ ಮಾಡೋದಾದ್ರೆ ಇನ್ನು ಗಾಯತ್ರಿ ಆ ಜಪ ಗಿಪ ಏನು ಮಾಡಬಾರ್ದ? ನೀವು ಏನು ಬೇಕಾದ್ರೂ ಮಾಡಿ, ಬ್ರಹ್ಮನ ಉಪಾಸನೆ ಮಾಡಿ. ಅದು ಮಾಡಬೇಕಂದಷ್ಟು ಮೂರು ಮಾತ್ರ ಕಾಲ, ಹೆಚ್ಚು ಬೇಡ. ಅಲ್ಲ, ಇದನ್ನು ಉಳಿದ ಕಾಲದಲ್ಲಿ ಮತ್ತೆ ಯಾರಿಗೋ ಬೈಯೋದೋ ಏನೋ ಮಾಡಬೇಕು. ಅಲ್ಲ ಅಲ್ಲ, ಬೇರೆ ಹೊತ್ತಿನಲ್ಲಿ ಗಾಯತ್ರಿ ಜಪ ಅದು ಏನು ಮಾಡಬಹುದು? ಯಾವುದು ಕೆಟ್ಟದ್ದು ಅಂತ ಹೇಳಿ ನಮಗೆ ಅಲ್ಲ, ಈಗ ಅದು ಗ್ರಂಥಗಳು ಕೊಟ್ಟಿಲ್ಲ. ಅಲ್ಲ, ಎರಡೂ ಒಂದೊಂದು ಹಂತದ ಸಾಧನೆ ಅಂತ ಕೊಟ್ಟು. ಅಲ್ಲ, ಇದನ್ನು ಮಾಡಿ ಸ್ವಲ್ಪ ಅದನ್ನು ಮಾಡಿದ್ರೆ ತೊಂದ್ರೆ ಇಲ್ಲ, ನೋಡ್ಬೋದು, ಆಕ್ಷೇಪ ಇಲ್ಲ ಅದಕ್ಕೆ. ನಾವು ಇದು ಸಾಧನೆ ಮಾಡಿದಾಗ ಬ್ರಹ್ಮ ಸಿಗ್ತಾನಲ್ಲ ಸ್ವಾಮೀಜಿ, ಈ ಬ್ರಹ್ಮ ಬೇರೆ, ತುರ್ಯಾವಸ್ಥೆಯಲ್ಲಿ ನಮಗೆ ಸಿಗುವ ಬ್ರಹ್ಮನೇ ಬೇರೆನಾ? ಬೇರೆ ಕಡೆ ಗೊತ್ತಾಗುತ್ತೆ ನಿಮಗೆ ಸಿಕ್ಕಿದಾಗ. ಈಗ ಬೇಡ, ಇನ್ನೂ ಪ್ರಯತ್ನ ಮಾಡಿಲ್ಲ. ಸಾಧನೆ ಮಾಡಿದಾಗ ಬ್ರಹ್ಮ ಸಿಗ್ತಾನೆ, ಅವ ಬೇರೆ ಇವ ಬೇರೆಯೇ, ಅವ್ರ ಪರಿಚಯ ತಗೊಂಡು ಏನು ಮಾಡ್ತೀರಾ? ಸಿಕ್ಕಲ್ಲಿ ಬರಲಿ ಫಲ, ಫಲ ಬಂದಾಗ ನೋಡುವ ಬೇರೆ ಅಂತೇಳಿ. ಅವನಿಗಂತೂ ನಾಮಕರಣ ಮಾಡೋದು ಬೇಡ ನಾವು. ಸ್ವಾಮೀಜಿ, ನಿರಾಸಕ್ತವಾಗಿರ್ಬೇಕಾದ್ರೆ ನಂಗೆ ಬ್ರಹ್ಮವೇನು ಗೊತ್ತಾಗಬೇಕಂತ ಆಸಕ್ತಿಯೂ ಹಾಕಬೇಕು. ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಆಸಕ್ತಿ ಇಲ್ಲ, ನಿರಾಸಕ್ತಿ ಇಲ್ಲ, ನನಗೆ ಏನು ಬೇಡ. ಏನೂ ಬೇಡ ಅಂತ ಹೇಳುವ ದೃಷ್ಟಿಯನ್ನು ಹೊಂದಿಸಿಕೊಳ್ಳಬೇಕು ಅಂತ ಹೇಳೋದ್ರ ಜೊತೆ. ಹೌದು, ಯಾವುದನಿಗೆ ಏನು ಬೇಡ ಹೇಳಬೇಕು, ಇದನ್ನು ಬೇಕು ಅಂತೇಳಿ ಅದನ್ನು ಬೇಡ ಹೇಳಬೇಕಾ? ಯಾವ ಲಕ್ಷ್ಯ, ಯಾವ ಗುರು ಇಲ್ಲ, ಯಾವುದಲ್ಲೂ ಆಸಕ್ತಿ ಇಲ್ಲ ನನಗೆ. ಅದೇ ಅಂದರೆ ಈಗ ಸದ್ಯಕ್ಕೆ ತಾತ್ಕಾಲಿಕ ಒಂದು ಪ್ರಶ್ನೆ ಕೇಳೋಕ್ಕಾಗಿ ಆಸಕ್ತಿ ಇಲ್ಲ ಅಂತಾಗಿದ್ದರೆ
ಅದು ಒಂದು ರೀತಿಯಲ್ಲಿ ಅಪರಾಧವೇ. ಆಸಕ್ತಿಯಿಂದ ಇಲ್ಲಿ ಬಂದಿದ್ದಾರೆ ನಿಮೀಗ ಅಲ್ಲ, ಹಾಗೆ ನಿಶ್ಚಯ ಮಾಡ್ಕೊಂಡು ಬಂದಿದ್ದೆ ಹೇಳ್ತೇನೆ. ಹಾಗಿದ್ದಾಗ ಬಂದಿದೆ ಪ್ರಶ್ನೆ ಮತ್ತೆ ಕೇಳ್ಬೇಕಾ ಬೇಡ ಹಾಗೆ ಇರುವಂತ ಇದೆ ಕಡೆ ಕೇಳಿಬಿಡು ಆಸಕ್ತಿ ಅದರಲ್ಲೂ ಬೇಡುವ ಅಂತೇಳಿ ಪ್ರಶ್ನೆ ಕೇಳೋದು ಬೇಡುವ ಅಂತ ಇನ್ಮೇಲೆ ಅಂತ ಇನ್ನು ಯಾಕಂದ್ರೆ ಇದು ಇದು ಸಿಕ್ಕಿದ ಮೇಲೆ ಮತ್ತೆ ಉಳಿದ ಹಲವು ಪ್ರಶ್ನೆಗಳು ಕೇಳ್ತಾ ಇದ್ದೀರ ಅಂತ ಹೇಳಿದ್ರೆ ಅಲ್ಲ ಉಳಿದ ಉಪನಿಷತ್ತಿಗೆ ಬೇಡ ಸ್ವಾಮೀಜಿ ಅಂತಲ್ಲ ನಾಳೆಯಿಂದ ಬೇಡ ಆಸಕ್ತಿ ಇಲ್ಲ ಅಂತಲ್ಲ ಅದರಲ್ಲಿ ನಿಮಗೆ ಅದನ್ನ ಸ್ಪಷ್ಟತೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಇಲ್ಲೆಲ್ಲೋ ಒಂದು ವಾಕ್ಯ ಬರುತ್ತೆ ಅದಕ್ಕೆ ಉತ್ತರವೇ ಬ್ರಹ್ಮವನ್ನು ನಿರಾಕರಣೆ ಮಾಡೋದಂತ ಹೇಳ್ತದೆ. ಆದರೆ ಹೇಗೆ ಯಾವುದೇ ರೀತಿ ನಿರಾಕರಣೆ ಅನ್ನೋದನ್ನು ವಿವರಿಸುತ್ತೆ ಬ್ರಹ್ಮ ನಿರಾಕರಣೆ. ಸುಮಾರು ಸರಿ ಹಿಂದೆ ಎಲ್ಲ ಉಪನಿಷತ್ತಲ್ಲಿ ಬಂದು ಹೋಗಿದೆ ಬ್ರಹ್ಮವನ್ನು ನಿರಾಕರಿಸಿ ಮುಂದಕ್ಕೆ ಹೋಗುವಂತ. ಅದ್ರ ಹಿನ್ನೆಲೆಯಲ್ಲಿ ಬ್ರಹ್ಮ ನಿರಾಕರಣೆ ಅಂತ ಹೇಳಿದರೆ ಬ್ರಹ್ಮ ಅಂತ ಹೇಳೋ ಇದನ್ನು ಬಿಡುವುದಂತ ಅರ್ಥ ಅಲ್ಲ. ಅಲ್ಲಿ ಅದರ ಅವಲಂಬನೆ ಅಗತ್ಯ ಇಲ್ಲ ನಿನಗೆ, ನೀನು ಸ್ವತಂತ್ರನಾಗು, ನೀನು ಬ್ರಹ್ಮನಾಗು. ಇನ್ನೊಂದು ಬ್ರಹ್ಮವನ್ನು ಅವಲಂಬನೆ ಮಾಡೋದು ಬ್ರಹ್ಮ ಆದಾಗ ಆಗಲಿಲ್ಲ ಆಗತ್ತಾ. ಬಳ್ಳಿ ಮರವನ್ನು ಹಬ್ಬುತ್ತೆ ಅದು ಯಾವತ್ತೂ ಮರ ಆಗೋದೇ ಇಲ್ಲ, ಬಳ್ಳಿಯಾಗಿಯೇ ಉಳಿತದೆ. ಅದೇ ಮರವೇ ಆದರೆ ಇನ್ನೊಂದು ಹಬ್ಬುವ ಅವಶ್ಯಕತೆ ಇಲ್ಲ. ಹಾಗಾದರೆ ಪ್ರಪಂಚದಲ್ಲಿ ಮರವೂ ಸತ್ಯವೇ ಬಳ್ಳಿಯೂ ಸತ್ಯವೇ? ಬಳ್ಳಿಯೂ ಬಳ್ಳಿಗೆ ಮರ ಆಶ್ರಯವಾಗುವುದೇನು, ಮರಕ್ಕೆ ಬಳ್ಳಿ ಯಾವತ್ತೂ ಆಶ್ರಯ ಆಗುವುದಿಲ್ಲ ಹೊತ್ತಾನೆ. ಹಾಗಿದ್ದಾಗ ಬ್ರಹ್ಮ ಸತ್ಯವೇ, ಆದರೆ ಅದರ ಅವಲಂಬನೆ ತಪ್ಪು. ನೀವು ಬ್ರಹ್ಮರಾಗಿ ಅದರ ಅವಲಂಬನೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಬ್ರಹ್ಮ ನಿರಾಕರಣೆ ಅಂದ್ರೆ ಅದು ನೀವು ಆರ್ತಿ ಚಿಂತನೆ ಮಾಡಬೇಕು ಅದು ಬಿಟ್ಟುಕೊಂಡು. ಅಲ್ಲ ನೀವು ಹೇಳಿದ ಅರ್ಥ ಸ್ವಾಮೀಜಿ, ಆದರೆ ನಿರಾಸಕ್ತ ಶಬ್ದ ನನಗೆ ಸೂಕ್ತ ಕಾಣಲಿಲ್ಲ, ಅದು ಶಬ್ದ ಇಲ್ಲ ಏನು ಸೂಕ್ತ ಆಗಲಿಲ್ಲ. ಅದು ಭಾಷೆ ತುಂಬ ಸಣ್ಣದು, ಈ ಬ್ರಹ್ಮ ಇತ್ತಲ್ಲ ಇದು ಬಹಳ ದೊಡ್ಡದು, ಅದಕ್ಕೆ ಆಗುವಷ್ಟು ಭಾಷೆ ಇಲ್ಲ. ಏನು ಮಾಡೋದು, ನಿರಾಕರಣೆ ನಿರಾಕರಣೆ ಅಂತ ಹೇಳೋದು, ಆಸಕ್ತಿ ಏನು ಬಿಡಿ ಅಂತೇಳಿ ಹೇಳುತ್ತೆ. ಮತ್ತು ಬೇರೆ ಶಬ್ದ ಇಲ್ಲ, ಬೇರೆ ಶಬ್ದವಿದ್ದರೆ ಹೇಳ್ಬೋದಿತ್ತು. ಭಾಷೆ ಬಹಳ ಸಣ್ಣದು, ಇರುವುದೇ ಶಬ್ದ. ಭಾಸ್ಕರ್ ಭಟ್ರು ಅಂತ ಹೇಳಿದ್ರೆ ಇಡೀ ಉಪನಿಷತ್ತಿಗೆ ಒಂದು 50 ಶಬ್ದ ಕಲ್ತ್ಕೊಂಡ್ರೆ ಸಾಕು, ಉಪನಿಷತ್ತಲ್ಲಿ ಭಾಷೆ ರೋಚನೆ ಮಾಡ್ತೀವಿ ಅಂತೀವಿ. 50 ಶಬ್ದದಲ್ಲಿ ಉಪನಿಷತ್ತು ಇದೆ, ಹೆಚ್ಚಿದೆ ಹೌದು, ಆದರೂ 50 ಶಬ್ದ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಇಡೀ ಉಪನಿಷತ್ತು ವ್ಯಾಖ್ಯಾನ ಮಾಡ್ತೇನೆ ಅಂದರು. ಈಗ ನಾವು ಮಾತಾಡ್ತಾ ಇತ್ತು ಸ್ವಾಮೀಜಿ, ಈ ಶಬ್ದ ಹೊರಡೋದು ಆಗ್ತದೆ ನಮಗೆ, ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವ ಆಯಿತು, ನಾವು ಅನುಭವ ಡಿಸ್ಕಸ್ ಮಾಡ್ತಾ ಇತ್ತು. ಪರದಲ್ಲಿ ಆಗುವಂಥದ್ದು ಸ್ಪಂದನ ನಮಗೆ ಗೊತ್ತಾಗ್ತದ, ಅರಿವಾಗ್ತದ, ಅಥವಾ ನಮ್ಮ ಕಾಲ್ಪನಿಕ 72,000 ನಾಡಿ ಅಂತ ಏನು ಅವ್ರು ನಿನ್ನೆ ಹೆಸರಿಸಿದ್ದಾರೆ, ಕಂಠದಲ್ಲಿ ಗೊತ್ತಾಗ್ತದೆ, ಅಷ್ಟು ಭಾಗದಲ್ಲೂ ಚಲ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಹೌದು ನೋಡ ಬ್ರಹ್ಮ ಇದ್ದದ್ದು ಅಂತ ಗೊತ್ತಾಗೋದಿಲ್ಲ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಹಾಗಾದ್ರೆ ಕಾಲ್ಪನಿಕ ಈಗ ನಮ್ಮ ದೇಹದಲ್ಲಿ ಇದ್ದ ಎಲ್ಲ ನಾಡುಗಳು ಸೊತ್ತೋಗಿದೆ, ಅವಕ್ಕೆ ಯಾವ ಚಲನೆ ಕೊಡೋ ವ್ಯವಸ್ಥೆ ಇಲ್ಲ. ಆ ರೀತಿ ಪ್ರಕ್ರಿಯೆ ಮಾಡ್ತಾ ಇಲ್ಲ ನಾವು, ಆ ರೀತಿಯ ಚಿಂತನೆ ಸಾಧನೆ ಮಾಡ್ತಾ ಇಲ್ಲ. ಆ ರೀತಿ ಸಾಧನೆ ಹೋದಾಗ ಮಾತ್ರ ನಾಡಿಯ ಚಲನೆ ಗೊತ್ತಾಗೋದು, ನಾಡಿಯ ಚಲನೆ ಅರ್ಥವಾಗುತ್ತೆ. ಆ 72,000 ನಾಡಿಯಲ್ಲೂ ಆ ಚೈತನ್ಯದ ಸಂಚಲನ ಗೊತ್ತಾಗುತ್ತೆ. ಆಗ ದೇಹ ಅಂದರೆ ಏನು ನಮ್ಮದ್ದು ಇಷ್ಟು ಅದ್ಭುತ ಅರ್ಥ ಆಗೋದು, ಅರ್ಥ ಆಗೋದಿಲ್ಲ. ಸತ್ಯ ಹೆಣ ಕೊಯ್ದು ದೇಹದ ಪಾಠ ಮಾಡ್ತಾರೆ ನಮಗೆ, ಅದರಿಂದ ಏನೂ ಉಪಯೋಗ ಇಲ್ಲ. ಬದುಕಿದ್ದ ಮನುಷ್ಯರಲ್ಲಿ ಅವನ ಎಲ್ಲ ನಾಡಿಗಳು ಚಲನೆ ಕೊಟ್ಟಾಗಲೇ ಮನುಷ್ಯನ ದೇಹದ ವೈಭವ ಅರ್ಥ ಆಗೋದು. ಅದ್ಭುತ ವೈಭವ, ದೇಹ ಕಡಿಮೆ ಇಲ್ಲ, ಅದು ಅರ್ಥ ಆಗಬೇಕಾ, ಅದಕ್ಕೆ ಚಲನೆ ಕೊಡಬೇಕು, ಇಲ್ಲದೆ ಅರ್ಥ ಆಗೋದಿಲ್ಲ. ಮತ್ತು ಸ್ವಾಮೀಜಿ, ಯಾರಿಗೋ ದಾರಿ ಮೇಲೆ ಹೋತಾನೆ ಒಂದು ಕಲ್ಲು ಹೊಡೆದು ನಗಾಡಿ ಸಂತೋಷ ಪಡ್ತೇವೆ, ಅದರಿಂದಲೇ ಅದೇ ಮನೋರಂಜನೆ ಅಂತ ತಿಳ್ಕೊಂಡಿದ್ದೇವೆ ಅಲ್ಲ, ನಮ್ಮಲ್ಲಿದೆ ಅದೇ ಅದೇ ರೀತಿ ವಿಕೃತ ಸಂತೋಷ. ಯಾರೋ ದಾರಿ ಮೇಲೆ ಹೋಗ್ತಿರ್ತಾನೆ, ಅಡ್ಡದಲ್ಲಿ ಕೂತೊಂದು ಕಲ್ಲು ಹೊಡೆದು ಅವನಿಗೆ, ಆಮೇಲೆ ಅವ ಆ ಕಡೆ ಈ ಕಡೆ ತಿರ್ತಾನೆ, ನಮ್ಮ ಸಂತೋಷ ಆಗುತ್ತೆ, ನಗಾಡ್ತೇವೆ, ಭಾಳ ಖುಷಿ, ಮನೋರಂಜನೆ ಅಲ್ಲ. ಅದು ಅದನ್ನು ಹೊರತು ಪಡಿಸಿದಂಥ ಸ್ವಾತ್ಮ ಚಿಂತನೆಯಿಂದ ಸಿಗ್ತಕ್ಕಂಥ ಆನಂದ ಇತ್ತಲ್ಲ, ಅದು ಮಾತ್ರ ನಿಜವಾದ ಆನಂದ ಮನೋರಂಜನೆ, ಉಳಿದಲ್ಲ. ಮತ್ತು ಇದೊಂದು ಹುಟ್ಟಿದ ಸ್ವಾಮೀಜಿ, ಪರದಲ್ಲಿ ಉದ್ಭವ ಆಗೋದು, ಅದು ನಮಗೆ ತಿಳಿಯೋದು ಕಂಠದಾಗಿ ಅದನ್ನು ಆಗಿ ಮತ್ತೆ ನೀವು ತುರಿಯಕ್ಕೆ ಹೋಗೋದು ಹೇಳಿರಿ, ಅದರ ಮೂಲ ಇರೋದು ನಿಮಗೆ ಪರದಲ್ಲೇ ಅಲ್ಲ ಸ್ವಾಮೀಜಿ? ಅದನ್ನು ನೀವು ಚಿಂತನೆ ಮಾಡಬೇಡಿ, ಮೊದಲು ಕಂಠದಲ್ಲಿ ಉದ್ಭವ ಮಾಡ್ಕೊಳ್ಳಿ. ಅದು ಎಲ್ಲಿ ತಿಳಿಯುತ್ತೆ, ಎಲ್ಲಿ ತಿಳಿದ್ರೆ ನಿಮಗೆ? ಆಯ್ತು, ಅದ್ರ ಮುಂಚೆನೇ ಪೂರ್ಣ ತಯಾರಿ ಮಾಡ್ಕೊಳ್ಳೋದು ಯಾಕೆ, ಎಲ್ಲ ತಿಳಿದ್ರೆ ನಿಮ್ಗೆ ಎಲ್ಲ ಅರ್ಥ ಆದರೆ ಏನು, ಅರ್ಥ ಆದರೂ ಸಾಕು, ಹೇಗೆ ಅರ್ಥ ಆದರೂ ಒಂದೇ. ನೀವು ಮನಸ್ಸನ್ನು ತೆಗೀರಿ, ಮನಸ್ಸನ್ನು ಉಪಯೋಗಿಸ್ಬಿಡಿ ಹೇಳಿದಲ್ಲ ಸ್ವಾಮೀಜಿ, ಇಷ್ಟು ವರ್ಷ ನಾವು ಎಂಥ ಕೆಲಸ ಮಾಡಿದ್ರೆ ಎಲ್ಲದಕ್ಕೂ ಮನಸ್ಸನ್ನು ಉಪಯೋಗಿಸಿ ಅಭ್ಯಾಸ ಆಗಿದೆ, ಈಗ ಅದು ಮನಸ್ಸು ಇಲ್ಲದೆ ಹೇಗೆ ಮಾಡೋದು ಅಂತ ಮಾಡಿದ ಎಲ್ಲ ಕೆಲಸವೂ ಪ್ರಾಪಂಚಿಕ ವ್ಯವಹಾರಕ್ಕೆ ಸಂಬಂಧಪಟ್ಟ ಕೆಲಸ ಅಲ್ಲಿ ಮನಸ್ಸು ಬೇಕೇ, ಮನಸ್ಸು ಬೇಕು, ಮನಸ್ಸು ಮಾತ್ರ ಮನಸ್ಸನ್ನು ಉಪಯೋಗಿಸಲು ಕೆಲಸ ಆಗೋದಿಲ್ಲ. ಮನಸ್ಸಿನಿಗೆ ಮನಸ್ಸಿಗೆ ವಿವೇಕವನ್ನು ಹೊಂದಿಸಿದ ಬುದ್ಧಿ ಬೇಕು, ಬುದ್ಧಿಯಿಂದ ಕೆಲಸ ಮಾಡಬೇಕು, ಅದು ಪ್ರಾಪಂಚಿಕ ವ್ಯವಹಾರಕ್ಕೆ ಆಗ್ತದೆ. ಇಲ್ಲಿ ಈ ಮನಸ್ಸು ಬುದ್ಧಿತ್ತ ಅಹಂಕಾರ ಜ್ಞಾನ ಎಲ್ಲ ಬಿಟ್ಟು ಅದರ ನಂತರದ ಬ್ರಹ್ಮದ ಚಿಂತನೆ
ಅಲ್ಲಿ ಮನಸ್ಸಿಗೆ ಏನು ಕೆಲಸ, ಏನು ಕೆಲಸ ಇಲ್ಲ. ಹಾಗೆ ಇದ್ರೆ ಮೊದಲೇ ಹೇಳಿದ್ದು ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿ, ತೊಳೀರಿ ಅಂತ. ನಂದಿ ಬಾರ್ ಸೋಪ್ ಸಿಕ್ಕಿಲ್ಲ ಕೇಳಿದೆ ನನಗೆ ತೊಳೆಯಕ್ಕೆ, ಈಗ ಸಿಗೋದಿಲ್ಲ ನಂದಿ ಬಾರ್ ಸೋಪ್. ಸ್ವಾಮೀಜಿ ತಿರ್ಸು ಮನಸ್ಸನ್ನು ಶುದ್ಧ ಮಾಡುವುದು ಹೇಗೆ? ಷಡ್ ವೈರಿಗಳನ್ನು ಬಿಡದೆ ಕೇಳಿದೆ ನಾನು ಭಾಸ್ಕರ್ ಭಟ್ ಹತ್ರ, ನಂದಿ ಪಾರ್ಸಪ್ ಸಿಕ್ಕಿಲ್ಲ ಅಂದೇಳಿ. ಮನಸ್ಸು ಇದ್ದದರಿಂದಲೇ ಮನುಷ್ಯ ಅಂತ ಹೇಳೋದು ಹೋಗ್ತಾನೆ. ಅದನ್ನು ಉಪನಿಷತ್ತು ಹೇಳ್ತದೆ. ಮನುಷ್ಯ ಅಂತ ಹೇಗೆ ಹೇಗೆ ಅವನಿಗೆ ಬಂತು? ಮನುಷ್ಯನು ಮನಸ್ಸಿನಂತೆ ವಿವರಿಸೋನಾದ್ದರಿಂದ ಅವನು ಮನುಷ್ಯ. ಆದರೆ ಅದಕ್ಕೆ ಒಂದು ಬಂಧನ ಇರ್ತದೆ ಅದರಂತೆ ವಿವರಿಸಿದಾಗ. ಆ ಬಂಧನದಿಂದ ಬಂಧನ ಯಾವುದು? ವಿಷಯಾಸಕ್ತಿ. ನಿರ್ವಿಷಯನಾದರೆ ಮನಸ್ಸಿನ ಬಂಧನ ಇಲ್ಲ, ಮನಸ್ಸಿರ್ತದೆ. ಮನಸ್ಸಿರಬಾರ್ದು ಅಂತಲ್ಲ, ಮನಸ್ಸಿನ ಬಂಧನ ಇರಬಾರ್ದು. ಹಾಗೆ ಬಂಧನರಹಿತವಾಗುವುದು ಮನಸ್ಸು ಬಿಡುವುದು ಅಂತರ್ಥ. ನಿರ್ವಿಷಯಂ ಸ್ಮೃತಂ ಮುಕ್ತೈ ನಿರ್ವಿಷಯಂ ಸ್ಮೃತಂ ಅಂತ ಹೇಳ್ತಾರೆ. ಮನಸ್ಸನ್ನು ಅದರ ಬಂಧನದಿಂದ ಹೊರಗದು. ಮನಸ್ಸು ಹೇಳಿದಾಗ ನಮ್ಮ ಪ್ರವರ್ತನೆ ಇರ್ಬೋದು, ಬುದ್ಧಿ ಹೇಳಿದಾಗಲ್ಲ. ಜ್ಞಾನಯುಕ್ತವಾದಂಥ ಪ್ರವರ್ತನೆ ಇರಬೇಕು, ಅದಕ್ಕೆ ಮನಸ್ಸಿಗೆ ಸಂಬಂಧ ಇಲ್ಲ ನಂತರ ಹಾಗಿರಬೇಕು. ಮನುಷ್ಯ ಮತ್ತು ಮಾನವ ಅಲ್ಲ, ಮನಸ್ಸು ಇದ್ದಾಗ ಒಂದು ಮನುಷ್ಯ ಅಂತ ಹೇಳ್ತದೆ. ಹಾಗಾಗಿ ಆ ಮನುಷ್ಯನಿಗೆ ಮನಸ್ಸಿನ ಪ್ರವರ್ತನೆ, ಮನುಷ್ಯನ ಮನಸ್ಸಿಗೆ ಬಂಧನಕ್ಕೊಳಗಾದಂಥ ಮನುಷ್ಯ ಪ್ರತಿ ಕ್ಷಣ ಕ್ಷಣಕ್ಕೂ ಹೊಸ ಹೊಸದನ್ನೇ ಚಿಂತನೆ ಮಾಡ್ತಾ ಹೋಗ್ತಾರೆ. ಆದರೆ ಹೊಸ ಹೊಸದು ನಿನಗಲ್ಲ, ಮಾನವ ಬೇಡ ನಿನಗೆ, ಏನಿದೆ ಅದನ್ನು ಅನುಸರಿಸಿ ಬದುಕು, ನೀನು ಮಾನವ, ಇಲ್ದಿರು ಮಾನವ ಅಲ್ಲ. ವ್ಯವಸ್ಥೆಗೆ ಬದ್ಧವಾಗಿ ಬದುಕುವುದೇ ಮಾನವ, ಮಾನವೀಯ ಜೀವನ. ವ್ಯವಸ್ಥೆಯನ್ನು ಬಿಡುತ್ತು ಹೊಸ್ತು 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 ಅಂಥೇಳಿ ವಿರುದ್ಧವಾಗಿ ಹೊರಟ್ರೆ ಅವನು ಮಾನವೀಯತೆ ಹೊರಟು ಹೋಗುತ್ತೆ. ಅವನಿಗೆ ಅವನು ಮಾನವ ಅಂತ ಹೇಳೋಕ್ಕಾಗುವುದಿಲ್ಲ. ಅಷ್ಟೇ ಮಾನವ ಅಂದರೆ ಅಷ್ಟೇ. ಹೊಸ ಹೊಸ ತನ್ನ ಸಂಶೋಧನೆ ಮಾಡಬೇಡ. ವ್ಯವಸ್ಥೆ ಏನಿದೆ ಅದರಂತೆ ಬದುಕ್ತಾ ಹೋಗು, ಅದು ಮಾನವೀಯ ಬದುಕು ಅಂತ ಹೇಳುತ್ತೆ. ಅದಕ್ಕೆ ಮಾನವೀಯ ಬದುಕಲ್ಲಿ ಬದುಕುವುದು ಮಾನವ. ಮನುಷ್ಯ ಮನಸ್ಸಿನಂತೆ ಹೊಂದಿ ಅದರಂತೆ ಬದುಕುವನು ಮನುಷ್ಯ. ವ್ಯವಸ್ಥೆಗೆ ಬದ್ಧವಾಗಿ ಒಂದು ದೇಶ, ಅಲ್ಲಿ ದೇಶದ ಕಾನೂನುಗಳು, ಅಲ್ಲಿ ನಿಯಮಗಳು, ನಾವು ಹುಟ್ಟಿದ ಕುಲ, ಅಲ್ಲಿ ಆಚಾರ ವಿಚಾರ ಇವೆಲ್ಲ ಬದ್ಧವಾಗಿ ಬದುಕಬೇಕು. ಅದೇ ಮಾನವ ಬದುಕು, ಮಾನವೀಯ ಬದುಕು. ಹಾಗಾಗಿ ಮಾನವ ಅಂತ ಹೇಳಿದರು. ಅರ್ಥ ವ್ಯತ್ಯಾಸ ಇಲ್ಲ, ಅರ್ಥ ವ್ಯತ್ಯಾಸ ಇದ್ದೆ ನಮ್ಮನ್ನೇ ಹೇಳಿದ್ದೇನೆ. ರಾಕ್ಷಸ ಅಂದರೆ ರಾಕ್ಷಸುವಿನ ಮಕ್ಕಳು ರಾಕ್ಷಸರು, ಧನುವಿನ ಮಕ್ಕಳು ದಾನವರು, ದಿತ್ಯ ಮಕ್ಕಳು ದೈತ್ಯರು, ಎಲ್ಲ ರಾಕ್ಷಸರೇ ಒಟ್ಟು ಸೇರಿ ನೀವು ಅಲ್ಲ. ಪ್ರತ್ಯೇಕ ಪ್ರತ್ಯೇಕತೆ ಇದೆ, ನಾವು ಪುರಾಣ ಬರದೇ ಹೇಳಿದ್ದಲ್ಲ. ದ್ವಿತೀಯ ಮಕ್ಕಳೇ ಒಂದಿಷ್ಟು ಕೆಲಸ ಮಾಡಿದರು, ಧನುವಿನ ಮಕ್ಕಳೇ ಒಂದು ರೀತಿ ವಿವರಿಸಿದರು, ರಾಕ್ಷಸಿನ ಮಕ್ಕಳೇ ಒಂದು ರೀತಿ ವಿವರಿಸಿದ್ರು ಅಂತ ಹೇಳಿದ್ರೆ ಅದು ಪುರಾಣ ಹೇಳ್ತಾ ಇರೋದು. ಅಲ್ಲಿ ರಾಕ್ಷಸರಲ್ಲ, ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಹೇಳಿದ್ದ ಹಾಗೆ. ಸ್ವಾಮೀಜಿ, ಎಲ್ಲವನ್ನು ಗೆಲ್ಲುವುದು, ಮನಸ್ಸನ್ನು ಗೆಲ್ಲುವುದು ಕಷ್ಟ, ಆದರೂ ಎಲ್ಲಗಿಂತ ಕಷ್ಟ ಮೋಹವನ್ನು ಗೆಲ್ಲುವುದು. ಪುರಂದರದಾಸರ ಶಿಷ್ಯರ ನೀವು, ಯಾಕಂದರೆ ಅವರು ಹೇಳಿದರೆ ಮನವ ನಿಲ್ಲಿಸುವುದು ಬಹಳ ಕಷ್ಟ ಅಂತ. ಅದರಲ್ಲಿ ಮೋಹ ಎಲ್ಲವನ್ನೂ ಸ್ವಲ್ಪ ಆದರೂ ಬಿಡ್ಬೋದು, ಈ ಮೋಹವನ್ನು ಗೆಲ್ಲಲಿಕ್ಕೆ ಭಾರಿ ಕಷ್ಟ. ಅತಿ ಕೆಟ್ಟ ಆರು ವೈರಿಗಳ ಮನುಷ್ಯನಿಗೆ ಅದೇ ಮೋಹ ಬಂದು, ಹಾಗೆ ಕಾಮ, ಹಾಗೆ ಕ್ರೋಧ, ಹಾಗೆ ಮದ, ಹಾಗೆ ಲೋಭ. ಅದನ್ನು ಸ್ವಲ್ಪ ಆದರೂ ಬಿಡ್ಲಿಕ್ಕೆ ಆಗ್ತದೆ. ಮೋಹ ಮಕ್ಕಳು ಪೂರ್ಣ ಬಿಡ್ಬೇಕು, ಪೂರ್ಣ ಬಿಡ್ಬೇಕು, ಸ್ವಲ್ಪ ಅಲ್ಲ, ಸ್ವಲ್ಪ ಬಿಟ್ಟರೆ ಆಗೋದಿಲ್ಲ. ಅತಿ ಕೆಟ್ಟ ವೈರಿಗಳು ಅದು ಮನುಷ್ಯನಿಗೆ. ಸ್ವಾಮೀಜಿ, ನೀವೀಗ ಹೇಳಿದ್ದು ನಾನು ತಿಳಿದದ್ದು ಸರಿಯಾ ತಪ್ಪ ಗೊತ್ತಿಲ್ಲ. ಭಾಸ್ಕರ್ ಭಟ್ ಹೇಳೋದಕ್ಕೆ ಘಟನ ಒಡೆದು ಆಕಾಶ ಆಕಾಶ ಇದಾಗೋದಿಲ್ಲ, ಘಟದ ಒಳಗಿದ್ದ ಆಕಾಶ ನೀನು ತಿಳಿದುಕೋ ಅಂತ ಹೇಳೋದು ಅಂತ. ಕರೆಕ್ಟ್, ಭಾಸ್ಕರ್ ಭಟ್ರು ಹಾಗೆ ಹೇಳಿದ್ರು, ಘಟದ ಒಳಗೆ ಆಕಾಶ ಇದೆ. ಅದನ್ನು ತಿಳ್ಕೊಳಿಗೆ ಮಾಡ್ಬೇಕು, ಯಾಕೆ ಘಟ ಒಡೆದೆ ಹೋಗ್ಬೇಕಂತೇನಿಲ್ಲ. ಅಲ್ಲ, ಒಡೆದ್ರೆ ಆಕಾಶ ಇಲ್ಲ ಅಲ್ಲಿ, ಅಲ್ಲಿಲ್ಲ, ಯಾಕಂದ್ರೆ ಒಂದೇ ಆಯ್ತು ಅಲ್ಲಿಗೆ ಸಿಕ್ಕೋದಿಲ್ಲ. ಅದಕ್ಕೆ ಅನ್ವಯ ಮಾಡಿ ಹೇಳಿದೆ ಅಷ್ಟೇ, ಘಟ ಮುಖ್ಯ ಅಲ್ಲ ಅಲ್ಲಿ, ಘಟದ ಒಳಗಿರುವ ಆಕಾಶ ಅದು ಮುಖ್ಯ ಅಲ್ಲ, ಆಕಾಶ ಪ್ರತ್ಯೇಕ. ಅದು ಘಟದಲ್ಲಿ ಖಾಲಿ ಇದೆ, ಅಲ್ಲಿ ಆಕಾಶ ತುಂಬಿಕೊಂಡಿದೆ ಅಂತ ಹೇಳುವ ಸಿದ್ಧಾಂತವನ್ನು ಅವರು ಹೇಳಿದರು. ಹಲವು ಘಟಗಳಲ್ಲಿ ಹಲವು ಆಕಾಶಗಳನ್ನು ಕಾಣ್ತದೆ, ಆದರೆ ಅದು ಯಾವುದು ಬೇರೆ ಅಲ್ಲ, ಒಂದೇ ಆಕಾಶ, ಒಂದೇ ಅದು. ಅದು ಘಟದೊಳಗೆ ತುಂಬಿದ್ದ ಘಟ ಆಕಾಶ,
ಮಠದೊಳಗೆ ತುಂಬಿದ್ರೆ ಮಠಾಕಾಶ, ಇಲ್ದಿರಲ್ಲ. ನಮ್ಮ ಪ್ರಯತ್ನ ಘಟ ಮಠ ಅಂತ ಹೇಳುವ ನಾವು ಇಲ್ಲದಿದ್ದರೆ ಅದು ಆಕಾಶ ಮಾತ್ರ. ನಾವು ಅಸ್ತಿತ್ವವನ್ನು ಹೇಳ್ತದೆ, ನಾನು ಮಠ ಅಲ್ಲ, ನಾನು ಮಠ ಅಲ್ಲ ಅಂತಾದರೆ ಅಲ್ಲಿ ಆಕಾಶದ ಪ್ರಶ್ನೆ ಬರುವುದೇ ಇಲ್ಲ. ಮತ್ತಾಗ ನಾನು ಅಸ್ತಿತ್ವವನ್ನು ಕೊಟ್ಟಾಗ, ಘಟ ಅಂತ ಹೇಳೋ ಅಸ್ತಿತ್ವವನ್ನು ಕೊಟ್ಟಾಗ ಅಲ್ಲಿ ಆಕಾಶದ ಪ್ರಶ್ನೆ ನಿನ್ನೊಳಗೆ ತುಂಬಿಕೊಂಡಿದೆ. ಅದು ಭ್ರಾಂತಿಯೋ ಶಾಂತಿಯೋ ಕ್ರಾಂತಿಯೋ ವಿಕ್ರಾಂತಿಯೋ ಯಾವುದೋ ಒಟ್ಟಾರೆ ತುಂಬಿಕೊಂಡಿದೆ ಆಕಾಶ ರೂಪದಲ್ಲಿ. ಅದಕ್ಕೆ ಹೇಳಿದ್ದಲ್ಲಿ ಅದು ನಾನು ಘಟ ಅಲ್ಲ ಅನ್ನೋ ಅಸ್ತಿತ್ವವನ್ನು ಹೊರಗೆ ತಂದರೆ ಅಲ್ಲಿ ಆಕಾಶವೇ ಇಲ್ಲ. ಶಾಂತಿ ಕ್ರಾಂತಿ ಭ್ರಾಂತಿ ಏನೂ ಇಲ್ಲ ಅಲ್ಲಿ. ಏನದಿದೆಯಾ ಮತ್ತೆ ಆಕಾಶವೇ ಇಲ್ಲ, ಘಟ ಇಲ್ಲ ಅಂತ ಹೇಳಿದ್ದೆ ಯಾಕೆ? ಅದರೊಳಗೆ ತುಂಬಿದೆ ಯಾವುದು? ನಾನು ಅಂತ ಹೇಳುವಂಥ ಘಟದಲ್ಲಿ ಅವೆಲ್ಲ ತುಂಬಿಕೊಂಡಿದೆ. ಅದನ್ನು ಶುದ್ಧ ಮಾಡಿಕೊಂಡ್ರೆ ಮಾತ್ರ ಸರಿಯಾಗುತ್ತೆ. ಅದಕ್ಕೆ ನಂದಿ ಬಾರ್ ಸಪ್ತಮಿ ಅಂದದ್ದು ನಾನು ತೊಳೆಯೋಕ್ಕೆ. ಘಟದ ಒಳಗೆ ಆಕಾಶ ಇದೆ, ಅದರೊಟ್ಟಿಗೆ ಕಸ ಇದೆ, ಧೂಳಿದೆ, ಇದಿದೆ, ಎಲ್ಲ ಇದೆ. ತುಂಬಿಸ್ಕೊಂಡದ್ದು ನಾವು. ಹೌದು, ಕಸ ಧೂಳು ಎಲ್ಲ ತೆಗೆದ್ರೆ ಆಕಾಶ ಅಲ್ಲಿ ಉಂಟಲ್ಲ ಸ್ವಾಮೀಜಿ. ಯಾವುದು ಘಟ ಒಡೆಯುವ ಅವಶ್ಯಕತೆ ಏನುಂಟು? ಅದೇ ಘಟ ಹೊಡೆದ್ರೆ ಆಕಾಶ ಇಲ್ಲ ಅಲ್ಲಿ. ನೀವು ಆಕಾಶ ಅಂದರೆ ಆಕಾಶ ತೋರಿಸಿ ಅಂದರೆ ಮೇಲೆ ತೋರಿಸ್ತೀರಿ, ಕೆಳಗೆ ಕಾಲಡಿ ತೋರಿಸಿ, ಇಲ್ಲೊಂದು ಘಟ ಇತ್ತು ಹಿಂದೆ ಆಕಾಶ ಇತ್ತು ಅಂತ ತೋರಿಸ್ತೀರ. ಪ್ರಾಪಂಚಿಕ ವಸ್ತುವಿಗೆ ಪರಿಚಯಾತ್ಮಕ ರೂಪವೇ ಆಧಾರ. ಪಂಚಭೌತಿಕ ವಸ್ತುಗಳಿಗೆ ಪರಿಚಯಾತ್ಮಕ ರೂಪ ಬೇಕು. ನೀವು ಆಕಾಶ ಅಂತ ತೋರಿಸುವುದು ಆಕಾಶ, ಮೇಲೆ ನೋಡ್ತೀರಿ ಆಕಾಶ ಅಂದರೆ. ಒಂದು ಪಾತ್ರೆ ಒಳಗೆ ಖಾಲಿ ಇದೆ ಅದು ಆಕಾಶ ಅಂಥೇಳಿ ಧರ್ಮಶಾಸ್ತ್ರ ಹೇಳಿದ ಮೇಲೆ ನೀವು ಇದರೊಳಗೆ ಇರುವುದು ಆಕಾಶ ಇರೋದು ಅರ್ಥ ಮಾಡ್ಕೊಂಡದ್ದು. ಅದು ಆಕಾಶ ಅನ್ನೋದಲ್ಲ, ಆಕಾಶ ಮೇಲಿರುವುದೇ ನಿಮಗೆ. ಸ್ವಾಮಿ, ನಮ್ಮ ಕಂಠದಿಂದ ಧ್ವನಿ ಬರುವುದು ಹೇಗೆ ಅಂತೇಳಿ ನಾವೀಗೇನು ಆಲೋಚನೆ ಮಾಡಿದ್ರು, ಒಂದು ನಿಮಿಷದಲ್ಲಿ ನಮ್ಮ ಕಂಠಕ್ಕೆ ವಿಷಯ ಬರ್ತದೆ, ಅಲ್ಲಿಂದ ನಮ್ಮ ಬಾಯಿಂದ ಅದು ಶಬ್ದ ರೂಪದಲ್ಲಿ ಬರ್ತದಲ್ಲ, ಹಾಗೆ ಆ ಕಂಠದಲ್ಲಿ ಧ್ವನಿ ಹೊರಡಿಸೋದು ಯಾವುದು ಅಂತ? ಅಭ್ಯಾಸ ಬಲದಿಂದ ಮಾತ್ರ ಸಾಧ್ಯ ಅಲ್ಲ. ಕಂಠದಲ್ಲಿ ಧ್ವನಿ ಹೊರಡಿಸೋದನ್ನು ಪಾಠ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಭ್ಯಾಸ ಮಾಡಿ, ನಿಮ್ಮ ಕಂಠಲನ್ನು ಬಳಸುವ ಪ್ರಯತ್ನ ಮಾಡಿ. ಬೇರೆ 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 ಧ್ವನಿ ಹೊರಡಿಸೋದಕ್ಕೆ ಕಂಠಲನ್ನು ಪ್ರಯತ್ನ ಬಳಸಿ ನೋಡಿದಿರಿ ಇಷ್ಟು ದಿನ, ಇಲ್ಲ ಅಂತೇನಿಲ್ಲ. ಜೀವನದಲ್ಲಿ ಎಷ್ಟೋ ವಿಚಾರಗಳು ಬರ್ತವೆ, ವಿಚಾರ ಹೇಳಲಿಕ್ಕೆ ಅದರ ಸಮರ್ಥನೆಗೆ ಅದರ ಸಾಧ್ಯತೆಗಳಿಗೆ ಅದರ ಪೂರಕತೆಗೆ ಗಂಟಲು ಬಳಸ್ತೀರಿ ನೀವು. ಬ್ರಹ್ಮನ್ ಹೇಳೋಕೆ ಗಂಟಲು ಹೊರಬಾರ್ದೇ ಪ್ರಯತ್ನ ಪಡಿ, ಬಳಸಿ. ಬ್ರಹ್ಮನ್ ಬ್ರಹ್ಮನಲ್ಲ ಸ್ವಾಮೀಜಿ, ನಾ ಧ್ವನಿ ಬರೋದು ಹೇಗೆ ಅಲ್ಲಿಂದ ಪ್ರಯತ್ನ ಮಾಡಿ ಗೊತ್ತಾಗುತ್ತೆ ಹೇಗೆ ಬರೋದಂತ. ಆ ಧ್ವನಿ ಅಲ್ಲ, ಬೇರೆ ಶಬ್ದಗಳು ಕೂಡ ನಾವು ಮನಸ್ಸಲ್ಲಿ ಯಾವುದೇ ಬರೋದಿದ್ರು ಹಾಗೆ ಸೇಮು. ನೀವು ಗಂಟಲಲ್ಲಿ ನಿಲ್ಲಿಸಿ ಅಷ್ಟೇ, ಬಾಯಲ್ಲಿ ಬರುತ್ತಾನೆ ಧ್ವನಿ ಈಗ, ಹೌದಲ್ಲ? ಗಂಟ್ಲಿಗೆ ಬಂದೇ ಬರುತ್ತಾನೆ, ಗಂಟ್ಲಲ್ಲಿ ನಿಲ್ಲಿಸಿ ನೋಡಿ ಸಾಕು. ಬರೋದು ಹೇಗೆ ಬೇಡ ನಿಮಗೆ. ಏನು ಏನು ಹೇಳ್ಬೇಕಂತ ಇರ್ತೇವೆ, ಹೇಳುದಿಲ್ಲ, ಗಂಟ್ಲು ಹಿಡಿದಾಗ ಆಗ್ತದೆ ಅಂತ ಹೇಳ್ತೇವೆ. ಗಂಟ್ಲಲ್ಲಿ ಇಟ್ಕೊಂತೀರಿ, ಹಿಡ್ಕೊಂಡಾಗ ಆಗ್ತದಲ್ಲ, ಅದು ಹಿಡ್ಕೊಳ್ಳೋಕೆ ಗೊತ್ತಾನೆ ನಿಮಗೆ. ಹೌದು, ಹಾಗಿದ್ಮೇಲೆ ಇದು ಅಭ್ಯಾಸ ಮಾಡಿ, ಆ ಬ್ರಹ್ಮನ ಹಿಡ್ಕೊಳ್ಳಿ ಅಷ್ಟೇ. ಶಬ್ದ ಮಾತ್ರ ಬೇರೆ ಇಟ್ಕೊಳ್ಬೇಕಷ್ಟೇ, ಶಬ್ದ ಬಿಡಬೇಡಿ ಅವ್ರಿಗೆ. ಅಷ್ಟನ್ನೇ ನೀವು ವಿಚಾರ ಸ್ತಂಭಿಸ್ತಾ ಬಂದರೆ ಸಹಜವಾಗಿ ನಿಮ್ಮ ಬ್ರಹ್ಮ ಹೇಳೋಕೆ ಬರುತ್ತೆ. ಬಾರದಿಂದಲ್ಲ, ಅಸಾಧ್ಯ ವಿದ್ಯೆಯಲ್ಲ, ಸರಳವಾದದ್ದು. ಆ ಸರಳವಾಗಿ ಸುಲಭ ಸಾಧ್ಯವಾದ ವಿದ್ಯೆಯನ್ನೇ ಯಜುರ್ವೇದ ನಿಮಗೆ ಅನ್ವೇಷಿಸಿ ತೋರಿಸಿಕೊಟ್ಟಿದೆ. ಸಾಧನೆ ಮಾಡಿ. ಸುಮ್ಮನೆ ಯಾಕೆ ಬರುತ್ತೋ, ಏನು ಬರುತ್ತೋ, ಹೇಗೆ ಬರುತ್ತೋ ಅದು ಮುಖ್ಯವಲ್ಲ. ಗಂಟಲು ಇರುವುದೇ ಅದಕ್ಕೆ. ಭಾಸ್ಕರ್ ಭಟ್ರು ಹೀಗೆ ನಿರುತ್ತರದಾಯ ಕೂತ್ಕೊಳ್ಳೋದು ಸರಿಯಲ್ಲ. ಆಕಾಶ ಮೂಲ ಹೇಳ್ತಾರೆ. ನಿನ್ಯಾರು ಒಂದಿಷ್ಟು ಪ್ರಶ್ನೆ ಕೇಳಿದ್ರಿ, ಇವತ್ತು ಕೇಳಲೇ ಇಲ್ಲ ಸ್ವಾಮೀಜಿ. ಎಲ್ಲದಕ್ಕೂ ಆಕಾಶವೇ ಮೂಲ ಹೇಳಿದರೆ ಆಕಾಶಕ್ಕೆ ಮೂಲ ಯಾವುದು ಅಂತ? ಅದೇ, ಅದು ಮೂಲ ಯಾವುದು ಅಂತಿಲ್ಲ, ಗೊತ್ತಾಯ್ತಲ್ಲ. ಈಗ ಕೆಲವಕ್ಕೆಲ್ಲ ಉತ್ತರ ಇಲ್ಲ. ಬೀಜ ಮೊದಲು ಮರ ಮೊದಲು ಅಂದರೆ ಉತ್ತರ ಇಲ್ಲ. ಈಗ ಆಕಾಶದಿಂದವೇ ಇಲ್ಲ ವಾಯು ಅಗ್ನಿ. ಅದು ಉತ್ತರ ನಿಮಗೆ ಸಿಗಬೇಕಾದ್ರೆ ನಿಮಗೆ ಬ್ರಹ್ಮ ಅರ್ಥ ಆಗಬೇಕು. ಅಲ್ಲಿವರೆಗೆ ಸಿಗುವುದಿಲ್ಲ ಉತ್ತರ ಇಲ್ಲ, ಅದಕ್ಕೆ ವಾಚ್ಯವಾಗಿ ಹೇಳೋಕೆ ಸಾಧ್ಯವಿಲ್ಲ. ಅದನ್ನು ಗೊತ್ತಾಯ್ತಲ್ಲ ಯಾವುದು ಮೊದಲು ಅಂತ. ಹಾಗೆ ಆಕಾಶಕ್ಕೆ ಮೂಲ ಯಾವುದಂದ್ರೆ ನಮಗೆ ಆಕಾಶವೇ ಇನ್ನೂ ಪೂರ್ಣ ಗೊತ್ತಿಲ್ಲ. ನಾವಿನ್ನೂ 4 ವರೆಯಲ್ಲಿದ್ದೇವೆ, 5ರಲ್ಲಿ ಇಲ್ಲ. 4 ಆಗಿದೆ, ಹಾಗಾಗಿ 5ರ ಚಲನ ಹೇಳಿದ್ದೇವೆ. ಆಕಾಶ 5ನೇದು, ನಮಗೆಲ್ಲಿ ಗೊತ್ತಿರುತ್ತೆ? ಬ್ರಹ್ಮನನ್ನು ಗೊತ್ತಿರೋದೇ ನಮ್ಮ ಅಣ್ಣಿಗೆ ಒಬ್ಬನಿಗೆ, ಆಂಜನೇಯ. ಸ್ವಾಮೀಜಿ, ಮೊದಲಿನ ಉಪನಿಷತ್ತಲ್ಲಿ, ನಿನ್ನೆ ಉಪನಿಷತ್ತಲ್ಲಿ ಈ ಬ್ರಹ್ಮ ತತ್ವೇ ಪುರುಷ ಅಂತ ಹೇಳಿದರೆ, ಹಾಗಾದರೆ ನಾವು ಈ ಬ್ರಹ್ಮ ಸಾಧಿಸಿದಾಗ ಎಲ್ಲದೂ ಅದೇ ಅಂತ ಆಯ್ತಲ್ಲ, ಇದ್ದ ಸುತ್ತಮುತ್ತಲು. ಸೊ ಅದು ಪ್ರಕೃತಿ ಪುರುಷ ಎರಡೂ ಅದೇ ಆಗ್ತದೆ ಬ್ರಹ್ಮ, ಈ ಬ್ರಹ್ಮ ಆಗ್ತದೆ? ಅದೆಲ್ಲ ಶಬ್ದಗಳು ಬಿಡ್ರಿ, ಸರಿ. ಬ್ರಹ್ಮ ಸಾಕು, ಇನ್ನು ಅದು ಪ್ರಕೃತಿಯೋ ಪುರುಷನೋ ಯಾಕೆ? ಇದು ಹೊಸ ಸಂಶೋಧನೆ ಹೇಳಿದ್ದಲ್ಲ, ಇದನ್ನು ಮಾತ್ರ ತಗೊಳ್ಳಿ. ಉಳದ್ದು ಯಾಕೆ?
ಹಿಂದೆ ಯಾವತ್ತೋ ಒಂದು ಪುರುಷ ಅಂತ ಹೇಳಿದ್ದು, ಹಿಂದೊಂದು ಯಾವತ್ತೋ ಯಾವುದೋ ಉಪನಿಷತ್ತಲ್ಲಿ ಪ್ರಕೃತಿ ಅಂತ ಹೇಳ್ತೇನೆ ಕಂಡಕಂಡು, ಇದಕ್ಕೆ ಯಾಕೆ ಅನ್ಯಾಯ ಮಾಡ್ತೀರಿ? ಇದು ಹೊಸ ಸಂಶೋಧನೆ. ಹಿಂದೆ ಬಸ್ ಹತ್ತಿ ಹೋಗೋದಂತ ಹೇಳಿದ್ರೆ ಇತ್ತು, ಹೇಗೆ ಗೊತ್ತಾ? ಸ್ಟೀಮರ್ ಇಂಜಿನ್ನು, ಅದು ಚಾರ್ಕೋಲ್ ಹಾಕಬೇಕಿತ್ತು, ಆಗಲೂ ಹೇಳ್ತಿದ್ದು ಬಸ್ಸಲ್ಲಿ ಹೋದಂತೇಳಿ. ಗೊತ್ತಿದ್ದಲ್ಲ, ಕಡೆಗೆ ನಂತರ ಬೇರೆ ಬೇರೆ ಡೀಸೆಲ್ ಇಂಜಿನ್ ಬಂತು, ಈಗ ಕರೆಂಟಿಗೆ ಬಂದೆ ಎಲ್ಲ. ಈಗ ಕರೆಂಟಿಗೆ ಹೋದರೂ ಬಸ್ ಹತ್ತಿ ಹೋಗೋದಂತ ಹೇಳೋದು. ಹಾಗಂತೇಳಿ ಹಿಂದಿದ್ದನ್ನು ಚಾರ್ಕೋಲ್ ತಂದು ಹಾಕಿಟ್ಟಿಲ್ಲ ಅಂತ ಕೇಳಿದರೆ ಅರ್ಥ ಇದೆಯಾ? ಬೇಕಿಲ್ಲ ಈಗಿನ ಕರೆಂಟ್ ಬಸ್, ಎಂಥದ್ದು ಬೇಡ, ಹೊಗೆಯೂ ಬರೋದಿಲ್ಲ. ಹಾಗೆ ಹೊಸ ಸಂಶೋಧನೆ, ಆ ಹಳೆ ಸಂಶೋಧನೆ ಇಟ್ಕೊಂಡು ಯಾಕೆ ಇನ್ನು ಜೈಗಿದ್ದೀರಿ? ಸ್ವಾಮೀಜಿ, ಇದು ಹೊಸ ಸಂಶೋಧನೆ ಅಂತ ಹೇಳಿದ್ರಲ್ಲ ನೀವು, ಈಗ ಈಗ ಇದು ಉಪನಿಷತ್ನಲ್ಲಿ ಉಂಟಲ್ಲ? ಯಾವುದು ಈಗ ಹೇಳಿದ್ದು ಬ್ರಹ್ಮನ್ ಹೇಳುವಂಥದ್ದು ಇಲ್ವದ್ರೆ ಉಪನಿಷತ್ತು? ಈಗ ಹೊಸದಾಗಿ ಓದಿದ್ದೆ. ನೀವು ಓದೇ ಇರಲಿಲ್ಲ. ಹಾಗಾದ್ರೆ ಸಂಶೋಧನೆ ಅಂತ ನಮಗೆ ಗೊತ್ತಾದ ಹೊಸದ, ಹಾಗೆ ಯಾವುದು ಹಳತನ ಹುಡುಕಕ್ಕೆ ಬರೋದಿಲ್ಲ, ಇಲ್ಲದ ಹುಡುಕಕ್ಕೆ ಬರೋದಿಲ್ಲ, ಇದ್ದದ್ದನ್ನೇ ಹಿಂದಿತ್ತು ಅದನ್ನು ಹುಡುಕೋದು ಸಂಶೋಧನೆ ಅಂತ ಅರ್ಥ. ರಿಸರ್ಚ್ ಹೋಗ್ತಾನೆ. ಈಗ ನೋಡಿ, ನೀವು ಹೇಳಿದೆ ನಾಲ್ಕುವರೆಗೆ ಗೊತ್ತಾಗಿದೆ ನಮಗೆ, ಇದು ಅದು ಸಂಶೋಧನೆ ನೋಡಿ, ಅದು ಗೊತ್ತಿಲ್ಲ ಅದು ನಾವು ಹುಡುಕೋದು. ಅದೇ ಯಾವುದು ಇದ್ದರೆ ಅದನ್ನು ಹುಡುಕಿ ತೆಗೆಯುವುದು ಸಂಶೋಧನೆ ಅಂತ ಅರ್ಥ. ಹೌದು, ಮುಂಚೆ ಇರುತ್ತೆ, ಉಪನಿಷತ್ತಲ್ಲಿ ಇತ್ತು, ನಾವು ಈಗ ಹುಡುಕಿ ತೆಗೆದ್ದು. ಹಾಗೆ ನಮಗೆ ಹೊಸದು, ನಮಗೆಂದರೆ ಸ್ವಾಮೀಜಿ ಇರುವಷ್ಟು ಹಾಗೆ ಅದು. ನಮಗೆ ಹೊಸದು ಅಂದರೆ ಯಾರಿಗೆ? ಅದೇ ಎಲ್ಲರಿಗೂ, ನಮಗೆಲ್ಲ ಹೊಸದು ಅಂದರೆ ಉಪನಿಷತ್ತಲ್ಲಿ ಇತ್ತು ಮುಂಚೆ, ಅದು ಓದದವರಿಗೆ ಹೊಸತ್ತು. ಅದು ಓದಿಲ್ಲ, ಈಗ ನಾವು ಓದಿದ್ದೇವೆ ಹೊಸದು ಅಷ್ಟೇ. ಹಾಗಾದರೆ ಇನ್ನೂ ನಿಗೂಢ ವಿಷಯಗಳು ಉಂಟು, ಅದು ಬ್ರಹ್ಮಜ್ಞಾನಿಗಳ ಅಲ್ಲ, ಬ್ರಹ್ಮಜ್ಞಾನಿಗಳಿಗೆ ಗೊತ್ತಾಗೋದಿಲ್ಲ ಅದು ಮೆಲ್ಲ ಮೆಲ್ಲ ಮೆಲ್ಲ. ಇನ್ನೂ ಇನ್ನೂ ಹೆಚ್ಚು ಕಡಿಮೆ 4 ತಿಂಗಳ ಚಿಲ್ಲರೆ ಇದೆ, ಇನ್ನೂ ವಿಷಯಗಳಿದೆ. ಆಮೇಲೆ ನೀವು ಪಾರ್ಟಿಷನ್ ತಲೆ ಮಾಡ್ಕೊಳ್ಬೇಕಾಗ್ತದೆ, ಎರಡು ತಲೆ, ಆಮೇಲೆ 3 ತಲೆ, 4 ತಲೆ, 5 ತಲೆ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಕಾಲ ಇದು ಕಾಲಿ. ಈಗ ಒಂದು ಲಾಸ್ಟ್ ಪ್ರಶ್ನೆ, ಇದು ಈ ಉಪನಿಷತ್ನಲ್ಲಿ ಮಾತ್ರ ಉಂಟಾ, ಬೇರೆ ಗ್ರಂಥದಲ್ಲಿ ಎಲ್ಲಿ ಆದರೂ ಉಂಟಾ ಅಂತ ಕೇಳೋದು. ಇದೆ, ಇದರ ಚಿಂತನೆ ಬೇರೆ ಬೇರೆ ಕಡೆಯಲ್ಲಿ ತುಂಬ ನಡೆದಿದೆ. ನಡೆದಿದೆ, ನಡೆದಿದೆ. ಇದರಲ್ಲಿ ಇದು ಹೇಳೋದು ಒಂದೇ ಮಂತ್ರ, ಬ್ರಹ್ಮದ ಜ್ಞಾನಂ ಪ್ರಥಮ ಪುರಸ್ತಾದ ಸೀಮತ ಹೊರಚೋವೇ ರಾವಹ ಸ್ವಬೋಧ್ಯ ಉಪಮಾಸ್ಯ ಸತಶ್ಚಯೋನಿ ಮತಶ್ಚಮಿವ. ಸರಿಯಾದ ಸತ್ಯ ಮಾರ್ಗದಲ್ಲಿ ಹೋಗು, ಸತಶ್ಚಯೋನಿ ಅಂದ ಮಾರ್ಗ ಎಲ್ಲಿ ಹೋಗು, ಆ ಸತಶ್ಚಮಿವ ಕೆಟ್ಟ ಮಾರ್ಗದಲ್ಲಿ ಹೋಗ್ಬೇಡ ಅಷ್ಟೇ, ಮತ್ತೆಂತ ಇಲ್ಲ. ಅಲ್ಲ, ಸತ್ಯಮಾರ್ಗದಲ್ಲಿ ಮುನ್ನಡಿ. ಯಾವುದು ಸತ್ಯ ಮಾರ್ಗ? ಈ ಬ್ರಹ್ಮ ಬಿಂದು ಅಂತ ಹೇಳೋ ಕೇಂದ್ರವನ್ನು ಸಾಹಸಿ ಈ ಸತ್ಯ ಮಾರ್ಗದಲ್ಲಿ ಮುನ್ನಡಿ. ಅದೇ ಮಂತ್ರವೇ ಪ್ರಯೋಗಾದ್ದು ಇವತ್ತು, ನೀವು ನೋಡಿರ್ಬೋದು, ಕೂತ್ಕೊಂಡು ಕೇಳ್ತೇನೆ ಅಂದ್ರೆ ಕೇಳಿದಲ್ಲ. 20 ಸಾರಿ ಹೇಳಿದ್ದಾನೆ ಅಮರೇಶ, ಅರ್ಥ ಆಗಿಲ್ವಾ? ಒಂದು ಸಾರಿ ಅಲ್ಲ. ಅಲ್ಲ, ಇದು ಒಂದು ಟೆಕ್ನಿಕ್ ಅಂತ ನಾನು ಭಾವಿಸ್ತೇನೆ, ಒಂದು ತಂತ್ರ ಅಂತ ಭಾವಿಸ್ತೇನೆ. ಅದನ್ನು ವಿಜ್ಞಾನ ಅಂತ ಹೇಳಿದೆ, ಇದರಲ್ಲಿ ಹೇಳಿದೆ ವಿಜ್ಞಾನ ಅಂತ. ಬರೋದರ ಬಹಳ ಎತ್ತರದ ವಿಜ್ಞಾನ, ನಿರಂಜನ ಭಟ್ರು ಮಾಡಿದ್ದು, ಅವರು ಪ್ರೊಫೆಸರ್ ಗೊತ್ತಲ್ಲ, ಹೌದಾ? ಎತ್ತರದ ವಿಜ್ಞಾನ, ಕಡಿಮೆ ವಿಜ್ಞಾನ ಅಲ್ಲ, ಖಂಡಿತ ತುಂಬ ಎತ್ತರದ ವಿಜ್ಞಾನ. ಬಳಕೆಗೆ ಬರೋದಕ್ಕೆ ಸ್ವಲ್ಪ ಕಾಲ ಬೇಕಾಗ್ಬೋದು, ಮತ್ತು ಜೊತೆಯಲ್ಲಿ ಇಲ್ಲಿಯ ಪ್ರಾಪ್ತಿ ಯೋಗ ಇವೆಲ್ಲ ಕೂಡ ಕೆಲಸ ಮಾಡ್ತಿಲ್ಲ ಅಂತಲ್ಲ. ಅದು ನಿಜವಾಗಿ ಮಾಡಿದ ಸಂಶೋಧನೆ ಎತ್ತರದ ವಿಜ್ಞಾನವೇ, ಕಡಿಮೆದಲ್ಲ. ಪ್ರೊಫೆಸರ್ ಆದ್ದರಿಂದ ಮಾಡಿದ್ರು, ಬೇರೆಯೇ ಮಾಡೋಕ್ಕಾಗೋದಿಲ್ಲ. ಈಗ ಬೇರೆ ಪ್ರಶ್ನೆ ಒಂದು, ಈ ಬೆಳಿಗ್ಗೆ ಎಲ್ಲ ಹೇಳೋ ಮಂತ್ರ ಹೇಳುವಾಗ ಈ ಇದು ಹೇಳಿದ್ರಿ ನೋಡಿ, ಯಾವುದು ಸಾಮಯುದ್ಧದ ಹೇಳುವಾಗ ಅನೇಕ ಬಾರಿ ಇಂದ್ರ ಇಂದ್ರ ಅಂತ ಬರ್ತದೆ. ನನಗೆ ತಿಳಿದ ಮಟ್ಟಿಗೆ ಇಂದ್ರನ ಪೌರಾಣಿಕ ಸ್ವರೂಪ ಗೊತ್ತುಂಟು, ಇಂದ್ರನಿಗೆ ಅಷ್ಟು ಮಹತ್ವ ಯಾಕೆ, ಏನವನ ವೈಶಿಷ್ಟ್ಯ ಅಂತ? ಇಲ್ಲಿ ಸಾಮವೇದದಲ್ಲಿ ಬರತಕ್ಕಂಥ ಇಂದ್ರ ನಿಮ್ಮ ಸ್ವರ್ಗಾಧಿಪತಿ ಇಂದ್ರ ಅಲ್ಲ, ಗೊತ್ತಾಯ್ತಲ್ಲ. ಆದರೆ ಇಂದ್ರನ ಉಪಾಸನೆ ಅಂದಾಗ ಈ 3 ಲೋಕಗಳ ಅಧಿಪತ್ಯದ ಒಂದು ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಈಗ ಆ ಭಾಗಕ್ಕೆ ಅಧಿಕಾರಿ, ಅಧಿಪತ್ಯ ಅವನಂತಲ್ಲ, ತಾತ್ಕಾಲಿಕ ಅಧಿಕಾರಿ, ಕರ್ನಾಟಕ ಯಡಿಯೂರಪ್ಪಂದಲ್ಲ. ಇನ್ನು ಈಗ 3 ವರ್ಷ ಅವನಿಗೆ ಜನಬೆಂಬಲ ಸಿಕ್ಕಿದೆ, ಹಾಗಾಗಿ ಅಧಿಕಾರಿ ಕರ್ನಾಟಕ, ಕರ್ನಾಟಕ ಯಡಿಯೂರಪ್ಪಂದಲ್ಲ, ಯಡಿಯೂರಪ್ಪಂದ ಅಲ್ಲ ತಾನೆ. ಹಾಗೆ ಇಂದ್ರ ಪಟ್ಟ ಅಂತ ಹೇಳೋದು ಅದು ಬೇರೆ, ಅಲ್ಲಿ ಅಧಿಕಾರಿ ಆಗಿರುವವನು ಆ ಕಾಲಕ್ಕೆ ಅವನು ಅನುಭವಿಸ್ತಾನೆ. 3 ಲೋಕದ ಸತ್ಯ ಯಾವುದು ಅದು ಇಂದ್ರ. ಸಾಮಾನ್ಯ ಹೇಳುವ ಇಂದ್ರ ಅಂದರೆ 3 ಲೋಕದ ಸತ್ಯ ಯಾವುದು, 1 ಲೋಕದ್ದಲ್ಲ, ಭೂಲೋಕದ ಮಾತ್ರ ಅಲ್ಲ, 3 ಲೋಕದ ಸತ್ಯದ ಪರಿಷ್ಕರಣೆಯ ಪರಿಮೂರ್ತ ಮೂರ್ತ ಸ್ವರೂಪ ಅಂದರೆ ಇಂದ್ರ. ಅದನ್ನು ನಿರ್ವಹಿಸುವವನು ಈಗ ಇಂದ್ರ ಪಟ್ಟದಲ್ಲಿರುವವನು. ನಾವು ಪೂಜೆ ಮಾಡುವಾಗ, ಆವಿರ್ಭಾಗ ತಗೊಳ್ಳುವಾಗ ನಾವು ಸರ್ಕಾರ ತೆರಿಗೆ ಕಟ್ಟುತ್ತೇವೆ, ಯಡಿಯೂರಪ್ಪನಿಗೆಲ್ಲ, ಅದು ಸೇರುವುದು ಯಡಿಯೂರಪ್ಪನ ಅಂಕಿತಕ್ಕೆ ಆ ತೆರಿಗೆ. ನಂತರ ಯಾರ್ಯಾರು ಹೇಗೆ ಕೊಡಬೇಕಂತ ಹೋಗ್ತಾನೆ.
ಹಾಗೆ ಅದಕ್ಕೆ ಆದ ಸಂವಿಧಾನ. ಆ ಸಂವಿಧಾನದ ರೀತಿಯ ಇಂದ್ರ ಹೆಸರು ಈಗ ಸದ್ಯಕ್ಕೆ ಸಲ್ತದೆ ಬಿಟ್ಟರೆ ಉಪಾಸನೆ ಮಾಡಿದ ಇಂದ್ರ ಅಲ್ಲ, ಈ ಇಂದ್ರ ಅಲ್ಲ. ಅಲ್ಲಿ ನೀವು ಇಂದ್ರ ಮಾತ್ರ ಶಬ್ದ ಕೇಳ್ತೀರಿ, ಉಳದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಅಲ್ಲಿ ಇಂದ್ರ ಮಾತ್ರ ಅಲ್ಲ, ಇಂದ್ರ ಪ್ರವರ್ತನೆಗಳು ಇಂದಾರಾಯ ಇಂದ್ರ ಇಂದ್ರೋ ಇಂದ್ರೇ ಸರಿ ಬರ್ತು ಗೊತ್ತಾ, ಬರೀ ಇಂದ್ರ ಮಾತ್ರ ಅಲ್ಲ, ಅದು ಎಲ್ಲ ಬೇರೆ ಬೇರೆ ಅರ್ಥ, ಒಂದೇ ಅರ್ಥ ಅಲ್ಲ ಅದು. ಸಾಮದಲ್ಲಿ ಅದನ್ನು ಬಹಳ ವಿಸ್ತೃತವಾಗಿ ಅರ್ಥಬದ್ಧವಾಗಿ ವಿವರಿಸಿ ಹೇಳುವುದೇ ಸಾಮ. ಸ್ವಾಮೀಜಿ ಇವತ್ತು ಸಾಮ ಹೇಳುವಾಗ ಕಡೆಗೆ 11 ಮಂತ್ರ ಅದರಲ್ಲಿ ವಿವರಣೆ ಕೊಡ್ತೀನಿ, ಇವತ್ತಿದ್ದು ಉಪನಿಷತ್ ಹೇಳಿದ್ರಲ್ಲ ಅದರಲ್ಲಿ ಒಂದು ಕಡೆ ನಾವು ಹಾಗೆ ಮನಸ್ಸನ್ನು ಶುದ್ಧಿ ಮಾಡಬೇಕು ಹೇಳಿದಾಗ ಹೇಳಿದರೆ ಅನೃತ ವಾಕ್ಯ ಪಲಾಯನ ಪ್ರವೃತ್ತಿ ಮತ್ತು ಅಪರಾಧ ವೃತ್ತಿ ಇದನ್ನು ಮೂರನ್ನು ಅಜ್ಞಾನದಿಂದ ಅದು ಆಗ್ತದೆ ಈ ಅಪರಾಧಗಳು ಅಂತ ಹೇಳಿ. ಸಾಮದ್ದೆ ವ್ಯಾಖ್ಯಾನ ಮಾಡೋ ಮತ್ತೆ ಅದನ್ನು ಓದ್ಕೊಳ್ಳಿ ನಂತರ ನೋಡುವ. ಅಲ್ಲ ಪಲಾಯನ ಪ್ರವೃತ್ತಿ ಅಂದರೆ ಎಂತ ಹೇಳಿ? ಪಲಾಯನ ಪ್ರವೃತ್ತಿ ಅಂದರೆ ಯಾವ್ದು ಬೇಡ ಅಂತ ಬಿಟ್ಟು ಹೋಗುದು, ಸುಯಿಸೈಡ್ ಮಾಡ್ಕೊಳ್ಳೋದು ಪಲಾಯನ ಪ್ರವೃತ್ತಿ. ಈಸಬೇಕು ಇದ್ದು ಜಯಿಸಬೇಕು ಎಲ್ಲಾದರೂ ಪುರಂದರದಾಸರು ಅಲ್ಲೆಲ್ಲ ಕೂತಿದ್ದಾರೆ. ಪುರಂದರ್ ಹೇಳಿದ್ದು ಈಸಬೇಕು ಇದ್ದು ಜಯಿಸಬೇಕು ಅಂತ, ಬಿಟ್ಟು ಓಡಿದರೆ ಅದು ಪಲಾಯನವೇ. ಎಲ್ಲವನ್ನು ಎದುರಿಸಬೇಕು, ಎದುರಿಸಿ ಬದುಕು ಸಾಧಿಸಿಕೊಳ್ಬೇಕು, ಅದರ ಮೂಲಕ ಎತ್ತರಕ್ಕೆ ಇರಬೇಕು. ಇಲ್ದಿರು ಪಲಾಯನ ಮಾಡಿರೋದನ್ನು ಅಲ್ಲ ಅಂತ ಹೇಳ್ತಾ ಅದನ್ನು ಪಲಾಯನ ಅಂತ ಹೇಳು ಬಿಟ್ಟು ಹೋದರೆ. ನೀವೇ ಈಗ ಒಂದ್ಸರಿ ಪಲಾಯನವಾದಕ್ಕೆ ಹತ್ರ ಹತ್ರ ಬಂದೆ, ನಾಳೆಯಿಂದ ಪ್ರಶ್ನೆ ಕೇಳೋದಿಲ್ಲ ಅಂತ ಅಂದ್ರೆ ಬಂದಿದ್ದು. ಇನ್ನು ಬೇರೆ ಉದಾಹರಣೆ ಬೇಕಾ? ನೀವು ಹೇಳಿದ್ರಿ ಅಲ್ಲ, ಹೇಳೋದು ಬೇಡ ಅಂತ ಅದನ್ನೇ ನಾನು ಪ್ರಾಕ್ಟೀಸ್ ಮಾಡಬೇಕಲ್ಲ. ಕಿವಿಡದಾಗಬೇಕು, ಕಿವಿಡನಿಗೆ ನಿಂದ ವಾಕ್ಯ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಅಭ್ಯಾಸ ಮಾಡಬೇಕಲ್ಲ. ಕಿವಿಡರಾಗ್ಬಿಡ್ಬೇಕು, ನಿಮ್ಮ ಗುರಿ ಅಂತ ನೀವು ಹೊರಳೆ ಹೋಗಲೇಬೇಕು. ಅಲ್ಲ, ನಿರ್ವಿಶೇಷ ಮಾಡಿಕ್ ಹೋಗಿದ್ದನು ಯಾವ ವಿಷಯವನ್ನು? ವಿಷಯ ನೀರಾದ್ರೂ ಉಪಯೋಗ ಇಲ್ಲ, ನೀರು ವಿಷಯ ಮಾಡಬೇಡಿ, ವಿಷಯವಿಲ್ಲದಂತೆ ಅಂತ ನಿರ್ವಿಷಯ ಅಂದರೆ. ಯಾವುದಕ್ಕೂ ಇಟ್ಕೊಂಡು ಇಟ್ಕೊಳ್ಳೋದಿಲ್ಲ ಸರ್. ಇವತ್ತು ಯಾಗ ಮುಗಿಸ್ತಾ ಮುಗಿಸ್ತಾ ದೇವ ಬಂದ ಸ್ವಾಮಿ ಬಂದ ಅಂತ ಒಂದು ಪದ್ಯ ಹಾಡಲಿಕ್ಕೆ ಕೇಳಿದ್ರು. ಅಲ್ಲಿ ಪೂಜೆ, ಪೂಜೆಯ ಹಂತದಲ್ಲಿ ಒಂದೊಂದು ಹಂತ ಹಂತದಲ್ಲಿ ಪೂಜೆ ಆಗ್ತಾ ಹೋಗುತ್ತೆ. ಕಡೆಗೆ ಆ ಸಾಮದ ಭಾಗದಲ್ಲಿ ದೇವ ಪ್ರಾದುರ್ಭಾವನಾಗ್ತಾನೆ ಅನ್ನುವ ಭಾವದಿಂದ ಅಲ್ಲಿ ಹೋಮ ಆಗುತ್ತೆ. ಅದಕ್ಕೆ ಅದನ್ನು ಹೇಳಿ ಅಂದೆ ಅವರಿಗೆ. ಆ ಗಾನದ ಪ್ರಕಾರ ಇದು ಈ ಕಡೆ ಅದು ಬಡಗು ತಿಟ್ಟಿನಲ್ಲಿ ಹೆಚ್ಚು ಬರ್ತದೆ, ತೆಂಗು ತಿಟ್ಟಿನಲ್ಲಿ ಇಲ್ಲ, ಆಗ ಅವ್ರಿಗೆ ಅಭ್ಯಾಸ ಇಲ್ಲ. ಅದಕ್ಕೆ ಬೇರೆ ಹೇಳಿದರು, ಯಾವ್ದು ಹೇಳಿದ್ರು ಒಂದೇ ತೊಂದರೆ ಇಲ್ಲ ನಮಗೆ. ದೇವರು ಬಂದ ಅಂತ ಗೊತ್ತಾದ್ರೆ ಸಾಕು, ಹೆಂಗೆ ಹೇಳಿದ್ರು ಒಂದೇ. ಅವನ್ನೆಲ್ಲ ಬಳಸಿಕೊಂಡು ಮಾಡುವಂಥ ಪ್ರಕ್ರಿಯೆ ಮಾತ್ರ ಅತಿ ಯಶಸ್ವಿ ಆಗುತ್ತದೆ. ಆ ಗಾನಕ್ಕೆ ಸ್ವಾಭಾವಿಕವಾಗಿ ಅದು ಸೇರ್ತದೆ. ನಾದ ಸ್ವರೂಪದಲ್ಲಿ ಇವತ್ತಂತೂ ನಾದಲ್ಲೇ ಸಂಯೋಜನೆ ಮಾಡಿದ್ದು. ನಾದ ಬಿಂದು ಉಪನಿಷತ್ತು ಅಂತೂ ಕೂಡ ಹೇಳ್ತದೆ, ಅಮೃತ ಬಿಂದು ನಾದ ಬಿಂದು ಅಂತ ಹೇಳ್ತದೆ. ಹಾಗಾಗಿ ಆ ಮೌರ್ಯ ನಾದಕ್ಕೆ ಅದನ್ನು ಸಂಯೋಜನೆ ಮಾಡಿ ತುಂಬ ಯಶಸ್ವಿಯಾಗಿ ಅಷ್ಟು ಮಾಡಿದ್ದೇವೆ. ಇನ್ನೀಗ ನಾರಾಯಣೀಯ ಮತ್ತು ಶತರುದ್ರಿಯ ನಾದ ಇದೆ, ಅದರ ಮುಖೇನ ದೇವರನ್ನ ಪ್ರಾದುರ್ಭಾವ ಮಾಡಿಕೊಂಡು ಒಂದು ಸ್ವಲ್ಪ ಹೋಮ ಇದೆ, ಮುಗಿಸಿದರೆ ಇವತ್ತಿನ ಸಾಮವೇದ ಹೋಮ ಮುಗೀತದೆ. ಮತ್ತು ಇನ್ನೂ ಎರಡು ಮೂರು ಸರಿ ಇದೆ, ಇನ್ನು ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ನೋಡುವ. ಅದೇ ನಾಳೆ ಯಾವ ನಾಳೆ ಇದ್ರಲ್ಲಿ ಮುಗೀತು, ಆ ನಾಲ್ಕನೇ ಬಸ್ನಿಂದ ಬರುತ್ತೆ, ಅಲ್ಲಿಂದ ಶುರುವಾಗುತ್ತೆ 16ನೇ ತಾರೀಕಿನವರೆಗೆ ಅಲ್ಲಿಂದ ಅದರಲ್ಲಿ ಬರುತ್ತೆ. ಆಮೇಲೆ 17ಕ್ಕೆ ಪುನಃ ಇದೆ ಇಲ್ಲಿ ನಾಲ್ಕನೇ ಬಸ್ನಲ್ಲಿ. ಸ್ವಾಮೀಜಿ ಒಂದು ಪ್ರಶ್ನೆ, ಈಗ ನಮಗೆ ಕಂಠ ನಾದೋತ್ಪಾದನೆಗೆ ಅದಕ್ಕೆಲ್ಲ ಅವಶ್ಯಕತೆ ಇರುವಂಥದ್ದು, ನಾವೀಗ ಅಮೃತ ಮಥನ ಕತೆ ಹೇಳುವಾಗ ವಿಷಕಂಠ ಈಶ್ವರ ವಿಷ ಕೊಡ್ದ ವಿಷಕಂಠ ಅಂತ ಹೇಳ್ತೀವಿ, ಅದು ಅಲ್ಲೇನಿತ್ತದ್ದು ಅಂದರೆ ಅದ್ರದ್ದು ಅರ್ಥ ಏನಾಗುತ್ತೆ? ಹಾಗೆ ಹಾಗೆ ಅದು ಅಲ್ಲೇ ನಿಲ್ತದೆ, ಆಗುತ್ತೆ ಕೆಟ್ಟದ್ದು ಕೂಡ ಅಲ್ಲೇ. ಅದಕ್ಕೇನಾದ್ರೂ ಆಗ ಒಂದು ಉದಾಹರಣೆ ಕೊಟ್ಟದ್ದು, ಯಾವುದೋ ಒಂದು ಘಟನೆ ನೋಡ್ಕೊಂಬರ್ತಾನೆ, ಅದು ಹೇಳಬಾರದ್ದು ಕೆಟ್ಟದ್ದು ಅಂತ ಆದರೂ ಅದನ್ನು ಗಂಟಲಲ್ಲಿ ಇಟ್ಕೊಳ್ಬೇಕು, ಹೊರಗೆ ಹೇಳಬಾರದು ಅಂತ ಹೇಳಿ. ಎಲ್ಲವೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಗಂಟಲಲ್ಲಿ. ರಾವಣನಿಗೆ ಎಲ್ಲವರು ನಿಲ್ತಾರೆ ಅಂದರೆ ನಮಗೆ ಬೇಕಾದ ಅತಿ ಶ್ರೇಷ್ಠನಾದ ಭ್ರಮಣ ನಿಲ್ಲೋದು ಯಾಕೆ ಕೊಡೋದಿಲ್ವಾ? ಕೊಟ್ಬಿಡಿ. ರಾವಣನಿಗೆ ದಶಕಂಠ ಅಂತ ಹೇಳ್ತೀವಿ, ಅದ್ರದ್ದು ಅರ್ಥ ಏನಾಗುತ್ತೆ? ಹಾಗಿದ್ರೆ ರಾವಣನಿಗೆ ದಶಕಂಠ ಅಂತ ಹೇಳಿದ ಇದೇ ಬೇರೆ, ಮೊನ್ನೆ ಎಲ್ಲ ವಿವರಿಸಿದ್ದೇನೆ, ಹೇಳು ಇನ್ನೊಂದ್ಸರಿ. ಈಗ ಸಾಕು ಸ್ವಾಮೀಜಿ, ಲಾಸ್ಟ್ ಕೊನೆಯ ಪ್ರಶ್ನೆ ಸ್ವಾಮೀಜಿ, ಸಾಕಂತ ನಡೆಯುತ್ತೆ. ಹೌದಾ? ಒಂದು ಪರ್ಸೆಂಟ್ ಲಾಸ್ಟ್ ಇದು ನಿಂತಾಗಿದೆ. ಇದು
ಸಾಮ ಹೇಳುವಾಗ ಹೆಂಗಸರೆಲ್ಲ ವೃಂದಗಾನ ಹೇಳಿದರು, ಗಂಡಸರು ಇದು ಹೇಳಿದ್ರು, ಅದಕ್ಕೆ ಕಾರಣ ಉಂಟಾ ಅಥವಾ ಸುಮ್ಮನೆ ಹೇಗೆ? ನನಗೆ ಗೊತ್ತಾಗಿಲ್ಲ. ಸರಿ, ಹೆಂಗಸರು ಹೇಳಿದ್ರೆ ಅಲ್ಲ, ಕಾರಣ ಕಾರಣ ಉಂಟಾ ಅಥವಾ ಬಂತು? ಗಾನಕ್ಕೆ ಲಿಂಗ ಭೇದವಿಲ್ಲ. ಅಲ್ಲಲ್ಲ, ಕಾರಣ ಉಂಟಾ ಅವರಲ್ಲಿ ಬೇರೆ ಥರ ಬರ್ತದೆ ಹೇಗೆ ಮಾಡ್ತಾರೆ? ಗೊತ್ತಾಗಿಲ್ಲ. ಸರಿ, ಗಾನ ಬಂತು, ಗಾನಕ್ಕೆ ಶುದ್ಧವಾಗಿದೆ, ಕೇಳಿದೆ ಅಷ್ಟು ಮಾತ್ರ. ಅಲ್ಲಿ ಗಂಡಸರು ಹೆಂಗಸರು ನಂಗೆ ಬೇರೆ ಭೇದ ಗೊತ್ತಾಗಲೇ ಇಲ್ಲ. ಗಾನಕ್ಕೆ ಲಿಂಗ ಭೇದ ಇಲ್ಲ. ಆತ್ಮೀಯರೇ, ಇವತ್ತಿನ ಚಿಂತನ ಚಕ್ರದ ಕೊನೆಯ ಭಾಗದಲ್ಲಿದ್ದೇವೆ. ನಾಳೆನಿಂದ ಬೇರೆ ಉಪನಿಷತ್ತು, ಇದರ ಮುಂದಿನ ಭಾಗ ಬೃಹದಾರಣ್ಯಕ ಇದೆ, ಅದು 17ನೇ ತಾರೀಕಿನ ನಂತರ ಶುರುವಾಗತ್ತೆ. ಅದರವರೆಗೆ 4ನೆಯ ಭಾಗದ ಉಪನಿಷತ್ತು, ಆಮೇಲೆ ನೋಡಿ ಯಾವುದು ಅಂತ ಗಮನದಲ್ಲಿಲ್ಲ. ಅದು 4ನೆಯ ಪುಸ್ತಕದಲ್ಲಿರುವಂಥದ್ದು. 3ನೇ ಪುಸ್ತಕವ? 3ನೇ ಪುಸ್ತಕದಲ್ಲಿ ಇರುವಂಥದ್ದು, ಅದು ನೋಡಿಕೊಳ್ಳೋಣ. ನಾಳೆ ಆ ಉಪನಿಷತ್ತಿನ ಹೋಮ ಮತ್ತು ಚಿಂತನೆ ನಡೆಯುತ್ತೆ ಅಂತ ಹೇಳ್ತಾ, 16ನೇ ತಾರೀಕಿನವರೆಗೂ ಅದೇ ಪುಸ್ತಕದಲ್ಲಿರುವ ಉಪನಿಷತ್ತು ಮುಂದುವರಿಯುತ್ತೆ. 17ಕ್ಕೆ ಪುನಃ ಇದೇ ಉಪನಿಷತ್ತಿಗೆ ನಾವು ಬರ್ತೇವೆ. ವಾಸುದೇವ ನಾಳೆ ವಾಸುದೇವ ಹಾಂ ನಾಳೆ ವಾಸುದೇವ ಉಪನಿಷತ್ತಂತೆ, ಅದರ ಬಗ್ಗೆ ನಾವು ನೋಡಿಕೊಂಡು ಬರೋಣ. ಬೆಳಿಗ್ಗೆ ಮತ್ತು ಸಂಜೆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ, ಇವತ್ತಿನ ಉಪನಿಷತ್ತಿನ ಕೊನೆಯ ವಾಕ್ಯ ವಾಸುದೇವ, ಕೊನೆಯ ಶಬ್ದ ವಾಸುದೇವ. ನಾಳೆ ವಾಸುದೇವ ಉಪನಿಷತ್ತಿನಲ್ಲೇ ಆರಂಭ ಆಗತ್ತೆ. ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನೀ, ದೇಶೋಯಂ ಕ್ಷೋಭರಹಿತಃ, ಸಜ್ಜನಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ, ಶುಭ ಸಂಧ್ಯಾ, ಪುನಃ ಮಿಲಾಮಃ.